नमस्कार जी कन्नड वाहिनिया समस्त वीक्षकरिगू निम्मेल्लर अच्चुमेच्चिन कॉन्टिनेंटल मालगुडी कॉफी ओंदु घळिगे ननगागि अर्पिसुव महर्षिवाणी कार्यक्रमक्के आत्मीयवादंत सुस्वागत स्पेशल पार्टनर्स अमृत बिंदु यदेउरी ಗ್ಯಾಸ್ಟ್ರಿಕ್ ಸಮಸ್ಯೆ, ಅಜೀರ್ಣ ಸಮಸ್ಯೆ, ಹೊಟ್ಟೆ ಹುಣ್ಣು, ಹೊಟ್ಟೆ ನೋವು ಇಂತಹ ಹೊಟ್ಟೆಗೆ ಸಂಬಂಧಪಟ್ಟಂತಹ ಯಾವುದೇ ಸಮಸ್ಯೆಗಳಿದ್ರೂ ಸಹ ಖಂಡಿತವಾಗಿಯೂ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತ ಬಿಂದು ಮತ್ತು ಶ್ರೀಕೃಷ್ಣ ತುಪ್ಪ, ಶುದ್ಧ ಹಸುವಿನ ತುಪ್ಪ ಹಾಗೂ ಡಿವೈನ್ ಪಾರ್ಟ್ನರ್ ದೀಪಂ ಲ್ಯಾಂಪ್ ಆಯಿಲ್ ದೀಪದ ಎಣ್ಣೆ ಈಗ ಪಾರಿಜಾತ ಸುವಾಸನೆಯೊಂದಿಗೆ ವೀಕ್ಷಕರೇ ಈ ದಿನದ ವಿಶೇಷತೆ ವಿಶೇಷ ಅನುಷ್ಠಾನ ವನಸಿರಿಗಳ ಮಹತ್ವ ದ್ವಾದಶ ರಾಶಿಗಳು ಹನ್ನೆರಡು ರಾಶಿಗಳಲ್ಲಿ ಇರುವಂತಹ ಫಲಾಫಲಗಳೇನು ದಿನ ಭವಿಷ್ಯ ಹೇಗಿದೆ ಅಂತ ತಿಳ್ಕೊಳ್ಳೋದ್ರ ಜೊತೆಗೆ ನಿಮ್ಮ ಸ್ವರತರಂಗ ಮತ್ತು ನಿಮ್ಮ ಸ್ಪಷ್ಟವಾದ ಕಣ್ಣಿನ ರೇಖೆಗಳ ಮೂಲಕ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಏನು ಅಂತ ಕೂಡ ಗುರುಷರು ತಿಳಿಸ್ಕೊಡ್ತಾರೆ ಇದರೊಂದಿಗೆ ಇನ್ನೂ ಅನೇಕ ಮಹತ್ವಪೂರ್ಣ ಧಾರ್ಮಿಕ ವಿಚಾರಗಳನ್ನು ಪ್ರತಿ ದಿನದಂತೆ ಇವತ್ತು ಸಹ ಗುರುಜವರನ್ನು ತಿಳ್ಕೊಳ್ಳೋಣ ಬನ್ನಿ ಹಾಗಿದ್ರೆ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ ಮೊದಲಿಗೆ ಗುರುಜವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಶ್ರೀಯುತರು ಸಾಮುದ್ರಿಕ ಶಿರೋಮಣಿ ಸ್ವರ ಸರ್ವಜ್ಞ ದರ್ಪಣಾಂಜನ ಚಕ್ಷುರ್ಮತಿ ವಿದ್ಯಾನಿಪುಣ ಶ್ರೀ ವಿದ್ಯೋಪಾಸಕ ರತ್ನ ಅಥರ್ವಣ ಪರಿಹಾರ ಪ್ರವೀಣ ಮತ್ತು ವನಸಿರಿ ಆಯುರ್ವೇದ ರತ್ನರು ಆಗಿರುವಂಥ ನಮ್ಮೆಲ್ಲರ ಆತ್ಮೀಯರಾದ ಶ್ರೀ ಶ್ರೀ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜವರು ಮನೆ ಹಾಗಿದ್ರೆ ಗುರುಜವರನ್ನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಬರ್ಮಾಡಿಕೊಳ್ಳೋಣ ಕೃಷಿ ನಮಸ್ಕಾರ ಕಾರ್ಯಕ್ರಮಕ್ಕೆ ಭಕ್ತಿಪೂರ್ವಕ ಸುಸ್ವಾಗತ ನಮಸ್ತೆ ಅಮ್ಮ ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಪೂರ್ವಾರ್ಗಂಧನಾಮೃತ್ಯೋಂ ವೃಕ್ಷೀಯಮಾಮೃತಾತ್ ತ್ರಯಂಬಕೇಶ್ವರಾಯ ನಮಃ ಅಗಸ್ತ್ಯೇಶ್ವರಾಯ ನಮಃ ವಿಶ್ವೇಶ್ವರಾಯ ನಮಃ ಸಾಂಬ ಸದಾಶಿವಾಯ ನಮಃ ಅಘೋರೇಭ್ಯೋ ದಘೋರೇಭ್ಯೋ ಘೋರಘೋರತರೆಭ್ಯಃ ಸರ್ವೇಭ್ಯ ಸರ್ವಸರ್ವೇಭ್ಯೋ ನಮಸ್ತೆ ಅಸ್ತು ರುದ್ರರೂಪೇಭ್ಯಃ ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹೇ ತನ್ನೋ ರುದ್ರಪ್ರಚೋದಯಾತ್ ರುದ್ರದೇವರನ್ನು ಪ್ರಾರ್ಥನೆ ಮಾಡ್ತಾ ಸಕಲರಿಗೂ ಸಕಲ ವಿಧವಾದಂತಹ ಸಂಕಷ್ಟಗಳು ದೂರ ಆಗಲಿ ಯಾಕೆಂದರೆ ಇಂಥ ಒಂದು ಶುಭ ದಿನ ಇವತ್ತು ತಾವು ಮಾಡ್ತಿರ್ತಕ್ಕಂಥ ಅಥವಾ ಮಾಡುವಂಥ ಯಾವುದೇ ಕಾಯಕವಾದರೂ ಶೀಘ್ರವಾಗಿ ಫಲವನ್ನು ಸಿದ್ಧಪಡಿಸ್ಕೊಳ್ಬೇಕು ಅಂತಹ ನಿಟ್ಟಿನಲ್ಲಿ ನಂಜುಂಡೇಶ್ವರ ಪರಮೇಶ್ವರನ್ನ ಸಾಂಬ ಸದಾಶಿವನ್ನು ಪ್ರಾರ್ಥನೆ ಮಾಡ್ತಾ ಇವತ್ತಿನ ಕಾಯಕವನ್ನು ಪ್ರತಿಯೊಬ್ಬರೂ ಶುರು ಮಾಡಲೇಬೇಕು ಒಂದಷ್ಟು ಜನ ಶಿವಾರಾಧನೆ ಮಾಡ್ತಕ್ಕಂಥವರಿದ್ದಾರೆ ಒಂದಷ್ಟು ಜನ ವಿಷ್ಣು ಆರಾಧನೆ ಮಾಡ್ತಕ್ಕಂಥವರಿದ್ದಾರೆ ಶಿವಂ ಹೃದಯ ವಿಷ್ಣು ವಿಷ್ಣು ಹೃದಯ ಶಿವ ಹಾಗೆ ಶಿವನಿಗಾಗಲಿ ವಿಷ್ಣುವಿಗಾಗಲಿ ಯಾವುದೇ ಭೇದ ಭಾವ ಇಲ್ಲ ನಮ್ಮ ನಿಮ್ಮೆಲ್ಲರಲ್ಲೂ ಸಹಿತ ಭೇದ ಭಾವವನ್ನು ತಂದುಕೊಂಡು ಇಲ್ಲದ ಸಮಸ್ಯೆಗಳನ್ನು ತಂದುಕೊಳ್ಳೋದಕ್ಕಿನ್ನ ಅವರವರ ಧರ್ಮಕ್ಕೆ ಸಂಬಂಧಪಟ್ಟಂಥ ಧರ್ಮದ ಅಧಿದೇವರನ್ನು ಪ್ರಾರ್ಥನೆ ಮಾಡೋದರಲ್ಲಿ ಖಂಡಿತ ತಪ್ಪಲ್ಲ ಹಾಗೆ ಇವತ್ತು ಬಹಳ ಯೋಗ ಫಲಗಳಿದೆ ಅಂತಹ ಯೋಗವನ್ನು ಯೋಗ ಫಲವನ್ನು ಸಿದ್ಧಿಪಡಿಸ್ಕೋಬೇಕಾದರೂ ನಾವು ಮಾಡುವಂಥ ಪ್ರತಿಯೊಂದು ಕೈಂಕರ್ಯಗಳಲ್ಲೂ ಸಹಿತ ಹೆಚ್ಚಿನ ಫಲವನ್ನು ಸಿದ್ಧಿಪಡಿಸ್ಕೊಳ್ಳೋದಕ್ಕೋಸ್ಕರ ಭಗವತಿಯನ್ನು ಪ್ರಾರ್ಥನೆ ಮಾಡೋದರಲ್ಲಿ ಖಂಡಿತ ತಪ್ಪಿಲ್ಲ ಇವತ್ತು ವಾರದಲ್ಲಿ ಮೊದಲನೇ ದಿವಸ ಸೋಮವಾರ ವಾರದ ಮೊದಲನೇ ದಿನ ಸೋಮವಾರ ಆದ್ದರಿಂದ ಇವತ್ತು ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಅಶ್ವತ್ಥ ಪ್ರಾರ್ಥನೆ ಆಗಲಿ ಅಥವಾ ಬೇವಿನ ಪ್ರಾರ್ಥನೆ ಆಗಲಿ ಅಥವಾ ವಿಶೇಷವಾಗಿರ್ತಕ್ಕಂಥ ಬಿಳಿ ಎಕ್ಕದ ಪ್ರಾರ್ಥನೆ ಬಿಳಿ ಎಕ್ಕದ ಗಿಡಗಳಲ್ಲಿ ಸಾಕಷ್ಟು ಶಕ್ತಿ ಇದೆ ನಮ್ಮ ಕಾರ್ಯಕ್ರಮದಲ್ಲಿ ಸಾಕಷ್ಟು ಬಾರಿ ನಾವು ತಿಳಿಸಿದ್ದೀವಿ ಬಿಳಿ ಎಕ್ಕದ ಗಿಡಕ್ಕೆ ಒಂದು ಪ್ರಾರ್ಥನೆ ಮಾಡತಕ್ಕಂಥದ್ದು ಆ ಪ್ರಾರ್ಥನೆಯನ್ನು ಅಲ್ಲಿ ಸಲ್ಲಿಸೋದರಿಂದ ವಾರದ ಮೊದಲನೇ ದಿವಸದ ಈ ನಿಮ್ಮ ಕೈಂಕರ್ಯಗಳು ಏನೇ ಕೆಲಸ ಕಾರ್ಯಗಳಿದ್ದರೂ ಶೀಘ್ರವಾಗಿ ಫಲವನ್ನು ಸಿದ್ಧಪಡಿಸ್ಕೊಳ್ಳಬಹುದು ವಾರದ ಮೊದಲನೇ ದಿನ ಇವತ್ತು ಪ್ರಾರಂಭವಾಗುವಂತಹ ಕಾರ್ಯಕ್ರಮಗಳು ವಾರದುದ್ದಕ್ಕೂ ಸಹಿತ ಒಂದು ವಾರದ ಸಂಪೂರ್ಣವಾದಂಥ ಫಲವನ್ನು ಸಿದ್ಧಪಡಿಸ್ಕೋಬೇಕು ಎಷ್ಟೋ ಜನ ವಾರದ ಮೊದಲನೇ ದಿನ ಉದ್ಯೋಗಕ್ಕಾಗಲಿ ಕೆಲಸಕ್ಕಾಗಲಿ ಅಥವಾ ಯಾವುದೇ ಒಂದು ಸಣ್ಣಪುಟ್ಟ ಕೆಲಸ ಮಾಡಬೇಕಾದರೂ ಇವತ್ತು ಪ್ರಾರಂಭಿಸಿಬಿಡ್ತಾರೆ ಅಂದರೆ ಇವತ್ತು ಪ್ರಾರಂಭವಾದರೆ ವಾರದ ಅಂತ್ಯದ ಒಳಗೆ ಈ ಎಲ್ಲ ಕೆಲಸ ಕಾರ್ಯಗಳು ಸಂಪೂರ್ಣವಾಗಿ ಗುಣವಾಗಿರುತ್ತೆ ಹೆಚ್ಚು ಫಲ ಸಿಗುತ್ತೆ ಅಂತ ಒಂದು ಸಂಕಲ್ಪ ಇದೆ ಹಾಗೆ ಒಂದಷ್ಟು ಭಾಗ ಉದ್ಯೋಗದ ಬಗ್ಗೆ ಚಿಂತನೆ ಮಾಡಿದ್ರೆ ಮತ್ತಷ್ಟು ಭಾಗ ಮಾಡುವಂತಹ ಕೈಂಕರ್ಯಗಳು ಕೆಲಸ ಕಾರ್ಯಗಳಲ್ಲಿ ಒಳ್ಳೆ ಪ್ರಗತಿಯನ್ನು ಕಾಣಲಿ ಅಂತ ವಾರದ ಮೊದಲನೇ ದಿವಸ ಸೋಮೇಶ್ವರ ಸುಂದರೇಶ್ವರ ಪರಮೇಶ್ವರನ್ನು ಪ್ರಾರ್ಥನೆ ಮಾಡಿ ಈ ದಿನ ಕೆಲಸ ಕಾರ್ಯಗಳನ್ನು ಮುಂದುವರಿಸ್ತಾ ಹೋಗ್ತಾರೆ ಆದರೆ ಒಂದಂತೂ ಸತ್ಯ ಕಾಯಕ ಕೆಲಸ ನಾವು ಯಾವುದನ್ನು ಮಾಡ್ತೀವಿ ಹೇಗೆ ಮಾಡ್ತೀವಿ ಯದ್ಭಾವಂ ತದ್ಭವತಿ ನಮ್ಮ ಮನಸ್ಸಲ್ಲಿ ಏನು ಸಂಕಲ್ಪ ಇದೆಯೋ ಅದು ಖಂಡಿತ ಈಡೇರುತ್ತೆ ಅಂತಹ ಒಂದು ಶುಭ ದಿನ ಈ ವಿಶೇಷವಾಗಿರ್ತಕ್ಕಂಥ ದಿನ ಇನ್ನು ಇವತ್ತಿನ ದಿವಸ ಏನೆಲ್ಲ ವಿಶೇಷತೆಗಳಿದೆ ಇರ್ತಕ್ಕಂಥ ವಿಶೇಷತೆಗಳನ್ನು ಹೇಗೆ ಅನುಷ್ಠಾನವನ್ನು ನಾವು ಮಾಡಬೇಕು ಯಾಕೆಂದರೆ ವಾರದ ಮೊದಲನೇ ದಿವಸ ಅಂತಲೂ ಹೇಳಿದ್ದೇನೆ ಜೊತೆಗೆ ಕೆಲಸ ಕಾರ್ಯಗಳಿಗೆ ನಾವು ಹೊರಡಕ್ಕೂ ಮುನ್ನ ಮನೆದೇವರ ಪ್ರಾರ್ಥನೆ ಅದರಲ್ಲೂ ಯಾವ್ಯಾವ ರಾಶಿಗಳವರು ಯಾವ ರಾಶಿ ಯಾವ ನಕ್ಷತ್ರಕ್ಕೆ ಸಂಬಂಧಪಟ್ಟಂಗೆ ಏನೆಲ್ಲ ಅನುಷ್ಠಾನ ಮಾಡಬೇಕು ಎಂಬತಕ್ಕಂಥದ್ದನ್ನು ನಾವು ತಿಳ್ಕೊಳ್ಳೋಣ ಹಾಗೆ ಈಗಾಗಲೇ ಸಾಕಷ್ಟು ಬಾರಿ ಹೇಳ್ತಾ ಬಂದಿದ್ದೀನಿ ವನಸರಿಗಳಿಂದ ಸಾಕಷ್ಟು ಅರ್ಥಪೂರ್ಣವಾದಂಥ ಬದುಕನ್ನು ನೋಡ್ಬೋದು ತಂತ್ರಸಾರ ಪ್ರಕಾರ ಇರ್ತಕ್ಕಂಥ ದೋಷವೂ ದೂರ ಆಗುತ್ತೆ ಮನಸ್ಸಿಗಿರ್ತಕ್ಕಂತಹ ನೋವಿನ ಸಂಗತಿಗಳು ದೂರ ಆಗುತ್ತೆ ಆರ್ಥಿಕ ಸಂಕಷ್ಟಗಳು ಏನು ಸಮಸ್ಯೆ ಇದೆಯೋ ಆ ಸಮಸ್ಯೆಗಳಿಂದಲೂ ಸಹಿತ ನಾವು ಹೊರಬರ್ಬೋದು
ಆರ್ಥಿಕ ಸಂಕಷ್ಟಗಳಿಂದ ಹೊರಗಡೆ ಬಂದು ಒಂದಷ್ಟು ಲಾಭವನ್ನು ಕಾಣುವಂತ ದಿನ ಹಾಗೆ ಈ ವಾರದ ಮೊದಲನೇ ದಿನ ಸೋಮವಾರ ಇವತ್ತಿನ ತಿಥಿವಾರ ನಕ್ಷತ್ರವಾದರು ಎಂತೋ ಇವತ್ತಿನ ತಿಥಿವಾರ ನಕ್ಷತ್ರಚಾರ ಪ್ರಕಾರ ಏನೆಲ್ಲ ಲಾಭ ನಷ್ಟಗಳಿದೆ ಬನ್ನಿ ಪ್ರತಿಯೊಂದು ತಿಳ್ಕೊಳ್ಳೋಣ ಓಂ ಶ್ರೀಂ ಭಗವತೀ ನಮಃ ಲಲಿತಾಂ ರಾಜರಾಜೇಶ್ವರೀ ನಮಃ ಚಕ್ರೇಶ್ವರೀ ಬಾಲಾ ತ್ರಿಪುರ ಸುಂದರೀ ದೇವತಾಭ್ಯೋ ನಮಃ ಹಿರಣ್ಯವರ್ಣಾಂ ಹರಿಣೀಂ ಸುವರ್ಣರಜತಸ್ರಜಾಂ ಚಂದ್ರಾಂ ಹಿರಣ್ಮಯೀಂ ಲಕ್ಷ್ಮೀಂ ಜಾತವೇದೋಂ ಆವಹ ತಾಂ ಆವಹ ಜಾತವೇದೋ ಲಕ್ಷ್ಮೀರ್ಮನಪಗಾಮಿನೀ ಯಸ್ಯಾಂ ಹಿರಣ್ಯವಿಂದೇಹಂ ಗಾಮಶುಂಭ್ರಶಾನಹಂ ಅಶ್ವಭೋರ್ವಾನೃತಮಧ್ಯಾಂ ಅಸ್ತಿನಾಥ ಪ್ರಮೋದಿನೀಂ ಶ್ರಿಯಂ ದೇವೀಂ ಮುಫುಕ್ವಯೀಂ ಶ್ರೀರ್ಮಾದೇವೀಂ ಜುಷತಾಂ ಕಾಂಸೋಸ್ಮಿತಾಂ ಹಿರಣ್ಯಪ್ರಾಕಾರಾಂ ಆರ್ದ್ರಾಂ ಜಲಂತೀಂ ತೃಪ್ತಾಂ ತರ್ಪಯಂತೀ ಶ್ರೀ ವಿಳಂಬಿನಾಮ ಸಂವತ್ಸರೇ ದಕ್ಷಿಣಾಯನ ಹಿಮಂತ ಋತು ಮಾರ್ಗಶಿರ ಮಾಸ ಕೃಷ್ಣಪಕ್ಷ ಮಾರ್ಗಶಿರ ಮಾಸ ಅಂದಾಗ ಮಾರ್ಗಶಿರ ಮಾಸದ ಗುರುವಾರಗಳು ಮಾರ್ಗಶಿರ ಮಾಸದ ಗುರುವಾರಗಳಲ್ಲಿ ತಾಯಿ ಮಹಾಲಕ್ಷ್ಮಿ ಆರಾಧನೆ ಮಾಡತಕ್ಕಂಥದ್ದು ಬಹಳ ವಿಶೇಷ ಅಂತ ಹೇಳ್ತಾರೆ ಮಾರ್ಗಶಿರ ಮಾಸದಲ್ಲಿ ಮಾಡುವಂಥ ಅನುಷ್ಠಾನ ಯಾರೊಬ್ಬರ ವಾಸ್ತುಗೃಹಗಳಲ್ಲಿ ಸ್ಥಿರ ಮಹಾಲಕ್ಷ್ಮಿ ನೆಲೆಸಬೇಕು ನಮ್ಮ ವಾಸ್ತುಗೃಹದಲ್ಲಿ ಇರ್ತಕ್ಕಂಥ ಸಂಕಷ್ಟ ದೂರ ಆಗಬೇಕು ಅಂದರೆ ಅವರು ಮಾರ್ಗಶಿರ ಮಾಸದಲ್ಲಿ ಬರ್ತಕ್ಕಂಥ ಲಕ್ಷ್ಮಿ ಅನುಷ್ಠಾನವನ್ನು ಶಾಸ್ತ್ರಬದ್ಧವಾಗಿ ಕ್ರಮಬದ್ಧವಾಗಿ ಆಚರಣೆ ಮಾಡ್ತಾರೆ ಅಂತಹ ನಿಟ್ಟಿನಲ್ಲಿ ಮಾರ್ಗಶಿರ ಮಾಸದ ಈ ಒಂದು ವಿಶೇಷವಾಗಿರ್ತಕ್ಕಂಥ ಲಕ್ಷ್ಮಿ ಅನುಷ್ಠಾನ ಹೇಗೆ ಮಾಡಬೇಕು ಅದರಲ್ಲೂ ಕೃಷ್ಣಪಕ್ಷದಲ್ಲಿ ಬರ್ತಕ್ಕಂಥ ಈ ಮಾರ್ಗಶಿರ ಮಾಸದ ಲಕ್ಷ್ಮಿ ಅನುಷ್ಠಾನ ಹೇಗೆ ಇದೆಲ್ಲವೂ ಸಹಿತ ನಮ್ಮ ಕಾರ್ಯಕ್ರಮದಲ್ಲಿ ಮುಂಬರ್ತಕ್ಕಂಥ ದಿನಗಳಲ್ಲಿ ಇದರ ಬಗ್ಗೆ ತಿಳ್ಕೊಳ್ಳೋಣ ಹಾಗೆ 24/12/2018 ಸೋಮವಾರ ದ್ವಿತೀಯ ಪುನರ್ವಸು ನಕ್ಷತ್ರ ನಕ್ಷತ್ರವೇನು ಬಹಳ ವಿಶೇಷವಾಗಿದೆ ಪುನರ್ವಸು ನಕ್ಷತ್ರ ಅಂದಾಗ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಒಂದಷ್ಟು ಪ್ರಗತಿಯನ್ನು ಕಾಣುವಂಥ ದಿನ ಹಾಗೆ ಮಾರ್ಗಶಿರ ಮಾಸದಲ್ಲಿ ಬರತಕ್ಕಂತಹ ಒಂದೊಂದು ದಿನವೂ ಸಹಿತ ನಾವು ಹೇಗೆಲ್ಲ ಅನುಷ್ಠಾನಗಳನ್ನು ಮಾಡ್ತೀವೋ ಎಷ್ಟು ಜಪಸಿದ್ಧಿಗಳನ್ನು ಮಾಡ್ತೀವೋ ಇದು ನಮಗೆ ಶೀಘ್ರವಾಗಿ ಫಲವನ್ನು ಕೊಡ್ತಕ್ಕಂತಹದ್ದು ಆದರೆ ಗುರು ಇರ್ತಕ್ಕಂಥ ಆಸ್ಥಾನ ಚಂದ್ರ ಇರತಕ್ಕಂಥ ಆಸ್ಥಾನ ಮಹತ್ತರವಾಗಿದೆ ಹಾಗಾಗಿ ನಾವು ಮಾಡುವಂತಹ ಯಾವುದೇ ಕೈಂಕರ್ಯಗಳಾದರೂ ಕೆಲಸ ಕಾರ್ಯಗಳಾದರೂ ಅದು ಅರ್ಥಪೂರ್ಣವಾಗಿ ಲಾಭವನ್ನು ಸಿದ್ಧಪಡಿಸ್ಕೋಬೇಕಾದರೆ ಶ್ರೀಗಂಧದ ಚಕ್ಕೆಯಿಂದ ಗಂಧವನ್ನು ತೆಗೆದು ನಮ್ಮ ಇಷ್ಟಾರ್ಥ ಅಂದರೆ ಮನೆ ದೇವರಿಗಾಗಲಿ ಅಥವಾ ನಾವು ಇಷ್ಟಪಡ್ತಕ್ಕಂಥ ದೇವರಿಗಾಗಲಿ ನಮ್ಮ ನಮ್ಮ ಯೋಗ್ಯತಾನುಸಾರ ದೇವರ ಒಂದು ಸೇವೆಯನ್ನು ಶ್ರದ್ಧೆಯಿಂದ ಮಾಡ್ತಾ ಒಂದು ಗಂಧವನ್ನು ಸ್ವಾಮಿಯ ಪಾದಕ್ಕೋ ದೇವಿಯ ಪಾದಕ್ಕೋ ಗಂಧವನ್ನು ಹಚ್ಚಿ ಉಳಿದಂಥ ಗಂಧವನ್ನು ಹಣೆಗೆ ಹಚ್ಚಿಕೊಂಡು ತದನಂತರ ಕಾಯಕಕ್ಕೆ ನಾವು ಮುಂದಾದರೆ ಕೆಲಸ ಕಾರ್ಯಕ್ಕೆ ಮುಂದಾದರೆ ಸಾಕಷ್ಟು ಒಳ್ಳೆಯ ಫಲವನ್ನು ಸಿದ್ಧಪಡಿಸ್ಕೊಳ್ಬಹುದು ಯಾರು ಯಾವುದೇ ಕೆಲಸಗಳನ್ನು ಮಾಡಬೇಕಾದರೂ ಧೈರ್ಯದಿಂದ ಸ್ಥೈರ್ಯದಿಂದಲೇ ಮಾಡಬೇಕು ಎಷ್ಟೋ ಜನ ಅಂಜಿಕೆಯಿಂದ ಮಾಡುವಂಥ ಕೆಲಸ ಅಥವಾ ಆಗಬೇಕಾಗಿರ್ತಕ್ಕಂಥ ಕೆಲಸದ ಬಗ್ಗೆ ನಿರ್ಲಕ್ಷ್ಯತನ ತೋರುವಂಥದ್ದು ಮಾಡುವ ಕೆಲಸವನ್ನು ಇಂದಲ್ಲ ನಾಳೆ ಮಾಡೋಣ ಅಂತ ಹೇಳ್ತಕ್ಕಂಥದ್ದು ಇಂತಹ ಪರಿಸ್ಥಿತಿಗೊಳಗಾದಾಗ ಸಮಸ್ಯೆ ಎಂಬತಕ್ಕಂಥದ್ದು ಸಹಿತ ಅಷ್ಟೇ ಬೇಗ ಎದುರಾಗುತ್ತೆ ಆದರೆ ಸಮಸ್ಯೆಗಳನ್ನು ದೂರ ಮಾಡಿಕೊಳ್ಬೇಕಾದ್ರೆ ಕಷ್ಟ ಕಾರ್ಪಣ್ಯಗಳು ದೂರ ಆಗಬೇಕಾದ್ರೆ ಭಗವತಿಯ ಪ್ರಾರ್ಥನೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಯಾದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥದ ನಮಸ್ತಸ್ಸೇ 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 ನಮೋ ನಮಃ ಭಗವತಿಯ ಪ್ರಾರ್ಥನೆ ಮಾಡಿ ಶ್ರೀಗಂಧದ ಚಕ್ಕೆಯಿಂದ ಗಂಧವನ್ನು ತೆಗೆದು ದೇವಿಯ ಪಾದಕ್ಕೆ ಗಂಧವನ್ನಿಟ್ಟು ಉಳಿದಿರ್ತಕ್ಕಂಥ ಗಂಧವನ್ನು ಹಣೆಗಚ್ಚಿಕೊಂಡು ಮಾಡುವ ಯಾವುದೇ ಕೈಂಕರ್ಯಗಳಾದರೂ ಶೀಘ್ರವಾಗಿ ಫಲವನ್ನು ಕೊಡುತ್ತೆ ಅದರಲ್ಲೂ ಮಾರ್ಗಶಿರ ಮಾಸ ಅಂದರೆ ಅಷ್ಟು ವಿಶೇಷವಾಗಿರ್ತಕ್ಕಂಥದ್ದು ಮಾರ್ಗಶಿರ ಮಾರ್ಗಳೆ ಮಾಸ ಅಂತಲೂ ಹೇಳ್ತಾರೆ ಭಗವತಿ ಶ್ರೀರಾಜರಾಜೇಶ್ವರಿ ನಮಃ ಯಾದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥೆ ನಮಸ್ತಸ್ಸೇ 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 ನಮೋ ನಮಃ ಬ್ರಾಹ್ಮೀ ಮಾಹೇಶ್ವರಿ ಕೋಮಾರಿ ವೈಷ್ಣವಿ ವಾರಾಹೀಂದ್ರಾಣಿ ಚಾಮುಂಡಾ ಚಂಡಿಕ ಮಹಾಕಾಳಿ ಮಹಾಲಕ್ಷ್ಮೀ ಸಮೇತ ಶ್ರೀಮದ್ ಮಹಾಲಲಿತಾಂ ಬಾಲಾ ತ್ರಿಪುರ ಸುಂದರೀ ದೇವತಾಭ್ಯೋ ನಮಃ ನಮಸ್ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರಶರ್ಭ್ಯಶ್ಚ ರಾಹವೇ ಕೇತುವೇ ನಮಃ ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮಃ ಆದಿತ್ಯಾದಿ ನವಗ್ರಹಗಳ ಪ್ರಾರ್ಥನೆ ಜೊತೆಗೆ ರಾಶಿಪರಗಳಲ್ಲಿರ್ತಕ್ಕಂತಹ ಭವಿಷ್ಯತ್ತೇನಿದೆ ಎಲ್ಲವನ್ನೂ ತಿಳ್ಕೊಳ್ಳೋಣ ಆದರೆ ಅದಕ್ಕೂ ಮುನ್ನ ವಾರದ ಮೊದಲನೇ ದಿನ ಸೋಮವಾರ ಅದರಲ್ಲೂ ಸೋಮವಾರ ಕೃಷ್ಣಪಕ್ಷದಲ್ಲಿ ಬರ್ತಕ್ಕಂತಹ ಒಂದೊಂದು ದಿನವೂ ವಿಶೇಷ ಮೊನ್ನೆಯಷ್ಟೇ ಕಾರ್ತೀಕ ಆಯಿತು ಕಾರ್ತೀಕ ಮಾಸದ ದೀಪೋತ್ಸವಗಳಾಯಿತು ಹಾಗೆ ಮಾರ್ಗಶಿರ ಮಾಸದಲ್ಲಿ ಗುರುವಾರ ಬಂತು ಅಂದರೆ ತಾಯಿ ಮಹಾಲಕ್ಷ್ಮಿ ಆರಾಧನೆ ಬಹಳ ವಿಶೇಷವಾಗಿರುತ್ತೆ ಗುರುವಾರದ ಮಾರ್ಗಶಿರ ಮಹಾಲಕ್ಷ್ಮಿ ಅನುಷ್ಠಾನದನ್ನು ಶುಕ್ಲಪಕ್ಷದಲ್ಲಿ ಮತ್ತು ಕೃಷ್ಣಪಕ್ಷದಲ್ಲಿ ಎರಡೂ ಪಕ್ಷಗಳಲ್ಲೂ ಸಹಿತ ವಿಶೇಷವಾಗಿ ಗುರುವಾರಗಳಂದು ಮಾರ್ಗಶಿರ ಮಾಸದ ಮಾರ್ಗಶಿರ ಮಹಾಲಕ್ಷ್ಮಿಯನ್ನು ಆಚರಣೆ ಮಾಡತಕ್ಕಂಥದ್ದು ಬಹಳ ವಿಶೇಷ ಮಾರ್ಗಶಿರ ಮಾಸದ ಮಾರ್ಗಶಿರ ಮಹಾಲಕ್ಷ್ಮಿ ಅನುಷ್ಠಾನ ಪಂಚಪಾತ್ರೆ ಉದ್ಧರಣೆ ಅದರಲ್ಲೂ ಪಂಚಪಾತ್ರೆಯಲ್ಲಿ ವಿಶೇಷವಾಗಿ 5 ವಿಳೆದೆಲೆಗಳನ್ನಿಟ್ಟು ವಿಳೆದೆಲೆ ಮತ್ತು ಸ್ವಲ್ಪ ಶುದ್ಧೋದಕವನ್ನು ಹಾಕಿ ಅರಿಶಿನ ಕುಂಕುಮ ಮಂಗಳ ದ್ರವ್ಯಗಳನ್ನು ಹಾಕಿ ಒಂಚಡಿಗೆ ಅಷ್ಟು ಪಚ್ಕರ್ಪೂರವನ್ನು ಹಾಕಿ ತಾಯಿ ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡತಕ್ಕಂಥದ್ದು ಈ ಕಳಶವನ್ನು ದೇವರ ಸಾನ್ನಿಧ್ಯದಲ್ಲಿಟ್ಟು ಪ್ರತಿನಿತ್ಯ ಅನುಷ್ಠಾನ ಮಾಡ್ತಾ
ಶುಕ್ರ ಗುರುವಾರ ಬಂದ ತಕ್ಷಣ ಗುರುವಾರ ದಿವಸ ವಿಳೆದೆಲೆನ ಹಳೆ ವಿಳೆದೆಲೆನ ತೆಗೆದು ಹೊಸದಾಗಿ ವಿಳೆದೆಲೆ 5 ಎಲೆಗಳನ್ನು ಇಟ್ಟು ಅಥವಾ 3 ಎಲೆಗಳನ್ನು ಇಟ್ಟು ಆಗ ಆರಾಧನೆ ಮಾಡತಕ್ಕಂತದಕ್ಕೆ ಮಾರ್ಗಶಿರ ಮಾಸದ ಮಹಾಲಕ್ಷ್ಮಿ ಅಂತ ಹೇಳ್ತಾರೆ ಈ ತಾಯಿ ಆಸ್ಥಾನದಲ್ಲಿ ಮಾರ್ಗಶಿರ ಮಾಸದಲ್ಲಿ ನಾವು ಅನುಷ್ಠಾನ ಮಾಡುವಂತ ದೇವಿ ಅನುಷ್ಠಾನಕ್ಕೆ ವಿಶೇಷವಾಗಿ ಮಾಮನವರಿಗೆ ನೈವೇದ್ಯಕ್ಕೆ ಸಜ್ಜಿಗೆ ಮಾಡತಕ್ಕಂತದ್ದು ಸಜ್ಜಿಗೆ ನೈವೇದ್ಯದಿಂದ ಸಾಕಷ್ಟು ಒಳ್ಳೆ ಫಲಗಳನ್ನು ಸಿದ್ಧಿಪಡಿಸಿಕೊಳ್ಳಬಹುದು ಒಟ್ಟಾರೆ ಸಣ್ಣ ಮಕ್ಕಳಾಗಲಿ ವಯಸ್ಸಾದಂತ ಹಿರಿಯರಾಗಲಿ ಅಂತಹವರಿಗೆ ಈ ಮಹಾಪ್ರಸಾದವನ್ನು ಕೊಟ್ಟು ಸಕಲ ವಿಧವಾದಂತ ಕಾರ್ಯಗಳನ್ನು ಸಿದ್ಧಿಪಡಿಸಿಕೊಳ್ಳೋದಕ್ಕೆ ಮಾರ್ಗಶಿರ ಮಾಸದ ಈ ಒಂದು ಮಾರ್ಗಶಿರ ಮಹಾಲಕ್ಷ್ಮಿ ಅನುಷ್ಠಾನ ಶೀಘ್ರವಾಗಿ ಫಲವನ್ನು ಕೊಡತಕ್ಕಂತದ್ದು ಒಳ್ಳೆದಾಗಲಿ ಶುಭವಾಗಲಿ ಬರಿ ಹಾಗಿದ್ರೆ ಮತ್ತೆ ಕಾರ್ಯಕ್ರಮವನ್ನು ಮುಂದುವರಿಸೋಣ ಗುರುಜೀಗ ರಾಶಿ ಫಲಗಳನ್ನು ಪ್ರಾರಂಭ ಮಾಡೋಣ ಬಾ ಖಂಡಿತಮ್ಮ ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಷಡ್ಭ್ಯಶ್ಚ ರಾಹವೇ ಕೇತವೇ ನಮಃ ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಮೃತೇಶಾಯ ಸರ್ವಾಯ ಮಹಾದೇವಾಯ ತೀ ನಮಃ ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡಿದೆ ರಾಶಿಪರಗಳತ್ತ ಗಮನ ಹರಿಸೋಣ ಮೊದಲನೇದಾದಂಥದ್ದು ಮೇಷರಾಶಿ ಮೇಷರಾಶಿ ಮೇಷಲಗ್ನದಲ್ಲಿ ಜನಿಸಿರತಕ್ಕಂಥವರು ಸಾಕಷ್ಟು ಸಂಕಷ್ಟಗಳಲ್ಲಿದ್ದೀರಿ ಸಮಸ್ಯೆಗಳೆಂಬತಕ್ಕಂಥದ್ದನ್ನು ಸಾಕಷ್ಟು ಹೊರತಿದ್ದೀರಿ ಮಾಡುವ ಪ್ರತಿಯೊಂದು ಕೆಲಸಗಳಲ್ಲೂ ಅಡ್ಡಿ ಆತಂಕ ಎಂಬತಕ್ಕಂಥದ್ದು ಎದುರಾಗಬಹುದು ಆದರೂ ವಾರದ ಮೊದಲನೇ ದಿನ ಸೋಮವಾರ ಇವತ್ತು ತಾವು ಹೊಂದಿಕೊಂಡಂತಹ ಕೆಲಸ ಕಾರ್ಯಗಳಲ್ಲಿ ಒಂದಿಷ್ಟು ಮುನ್ನಡೆ ಸಾರಲಿಕ್ಕೋಸ್ಕರ ಸಾಂಬ ಸದಾಶಿವರ ಪ್ರಾರ್ಥನೆ ಮಾಡತಕ್ಕಂಥದ್ದು ಶಿವಾರಾಧನೆ ನಡೆಸತಕ್ಕಂಥದ್ದು ಬಹಳ ವಿಶೇಷವಾಗಿರುತ್ತೆ ಮೇಷರಾಶಿ ಮೇಷಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ಇವತ್ತು ಸರಿಸುಮಾರು ಮಧ್ಯಾಹ್ನ 11:20 4:15 ತನಕ 11:20 to 4:15 ಒಳಗಾಗಿ ತಾವು ಮಾಡುವಂತಹ ಪ್ರತಿಯೊಂದು ಕಾಯಕದಲ್ಲೂ ಒಂದಿಷ್ಟು ಅಡ್ಡಿ ಆತಂಕಗಳು ಎದುರಾಗಬಹುದು ಇಂತಹ ಸಮಯದಲ್ಲಾಗುವಂತಹ ಅಡ್ಡಿ ಆತಂಕಗಳನ್ನು ದೂರ ಮಾಡಿಕೊಳ್ಳಿಕ್ಕೋಸ್ಕರನೇ ಬೆಳಗ್ಗೆ ಮನೆಯಿಂದ ಆಚೆ ಹೊರಡುವಂತಹ ಕಾಲ ಓಂ ನಮಃ ಶಿವ ಎಂಬತಕ್ಕಂಥ ಶಿವಮಂತ್ರವನ್ನು ಅಥವಾ ತುಳಸಿ ಗಿಡದ ಪ್ರಾರ್ಥನೆಯನ್ನು ಸಲ್ಲಿಸಿ ಒಂದು ಧರಣೆ ತುಳಸಿ ತೀರ್ಥವನ್ನು ತೆಗೆದುಕೊಂಡು ತದನಂತರ ಆಚೆ ಹೊರಡೋದ್ರಿಂದ ಸಾಕಷ್ಟು ನೆಮ್ಮದಿಯಾದಂತಹ ಬದುಕನ್ನು ಕಾಣ್ತೀರಿ ಇವತ್ತು ತಾವು ಮಾಡುವಂತಹ ಕೆಲಸಗಳಲ್ಲಿ ಅಡ್ಡಿ ಆತಂಕ ಆಗಲಿ ಅಥವಾ ಶತ್ರುಗಳ ಬಾಧೆ ಸಾಕಷ್ಟು ಎದುರಾಗುವಂಥದ್ದಾಗಲಿ ಆರ್ಥಿಕ ಸಂಕಷ್ಟಗಳು ಎದುರು ಬರ್ತಕ್ಕಂಥದ್ದಾಗಲಿ ಇವೆಲ್ಲವೂ ಸಹಿತ ನಡೆಯಬಹುದು ಇದನ್ನು ಸರಿಪಡಿಸಿಕೊಂಡು ಒಂದಷ್ಟು ಶಾಂತಿ ನೆಮ್ಮದಿಯುತವಾಗಿರಬೇಕಾದರೆ ಮಹಾವಿಷ್ಣು ಪ್ರಾರ್ಥನೆಯೂ ಬಹಳ ಅವಶ್ಯಕತೆ ಇದೆ ಇವತ್ತು ತಾವು ಮಾಡುವಂತಹ ಕಾಯಕದಲ್ಲಿ ಒಂದಷ್ಟು ಅಭಿವೃದ್ಧಿಯನ್ನು ಕಂಡು ಮೇಷರಾಶಿ ಮೇಷಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ಸರಿಸುಮಾರು 4 ನಂತರ ಒಂದಿಷ್ಟು ಶಾಂತಿ ನೆಮ್ಮದಿಯನ್ನು ಸಮಾಧಾನದಿಂದ ಇಷ್ಟಪಡಬಹುದು ಇವತ್ತಿನ ಕೆಲಸಗಳಲ್ಲಿ ಹೆಚ್ಚಿನ ಫಲವನ್ನು ಸಿದ್ಧಿಪಡಿಸಿಕೊಳ್ಳೋದಕ್ಕೋಸ್ಕರ ಶುಭ ಸಂಧ್ಯಾಕಾಲ ಸಂಧ್ಯಾಕಾಲ ಶಿವಾರಾಧನೆ ಶಿವಮಂದಿರದಲ್ಲಿ ದೀಪವನ್ನು ಹಚ್ಚತಕ್ಕಂಥದ್ದು ಅಥವಾ ಈ ಸಮಯದಲ್ಲಿ ತಾಯಿ ಮಹಾಲಕ್ಷ್ಮಿ ಆರಾಧನೆ ಸಲ್ಲಿಸ್ತಕ್ಕಂಥದ್ದು ಬಹಳ ವಿಶೇಷವಾಗಿರುತ್ತೆ ಈ ಮಧ್ಯದಲ್ಲಿ ವಯಸ್ಸಾಗಿರ್ತಕ್ಕಂಥ ಹಿರಿಯರು ಸಣ್ಣ ಮಕ್ಕಳು ಇವರ ಆರೋಗ್ಯದಲ್ಲಿ ಸಣ್ಣಪುಟ್ಟ ವ್ಯತ್ಯಾಸ ಆಗ್ತಕ್ಕಂಥದ್ದು ಮನಸ್ಸು ಅಸಮಾಧಾನ ಆಗ್ತಕ್ಕಂಥದ್ದು ಚಂಚಲತೆಯಿಂದ ಬರ್ತಕ್ಕಂಥ ತೊಂದರೆಗಳಿಂದ ಸಾಕಷ್ಟು ಎದುರು ನೋಡಬೇಕಾಗತ್ತೆ ವಯಸ್ಸಾಗಿರ್ತಕ್ಕಂಥ ಹಿರಿಯರು ಅದರಿಂದ ಮೇಷರಾಶಿಯಲ್ಲಿರ್ತಕ್ಕಂಥವ್ರು ವಯಸ್ಸಾಗಿರ್ತಕ್ಕಂಥ ಹಿರಿಯರಾಗಲಿ ಅಥವಾ ಮಹಿಳೆಯರಾಗಲಿ ಸಾಧ್ಯವಾದಷ್ಟು ಈ ದಿನ ಮೌನವಾಗಿರ್ತಕ್ಕಂಥದ್ದು ಬಹಳಷ್ಟು ಉತ್ತಮ ಮಾತಿಗೆ ಮಾತು ಬೆಳೆಸೋದು ಬೇಡ ಅಥವಾ ವ್ಯಾಜ್ಯ ಕದನಗಳಲ್ಲಿ ಭಾಗವಹಿಸತಕ್ಕಂಥದ್ದು ಸಮಂಜಸವಲ್ಲ ಹಾಗಾಗಿ ಮಹಾವಿಷ್ಣು ಪ್ರಾರ್ಥನೆ ಅಥವಾ ಸಾಂಬ ಸದಾಶಿವನ ಅನುಗ್ರಹವನ್ನು ಪಡೆಯಲಿಕ್ಕಾಗಿ ಶಿವಮಂದಿರ ಅಥವಾ ಮನೆಯಲ್ಲೇ ಓಂ ನಮಃ ಶಿವ ಎಂಬತಕ್ಕಂಥ ಶಿವಮಂತ್ರವನ್ನು ನಿರಂತರ ಪಠನೆ ಮಾಡೋದರಿಂದ ಸಾಕಷ್ಟು ಒಳಿತನ್ನು ಸಿದ್ಧಿಪಡಿಸ್ಕೊಳ್ತೀರಿ ಇನ್ನು ವೃಷಭರಾಶಿ ವೃಷಭ ರಾಶಿಯಲ್ಲಿರ್ತಕ್ಕಂಥವರು ಶಾಂತಿಯುತವಾಗಿ ನೆಮ್ಮದಿಯುತವಾಗಿ ತಾವು ಹೊಂದಿಕೊಂಡಂತಹ ಕೆಲಸ ಕಾರ್ಯಗಳಲ್ಲಿ ಸಾಕಷ್ಟು ಲಾಭವನ್ನು ಕಾಣ್ತೀರಿ ಈ ದಿನ ದೂರಭಾರ ಪ್ರಯಾಣ ಇರಲಿ ಅಥವಾ ಮಾಡುವ ಕೆಲಸದ ಒಂದಿಷ್ಟು ಅಭಿವೃದ್ಧಿ ಇರಲಿ ಅಥವಾ ಯಾವುದೇ ವೃತ್ತಿಧರ್ಮದಲ್ಲಿರ್ತಕ್ಕಂಥವರಾದರೂ ಒಂದಿಷ್ಟು ಬೆಳಕನ್ನು ಕಾಣುವಂತಹ ದಿನ ವೃಷಭ ರಾಶಿಯವರಿಗೆ ವೃಷಭ ರಾಶಿ ವೃಷಭ ಲಗ್ನದಲ್ಲಿ ಜನಿಸಿರ್ತಕ್ಕಂಥ ಮಹಿಳೆಯರು ಹೆಣ್ಣು ಮಕ್ಕಳಿಗೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸ ಕಾಣಬಹುದು ಅಧಿಕವಾದಂತಹ ಮೊಣಕೈ ನೋವು ಬರತಕ್ಕಂಥದ್ದು ಅಥವಾ ಬೆನ್ನುವಿಂದ ಬಾಧಿಸ್ತಕ್ಕಂಥದ್ದು ಅರ್ಧ ತಲೆನೋವಿಂದ ಒದ್ದಾಡ್ತಕ್ಕಂಥದ್ದು ಇಂಥೆಲ್ಲ ಸಮಸ್ಯೆಗಳು ಆರೋಗ್ಯದಲ್ಲಿ ಉಂಟಾಗೋದ್ರಿಂದ ತ್ರಾಂಬಕೇಶ್ವರನ ಆರಾಧನೆ ಮಹಾಮೃತ್ಯುಂಜಯ ಜಪ ಈ ಪ್ರಕಾರವಾದಂತಹ ಅನುಷ್ಠಾನಗಳನ್ನು ಹೆಣ್ಣುಮಕ್ಕಳು ನಡೆಸೋದು ಬಹಳ ವಿಶೇಷವಾಗಿರುತ್ತೆ ವೃಷಭ ರಾಶಿಯಲ್ಲಿರ್ತಕ್ಕಂಥವರು ಈ ದಿನ ದೂರಭಾರ ಪ್ರಯಾಣ ಅಷ್ಟು ಸಮಂಜಸವಲ್ಲ ಸಾಧ್ಯವಾದಷ್ಟು ಮಾಡುವ ಕೆಲಸ ಕಾರ್ಯಗಳಲ್ಲಿ ಒಂದಿಷ್ಟು ಅಭಿವೃದ್ಧಿಯನ್ನು ಕಾಣಲಿಕ್ಕೋಸ್ಕರ ನಿಮ್ಮ ಮನೆದೇವರ ಪ್ರಾರ್ಥನೆ ಅಥವಾ ಹಿರಿಯರ ಮಾರ್ಗದರ್ಶನ ಬಹಳ ಅವಶ್ಯಕತೆ ಇದೆ ವೃಷಭ ರಾಶಿಯಲ್ಲಿರ್ತಕ್ಕಂಥವರು ಸರಿಸುಮಾರು 1:20 3:15 1:20 to 3:15 ತಾವು ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಸಾಕಷ್ಟು ಲಾಭವನ್ನು ಕಾಣ್ತೀರಿ ಹಾಗೆ ಸಾಧ್ಯವಾದರೆ ಕಂದು ಬಣ್ಣದ ಗೋಮಾತೆಯನ್ನು ಮುಟ್ಟಿ ನಮಸ್ಕಾರ ಮಾಡಿ ಒಂದಿಷ್ಟು ಗೋವಿಗೆ ಅಕ್ಕಿ ಬೆಲ್ಲ ಬಾಳೆಹಣ್ಣು ಕೊಟ್ಟು ಪ್ರಾರ್ಥನೆ ಸಲ್ಲಿಸ್ತಕ್ಕಂಥದ್ದು ಮಹಾವಿಷ್ಣು ಆರಾಧನೆ ನಡೆಸ್ತಕ್ಕಂಥದ್ದು ಭಾಳಷ್ಟು ಉತ್ತಮ ಜಾತಕದಲ್ಲಿ ಶುಕ್ರ ಇರತಕ್ಕಂಥ ಆಸ್ಥಾನ ಶುಕ್ರನಿಂದ ಉಂಟಾಗುವಂತಹ ಲಾಭಗಳು ಸಾಕಷ್ಟು ಇದೆ ಇದಕ್ಕಾಗಿ ಮನೆದೇವರ ಪ್ರಾರ್ಥನೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು
ಋಷಭ ರಾಶಿ ಋಷಭ ಲಗ್ನದಲ್ಲಿ ಇರತಕ್ಕಂತವರು ಈ ದಿನ ತಾವು ಮಾಡುವಂತ ಪ್ರತಿಯೊಂದು ಕೈಂಕರ್ಯಗಳು ಕೆಲಸ ಕಾರ್ಯಗಳು ಹೆಚ್ಚಿನ ಲಾಭವನ್ನು ಸಿದ್ಧಿಪಡಿಸಿಕೊಳ್ಳುವುದಕ್ಕೋಸ್ಕರ ಬೆಳಗಿನ ನಿತ್ಯ ಕರ್ಮಾನುಷ್ಠಾನ ಮುಗಿಸಿ ಮನೆಯಿಂದ ಆಚೆ ಹೊರಡುವಂತ ಕಾಲ ಒಂದು ಚಿಟಿಗೆ ಉದ್ದು ಒಂದು ಚಿಟಿಗೆ ಎಷ್ಟು ಹೆಸರುಕಾಳು ಉದ್ದಿನ ಬೆಳೆ ಮತ್ತು ಹೆಸರುಕಾಳನ್ನು ಏಕಕಾಲದಲ್ಲಿ ದೃಷ್ಟಿ ತೆಗೆದು ಆಚೆ ಹಾಕೋದರಿಂದ ಒಂದಿಷ್ಟು ಶಾಂತಿ ನೆಮ್ಮದಿಯನ್ನು ಸಿದ್ಧಿಪಡಿಸಿಕೊಳ್ತೀರಿ ಇನ್ನು ಮಿಥುನ ರಾಶಿ ಮಿಥುನ ರಾಶಿ ಮಿಥುನ ಲಗ್ನದಲ್ಲಿ ಇರತಕ್ಕಂತವರು ಮಿಥುನ ರಾಶಿ ಆರ್ಥಿಕ ಸಂಕಷ್ಟಗಳು ಒಂದಷ್ಟಿದೆ ಸಮಸ್ಯೆ ಎಂಬತಕ್ಕಂತದ್ದು ಅರಿವಿಲ್ಲದಿರ ಮನೆ ಬಾಗಿಲಿಗೆ ಬರುತ್ತೆ ಇವತ್ತಿನ ದಿವಸ ಯಾರೊಬ್ಬರು ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡದಕೊಳ್ಳರು ಆಫೀಸ್ ಅಲ್ಲಾಗ್ಲಿ ಕೆಲಸ ಕಾರ್ಯಗಳಾಗ್ಲಿ ಸ್ವಂತ ಉದ್ಯೋಗ ಆಗ್ಲಿ ಸಮಸ್ಯೆ ಎಂಬತಕ್ಕಂತದ್ದು ಸಣ್ಣ ಪುಟ್ಟ ಸಮಸ್ಯೆಗಳೇ ದೊಡ್ಡ ಸಮಸ್ಯೆಗಳಾಗಿ ಮಾರ್ಪಡತಕ್ಕಂತದ್ದು ಬಹಳಷ್ಟು ಇರುತ್ತೆ ಹಾಗೆ ಆರೋಗ್ಯದಲ್ಲೂ ಸಹಿತ ಸಣ್ಣ ಪುಟ್ಟ ಏರುಪೇರು ಇದೆ ಇದನ್ನು ಸರಿಪಡಿಸಿಕೊಳ್ಳುವುದಕ್ಕೋಸ್ಕರನೇ ಇವತ್ತಿನ ದಿವಸ ಸಮಾಧಾನಕರವಾಗಿರತಕ್ಕಂಥದ್ದು ನೆಮ್ಮದಿಯುತವಾದಂಥ ಕಾಲವನ್ನು ಕಳಿತಕ್ಕಂಥದ್ದು ಈ ದಿನ ಮಾಡುವಂಥ ಕೆಲಸವನ್ನು ಒಂದು ದಿನದ ಮಟ್ಟಿಗಾದರೂ ಮುಂದೂಡತಕ್ಕಂಥದ್ದು ಬಹಳಷ್ಟು ಉತ್ತಮ ಕಾಗದ ಪತ್ರಗಳಾಗಲಿ ಭೂಮಿಗೆ ಸಂಬಂಧಪಟ್ಟ ವಿಚಾರ ಆಗಲಿ ಅಥವಾ ಯಾವುದೇ ಲೆಕ್ಕಪತ್ರಗಳ ವಿಚಾರ ಆಗಲಿ ಕೋರ್ಟು ಕಚೇರಿ ಸಂಬಂಧಪಟ್ಟಂಥ ವಿಚಾರ ಇರಲಿ ಯಾವುದೇ ಒಂದು ವಿಚಾರದಲ್ಲಾದರೂ ಅಂತಹ ಲಾಭ ಕಾಣತಕ್ಕಂಥ ದಿನ ಅಲ್ಲ ಅಂತಹ ಲಾಭವನ್ನು ಇರತಕ್ಕಂಥ ದೋಷಗಳನ್ನು ದೂರ ಮಾಡಿಕೊಳ್ಳಿಕ್ಕೋಸ್ಕರ ಲಕ್ಷ್ಮೀ ನರಸಿಂಹನ ಆರಾಧನೆ ಮಾಡತಕ್ಕಂಥದ್ದು ನರಸಿಂಹ ಕ್ಷೇತ್ರದಲ್ಲಿ ಒಂದಿಷ್ಟು ಜೇನುತುಪ್ಪವನ್ನು ಕೊಟ್ಟು ಪ್ರಾರ್ಥನೆಯನ್ನು ಸಲ್ಲಿಸತಕ್ಕಂಥದ್ದು ಮಾಡೋದ್ರಿಂದ ಒಂದಿಷ್ಟು ಶಾಂತಿ ನೆಮ್ಮದಿಯನ್ನು ಸಿದ್ಧಿಪಡಿಸಿಕೊಳ್ತೀರಿ ಇವತ್ತಿನ ಕಾಯಕದಲ್ಲಿ ಒಂದಿಷ್ಟು ಅಭಿವೃದ್ಧಿಯನ್ನು ಕಾಣಲಿಕ್ಕೋಸ್ಕರನೇ ಮಹಾಗಣಪತಿಯ ಅನುಗ್ರಹಕ್ಕೋಸ್ಕರ ಲಕ್ಷ್ಮೀ ನರಸಿಂಹ ಸ್ವಾಮಿ ದೇವರನ್ನು ಪ್ರಾರ್ಥನೆ ಮಾಡಿ ಸಾಧ್ಯವಾದರೆ ಮಹಾವಿಷ್ಣು ಸಾನ್ನಿಧ್ಯದಲ್ಲಿ ಒಂದಿಷ್ಟು ತುಳಸಿ ಅರ್ಚನೆ ಸಂಕಲ್ಪ ಮಾಡೋದ್ರಿಂದ ಒಂದಿಷ್ಟು ಶಾಂತಿ ನೆಮ್ಮದಿಯನ್ನು ನಿಮ್ಮದಾಗಿಸ್ಕೊಳ್ತೀರಿ ಇನ್ನು ಸಣ್ಣ ಪುಟ್ಟ ಮಕ್ಕಳಿದ್ರೆ ಆ ಮಕ್ಕಳ ಬಗ್ಗೆ ಬಹಳಷ್ಟು ಕಾಳಜಿ ವಹಿಸಬೇಕಾಗುತ್ತೆ ಮಕ್ಕಳನ್ನು ಶಾಲೆ ಕಳಿಸಬೇಕಾದ್ರೆ ಅಥವಾ ಮಕ್ಕಳು ಮನೆಗೆ ಬರಬೇಕಾದ್ರೆ ಶಾಲೆ ಕಳಿಸುವಾಗ ಮತ್ತು ಮನೆಗೆ ಕರ್ಕೊಂಡು ಬರುವಾಗ ಒಂದಿಷ್ಟು ಎಚ್ಚರಿಕೆ ಬೇಕು ಮಿಥುನ ರಾಶಿಯಲ್ಲಿ ಇರತಕ್ಕಂಥ ಸಣ್ಣ ಪುಟ್ಟ ಮಕ್ಕಳಿಗೆ ಸಣ್ಣ ಪುಟ್ಟ ಪೆಟ್ಟಾಗುವಂಥ ಸಾಂದ್ರತೆಗಳು ಬಹಳಷ್ಟು ಇದೆ ಸಾಧ್ಯವಾದಷ್ಟು ಎಚ್ಚರಿಕೆ ಇರಲಿ ವಯಸ್ಸಾಗಿರ್ತಕ್ಕಂಥ ಹಿರಿಯರನ್ನು ಬಹಳ ಜೋಪಾನ ನೋಡಬೇಕು ಹಾಗೆ ಹಿರಿಯರು ಸಹಿತ ಮೌನದಿಂದಿರಬೇಕು ಇವತ್ತು ಆಡುವ ಮಾತಿನಿಂದ ಘರ್ಷಣೆ ಉಂಟಾಗಿ ಇಲ್ಲದ ಸಮಸ್ಯೆಗಳು ಎದುರಾಗುವಂಥ ಸಾಂದ್ರತೆಗಳು ಮಿಥುನ ರಾಶಿಯಲ್ಲಿ ಸಾಕಷ್ಟು ಇದೆ ಹಾಗಾಗಿ ಮಿಥುನ ರಾಶಿ ಮಿಥುನ ಲಗ್ನದಲ್ಲಿ ಇರತಕ್ಕಂಥವರು ಲಕ್ಷ್ಮೀ ನರಸಿಂಹನ ಪ್ರಾರ್ಥನೆ ಸಲ್ಲಿಸಿ ಇಷ್ಟಾರ್ಥವನ್ನು ಸಿದ್ಧಿಪಡಿಸಿಕೊಳ್ಬಹುದು ಇನ್ನು ಕರ್ಕಾಟಕ ರಾಶಿ ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನ ಕರ್ಕಾಟಕ ಲಗ್ನದಲ್ಲಿ ಜನಿಸಿರ್ತಕ್ಕಂಥವರಿಗೆ ಇಷ್ಟಾರ್ಥವನ್ನು ಸಿದ್ಧಿಪಡಿಸಿಕೊಳ್ಬಹುದು ಆರ್ಥಿಕ ಸಂಕಷ್ಟಗಳಿಂದ ಮುಕ್ತರಾಗಿ ಹಣಕಾಸಿನಲ್ಲಿ ಒಂದಿಷ್ಟು ಲಾಭವನ್ನು ಕಂಡು ನಿಮ್ಮ ಮನೋಕಾಮನೆಗಳನ್ನು ಸಿದ್ಧಿಪಡಿಸಿಕೊಳ್ಳೋದಕ್ಕೆ ಭಾಳ ವಿಶೇಷವಾದಂಥ ದಿನ ಇವತ್ತು ಯಾರೊಬ್ಬರಾದರೂ ಸಹಿತ ಮನೋಕಾಮನೆಗಳ ಸಿದ್ಧಿಗಾಗಿ ತಾವು ಏನು ಶ್ರಮಿಸ್ತೀರಿ ಶ್ರಮಕ್ಕೆ ತಕ್ಕ ಪ್ರತಿಫಲವನ್ನು ಸಿದ್ಧಿಪಡಿಸಿಕೊಳ್ತೀರಿ ಸಾಧ್ಯವಾದಷ್ಟು ಇವತ್ತು ದುರ್ಗಾ ಗಣಪತಿಯ ಆರಾಧನೆ ಮಾಡಿ ಸಕಲ ವಿಧವಾದಂತಹ ದುಃಖಗಳಿಂದ ದೂರ ಇರಲಿಕ್ಕೋಸ್ಕರ ದುರ್ಗಾ ಗಣಪತಿಯ ಆರಾಧನೆ ಮಾಡತಕ್ಕಂಥದ್ದು ದೀಪ ನಮಸ್ಕಾರ ಮಾಡತಕ್ಕಂಥದ್ದು ಅಥವಾ ದೇವಿಯ ಆಸ್ಥಾನದಲ್ಲಿ ದೀಪವನ್ನು ಹಚ್ಚಿ ಪ್ರಾರ್ಥನೆಯನ್ನು ಸಲ್ಲಿಸತಕ್ಕಂಥದ್ದು ಸಣ್ಣ ಪುಟ್ಟ ಮಕ್ಕಳಿಗೆ ಒಂದಿಷ್ಟು ಗೋಕ್ಷೀರವನ್ನು ಕೊಡತಕ್ಕಂಥದ್ದು ಮಾಡೋದ್ರಿಂದ ನಿಮ್ಮ ಮನೋಕಾಮನೆಗಳನ್ನು ಶೀಘ್ರವಾಗಿ ಸಿದ್ಧಿಪಡಿಸಿಕೊಳ್ತೀರಿ ಅದರೊಂದಿಗೆ ಸಾಧ್ಯವಾದರೆ ವಯಸ್ಸಾಗಿರ್ತಕ್ಕಂಥ ಹಿರಿಯ ಮುತ್ತೈದೆಯರನ್ನಾಗಲಿ ಅಥವಾ ನಿಮ್ಮ ಅಕ್ಕಪಕ್ಕ ಮನೆಯಲ್ಲಿರ್ತಕ್ಕಂಥ ಸಣ್ಣ ಪುಟ್ಟ ಮಕ್ಕಳು ಅಥವಾ ಹಿರಿಯರು ಅಂತಹವರಿಗೆ ಒಂದಷ್ಟು ಸಿಹಿ ತಿಂಡಿಯನ್ನು ಕೊಟ್ಟು ಪ್ರಾರ್ಥನೆಯನ್ನು ಸಲ್ಲಿಸೋದರಿಂದ ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವರು ಸಾಕಷ್ಟು ಒಳಿತನ್ನು ಸಿದ್ಧಿಪಡಿಸಿಕೊಳ್ತೀರಿ ಕರ್ಕಾಟಕ ರಾಶಿಯವರಿಗೆ ಈ ದಿನ ಸರಿಸುಮಾರು ಸಂಜೆ 4ರಿಂದ 6ರ ಮಧ್ಯದಲ್ಲಿ ಒಂದಿಷ್ಟು ದೂರಭಾರ ಪ್ರಯಾಣ ಬೆಳೆಸತಕ್ಕಂಥದ್ದು ಸಮಂಜಸವಲ್ಲ ಸಾಧ್ಯವಾದಷ್ಟು ಎಚ್ಚರಿಕೆ ನಡೆಯಿರಲಿ ಅಧಿಕವಾದಂತಹ ಲಾಭವನ್ನು ಸಿದ್ಧಿಪಡಿಸಿಕೊಳ್ಳಿ ಒಳ್ಳೆಯದಾಗಲಿ ಶುಭವಾಗಲಿ ಕರ್ಕಾಟಕ ರಾಶಿಯವರಿಗೆ ಈ ದಿನದ ಭವಿಷ್ಯ ಹೇಗಿದೆ ಅಂತ ತಿಳಿಸ್ಕೊಟ್ಟಿದ್ದಾರೆ ಗುರುಜಿಯವರು ಇನ್ನುಳಿದ ರಾಶಿಗಳಲ್ಲಿ ಇರುವಂತಹ ಈ ದಿನದ ಫಲಾಫಲಗಳೇನು ಮತ್ತೆ ತಿಳಿಸ್ಕೊಡ್ತಾರೆ ರಾಶಿಭರಗಳನ್ನು ಮತ್ತೆ ಮುಂದುವರಿಸೋಣ ಮುಂದಿನ ಭಾಗದಲ್ಲಿ ವೀಕ್ಷಕರು ಈಗ ನಿಮ್ಮ ಕರೆಗಳನ್ನು ಸ್ವೀಕರಿಸುವಂತಹ ಸಮಯ ಇಲ್ಲಿ ನಿಮಗೆಲ್ಲ ಗೊತ್ತಿದೆ ನಿಮ್ಮ ಸ್ವರತರಂಗ ಹೇಗಿದೆ ಅನ್ನೋದ್ರ ಮೂಲಕ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಏನು ಅಂತ ಗುರುಜಿಯವರು ತಿಳಿಸ್ಕೊಡ್ತಾರೆ ಪ್ರಾರಂಭ ಮಾಡೋಣ ಸ್ವರ ಜ್ಯೋತಿಷ್ಯ ಕಾರ್ಯಕ್ರಮದಲ್ಲಿ ಮೊದಲನೇ ಕರೆ ಯಾರು ಮಾಡ್ತಿದ್ದಾರೆ ಮಾತಾಡ್ಸೋಣ ಹಲೋ ನಮಸ್ತೆ ನಮಸ್ತೆ ಮೇಡಮ್ ನಮಸ್ತೆ ಲಕ್ಷ್ಮಿ ನಿಮ್ಮ ಹೆಸರು ಹೇಳಿಮ್ಮ ಲಲಿತಮ್ಮ ಅಂತ ಮೇಡಮ್ ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ನೀವು ಮೇಡಮ್ ಊರ್ ಬೇಡ ಸರಿ ಮಾತಾಡಿ ಜೊತೆ ಮಾತಾಡ್ಬೇಕು ಗುರುಜಿ ಇದಾರೆ ಮಾತಾಡಿ ಹಲೋ ನಮಸ್ತೆ ಗುರುಜಿ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೇ ಶ್ರೀ ಗುರುವೇ ನಮಃ ಒಳ್ಳೇದಾಗ್ಲಿ ತಾಯಿ ಗುರುಜಿ ಎಲ್ಲಾ ಕಾರ್ಯಕ್ರಮಕ್ಕೂ ಬಂದಿದ್ದೀನಿ ಗುರುಜಿ ಎಲ್ಲೆಲ್ಲಿ ಇದ್ದೀರಾ ನಿಜವಾಗ್ಲೂ ಸಾಲ ಮಾಡಿ ದೇವ್ರು ಮಾಡ್ಬೇಡಿ ಅಂತೀರಿ ಆದ್ರೆ ಸಾಲ ಮಾಡ್ಕೊಂಡೆ ದೇವ್ರು ಮಾಡಿದೀನಿ ಗುರುಜಿ ನಿಮ್ ಕಾರ್ಯಕ್ರಮ ಎಲ್ಲಿ ಬಂದು ಎಲ್ಲಾ ತಲು ಸಿಕ್ಕಿದೀನಿ ಆದ್ರೆ ಗುರುಜಿ ಕಷ್ಟ ಅಂತ ಹೇಳ್ಕೊಳಕ್ ಆಗ್ತಾ ಇಲ್ಲ ಬೇಜಾರಾಗ್ಬಿಟ್ಟಿದೆ ಆದ್ರೂ ಈ ಜನರ ಮುಂದೆ ಬದುಕ್ಬೇಕು ಗುರುಜಿ ನನ್ ಗಂಡ ಇಲ್ಲ ಎಲ್ಲಾ ತಲು ಸಿಕ್ಕಿದೀನಿ ಗುರುಜಿ ನೀನ್ ನನ್ ಮಕ್ಳು ತಲೆ ಮೇಲೆ ಮಗಳು 14 ವರ್ಷದವಳು ಮಗ 11 ತುಂಬತಾ ಇದೆ ಗುರುಜಿ ಮಗಳು ಅಮಾವಾಸ್ಯ ದಿನ ನೀರ್ ಹಾಕೊಂಡಿದ್ಲು
ಅದಕ್ಕೆ ಅಲ್ಲಿ ಜ್ಯೋತಿಷ್ಯ ಕೇಳೋದಕ್ಕೆ ಅವರು ಹೇಳಿದ್ರು ಗಂಡನ ಒಟ್ಟಿಗೆ ಜಾಸ್ತಿ ದಿನ ಆತರ ಹೇಳ್ಬಿಟ್ಟಿದ್ರು ಗುರುಜಿ. ಅದಕ್ಕೆ ಬದುಕಿದ್ರು ನಿಮ್ಮ ಹೆಸರು ಸರ್ ಗುರುಜಿ, ಕೆಟ್ಟರು ನಿಮ್ಮ ಹೆಸರು. ನನ್ಗೆ ಹೇಳುದು ನಾನು ಬದುಕಿ ಕೆಟ್ಟರು ಎಲ್ಲ ನಿಮ್ಮ ಪಾದಕ್ಕೆ ಬಿಟ್ಬಿಟ್ಟಿದ್ದೀನಿ, ನಾನು ಯಾವ್ದಕ್ಕೂ ಎದುರಲ್ಲ. ಈಗ ನಿಮ್ ಪಾದ ಹಿಡ್ದಿದ್ದೀನಿ ಅನ್ನೋದು ಒಂದ್ಬಿಟ್ರೆ ನಾನು ಯಾವ್ದಕ್ಕೂ ಎದುರುತ್ತ ಇಲ್ಲ ಗುರುಜಿ. ಆದ್ರೆ ಬೇಜಾರಾಗ್ಬಿಟ್ಟಿದ್ದೆ. ನಾನು ಮಾತು ಹೇಳ್ತೀನಿ ಕೇಳು. ಅಮಾವಾಸ್ಯೆ ಇರಲಿ, ಪೌರ್ಣಮಿ ಇರಲಿ, ರಾಹುಕಾಲ ಇರಲಿ, ಗುಳಿಕಾಲ ಇರಲಿ, ಭಗವಂತ ಸೃಷ್ಟಿಕರ್ತ ಆತನ ನಿಯಮಗಳೇನಿದೆ ಅದು ಏನು ನಡೀಬೇಕಾಗಿರ್ತೋ ಅದನ್ನು ಯಾರೂ ತಪ್ಪಿಸ್ಲಿಕ್ಕೆ ಆಗುವುದಿಲ್ಲ. ಆದರೆ ಶಾಸ್ತ್ರದಲ್ಲಿ ಹೇಳುತ್ತೆ ಅಮಾವಾಸ್ಯೆ ದಿವಸ ಆಗಲಿ ಗ್ರಹಣ ಕಾಲದಲ್ಲಾಗಲಿ ಅಕಸ್ಮಾತ್ ಮಕ್ಕಳು ಮೊದಲು ರಜಸ್ವಲೆ ಆಗ್ತಕ್ಕಂಥದ್ದು ಮುಟ್ಟಾಗ್ತಕ್ಕಂಥದ್ದು ಅಥವಾ ಋತುಮತಿ ಆಗುವಂಥದ್ದು ಆ ಥರ ಬಂದಾಗ ಅದಕ್ಕೆ ಒಂದಿಷ್ಟು ಶಾಂತಿ ಹವನಗಳಿದೆ. ಹಾಗಂತ ಹೇಳ್ಬಿಟ್ಟು ಸಂಪೂರ್ಣವಾಗಿ ಗಂಡನ ಜೊತೆನೇ ಬದುಕೋದಿಲ್ಲ ಅಥವಾ ಸಂಸಾರ ಮಾಡೋದಿಲ್ಲ ಅಥವಾ ಸಂಸಾರಕ್ಕೆ ಯೋಗ್ಯಳಲ್ಲ ಇದೆಲ್ಲ ಸುಳ್ಳಿನ ಕತೆ. ಇದು ಯಾವುದಕ್ಕೂ ತಲೆ ಕೆಡಿಸ್ಕೋಬೇಡ. ಭಗವಂತ ನಿನ್ನ ಶ್ರಮಕ್ಕೆ ತಕ್ಕನಾಗಿ ನಿನ್ನ ಮಗಳ ಮುಖದ ವರ್ಚಸ್ಸು, ಅವಳ ಜ್ಞಾನ, ಅವಳಿಗಿರ್ತಕ್ಕಂಥ ಭಗವಂತ ಏನು ಅವಳ ಹಣೆಯಲ್ಲಿ ಬರೆದಿಟ್ಟಿದ್ದಾನೋ ಅದನ್ನು ಯಾರೂ ತಪ್ಪಿಸ್ಲಿಕ್ಕಾಗುವುದಿಲ್ಲ. ಅದರಿಂದ ಧೈರ್ಯವಾಗಿರು. ನಿನ್ನ ಸ್ವರತರಂಗ ಪ್ರಕಾರ ನಿನಗಿರ್ತಕ್ಕಂಥ ಸಮಸ್ಯೆಗಳು ಸಹಿತ ಅತಿ ಶೀಘ್ರವಾಗಿ ಈ ಸಮಸ್ಯೆಗಳಿಂದ ಮುಕ್ತರಾಗ್ತೀಯ ನೀನು. ಈ ಬರ್ತಕ್ಕಂತಹ ಮೇ ಮಾಸದವರೆಗೂ ಅಂದರೆ ಮೇ ತಿಂಗಳವರೆಗೂ ಮಾತ್ರ ನಿನ್ನ ಸಂಕಷ್ಟಗಳಿರ್ತಕ್ಕಂಥದ್ದು. ಮೇ ಕಳೀತಿದ್ದಂಗೆ ಸಾಕಷ್ಟು ಅದೃಷ್ಟ ಅಂತಕ್ಕಂಥದ್ದು ನಿನ್ನ ಸ್ವರತರಂಗದಲ್ಲಿದೆ. ಇಲ್ಲಿವರೆಗೂ ನೀನು ಮಾಡಿರ್ತಕ್ಕಂಥ ಪೂಜಾನುಷ್ಠಾನ, ಪೂಜಾ ಫಲಗಳು, ಏನೆಲ್ಲ ಅನುಷ್ಠಾನ ಮಾಡಿದ್ಯಾ, ಯಾವ ದೇವರನ್ನ ನೀನು ಆರಾಧನೆ ಮಾಡ್ತಿದ್ಯಾ, ಯಾವ ಗುರುಗಳನ್ನು ನಿನ್ನ ಗುರುಗಳು ಅಂತ ನೀನು ನಂಬಿದ್ಯೋ, ಯಾವತ್ತೂ ನೀನು ಮೋಸ ಆಗುವುದಿಲ್ಲ. ಭಗವಂತ ನೀನು ಒಳ್ಳೇದು ಮಾಡ್ತಾನೆ. ಮಗ ಇದ್ದಾನೆ ಗುರುಜಿ, 11 ವರ್ಷದನು. ಹಾ ಹಾ, ಏನು ಓದ್ತಾನೆ ಮಗು? ಅವನು 6ನೇ ಕ್ಲಾಸ್ ಗುರುಜಿ. ಒಳ್ಳೇದಾಗ್ಲಿ, ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡು. ಕೊಡ್ತಾ ಇದೀನಿ ಗುರುಜಿ, ಆದ್ರೆ ಒಂದ್ ಮನೆ ಮುರಿದೋಗ್ಬಿಟ್ಟಿದೆ ಗುರುಜಿ, ಮನೆ ಮಾಡ್ಬೇಕು ಅನ್ಕೊಂಡಿದೀನಿ. ಆದ್ರೆ ಹಣಕಾಸಿಲ್ಲ, ಮನೆ ಎತ್ತಿದ್ರೆ ಕೊಡ್ತಾರೆ ಗುರುಜಿ, ಸಪೋರ್ಟ್ ಇದೆ. ಆದ್ರೆ ಜಮೀನು ಸುದ್ದಿ ಎತ್ತಿದ್ರೆ ಕಡಿಮೆ ಬೆಲೆ ಕೇಳಿದ್ರು, ಅದಕ್ಕೆ ಗುರುಜಿ. ಈಗ ಸದ್ಯಕ್ಕೆ ಏನು ಮಾರಕ್ ಹೋಗ್ಬೇಡ, ಇದು ವ್ಯಾಪಾರ ಮಾಡ್ತಕ್ಕಂತ ಸಮಯ ಇದೆಲ್ಲ. ಸ್ವಲ್ಪ ದಿವಸ ಕಳೀಲಿ, ನಿನ್ನ ಮೇ ತಿಂಗಳು ಕಳೆದ ತಕ್ಷಣ ನಿನ್ನ ಅದೃಷ್ಟದ ಕೇಳು ಬದಲಾಗುತ್ತೆ. ಅಲ್ಲಿಂದ ಆಚೆಗೆ ನೀನು ಬೆಳಕನ್ನು ಕಾಣ್ತೀಯ, ಅಲ್ಲಿವರೆಗೂ ವ್ಯಾಪಾರ ವ್ಯವಹಾರ ಕೈ ಹಾಕ್ಬೇಡ. ಹೇಳಮ್ಮ. ಚಿಲ್ಲರೆ ಅಂಗಡಿ ಇದೆ ಗುರುಜಿ ಒಂದು, ಅದರಲ್ಲೇ ನನ್ನ ಜೀವನ ಗುರುಜಿ. ಅದಕ್ಕೂ ಖಂಡಿತ ಒಳ್ಳೇದಾಗುತ್ತೆ, ದಿನಂಪ್ರತಿ ಸಾಕಷ್ಟು ಅಭಿವೃದ್ಧಿ ಆಗುತ್ತೆ. ಮೇವರೆಗೂ ಸ್ವಲ್ಪ ತಾಳ್ಮೆ ತಗೋ. ಮೇ ಕಳೆದ ತಕ್ಷಣ ನೀನು ವ್ಯಾಪಾರದಲ್ಲಾಗಲಿ, ಮುಂದೆ ನಡೀತಕ್ಕಂಥ ಜೀವನದಲ್ಲಾಗಲಿ, ಮುಂದಿನ ಆಗು ಹೋಗುಗಳ ಬಗ್ಗೆ ಸಹಿತ ಸಾಕಷ್ಟು ಅಭಿವೃದ್ಧಿ ಇದೆ. ಧೈರ್ಯವಾಗಿ ಮನೆ ಆಗುತ್ತಾ ಗುರುಜಿ? ಒಳ್ಳೇದಾಗಲಿ, ಖಂಡಿತ ಒಳ್ಳೇದಾಗುತ್ತೆ, ಧೈರ್ಯವಾಗಿರಮ್ಮ. ವೀಕ್ಷಕರೇ, ಮತ್ತೀಗ ಕಾರ್ಯಕ್ರಮನ ಮುಂದುವರಿಸ್ತಾ ರಾಶಿ ಫಲಗಳನ್ನು ಮುಂದುವರಿಸೋಕ್ಕೂ ಮುನ್ನ ಮತ್ತೊಮ್ಮೆ ತಿಳಿಸ್ಕೊಡ್ತಾ ಇದ್ದೀನಿ. ಜನವರಿ 27ನೇ ತಾರೀಕು ಭಾನುವಾರ ಬೆಂಗಳೂರಿನ ಕೂಗೂರು ಪೋಸ್ಟ್ ಸೇಗನಾಯಕನಹಳ್ಳಿಗೆ ಗುರುಜರು ಆಗಮಿಸ್ತಾ ಇದ್ದಾರೆ. ಅಲ್ಲಿ ಶ್ರೀ ನಂದಗೋಕುಲ ಆಶ್ರಮದ ವತಿಯಿಂದ 101 ಉಚಿತ ಸಾಮೂಹಿಕ ವಿವಾಹ, 3ನೇ ವರ್ಷದ ಅದ್ಧೂರಿ ವಾರ್ಷಿಕೋತ್ಸವ ಸಮಾರಂಭ ಮತ್ತು 25 ವಸಂತಗಳನ್ನು ಪೂರೈಸಿರುವಂತಹ ದಂಪತಿಗಳ ಷಷ್ಠಪೂರ್ತಿ ಶಾಂತಿ ಮಹೋತ್ಸವವನ್ನು ಕೂಡ ವಿಶೇಷವಾಗಿ ನೆರವೇರಿಸಲಾಗ್ತಾ ಇದೆ. ಇದು ಮಾತಾಶ್ರೀ ಎಂ ರತ್ನಮ್ಮ ಅವರ ಅಧ್ಯಕ್ಷತೆಯಲ್ಲಿ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರ ದಿವ್ಯ ಸಾನ್ನಿಧ್ಯದಲ್ಲಿ ನಡೀತಾ ಇರುವಂತಹ ವಿಶೇಷ ಕಾರ್ಯಕ್ರಮ. ಇದು ಕಾನೂನು ಪ್ರಕಾರವೇ ಇಲ್ಲಿ ಸಾಮೂಹಿಕ ವಿವಾಹ ಮಹೋತ್ಸವವನ್ನು ನಡೆಸಲಾಗ್ತಾ ಇದೆ ಮತ್ತು ಇದರ ಸಂಪೂರ್ಣ ಜವಾಬ್ದಾರಿ ನಂದಗೋಕುಲ ಆಶ್ರಮದವರದೇ ಆಗಿರುತ್ತೆ. ಇಲ್ಲಿ ನೀವು ಭಾಗವಹಿಸಬೇಕು ಅಂದರೆ ಮೊದಲೇ ನಿಮ್ಮ ಹೆಸರುಗಳನ್ನು ನೋಂದಾಯಿಸ್ಕೊಳ್ಬೇಕಾಗುತ್ತೆ ಮತ್ತು ಏನೆಲ್ಲ ದಾಖಲೆಗಳನ್ನು ತರಬೇಕು ಅನ್ನೋದನ್ನು ನಾನೀಗ ಕೊಡುವಂತಹ ದೂರವಾಣಿ ಸಂಖ್ಯೆಗಳಿಗೆ ನೀವು ಕರೆ ಮಾಡಿ ವಿವರಗಳನ್ನು ನೀವು ತಿಳ್ಕೊಳ್ಬಹುದು. ದೂರವಾಣಿ ಸಂಖ್ಯೆಗಳನ್ನು ಕೊಡ್ತೀನಿ, ನೋಟ್ ಡೌನ್ ಮಾಡ್ಕೊಳ್ಳಿ. ಮೊದಲನೇದಾಗಿ 9071071567, 9071071567. ಮತ್ತೊಂದು 9597754433, 9597754433. ಮತ್ತೊಂದು ದೂರವಾಣಿ ಸಂಖ್ಯೆ 9341919977, 9341919977. ಈ ದೂರವಾಣಿ ಸಂಖ್ಯೆಗಳಿಗೆ ನೀವು ಕರೆ ಮಾಡಿದ್ರೆ ಏನೆಲ್ಲ ದಾಖಲೆಗಳನ್ನು ತರಬೇಕು ಅನ್ನೋದ್ರ ಬಗ್ಗೆ ವಿವರಗಳನ್ನು ಇಲ್ಲಿ ನಿಮಗೆ ತಿಳಿಸ್ಕೊಡ್ತಾರೆ. ಸ್ಥಳ ಸೇಗನಾಯಕನಹಳ್ಳಿ ಕೂಗೂರು ಪೋಸ್ಟ್ ಸರ್ಜಾಪುರ ಹೋಬಳಿ ಆನೇಕಲ್ ತಾಲೂಕು ಬೆಂಗಳೂರು. ನಂದಗೋಕುಲ ಆಶ್ರಮ ಸೇಗನಾಯಕನಹಳ್ಳಿ ಕೂಗೂರು ಪೋಸ್ಟ್ ಸರ್ಜಾಪುರ ಹೋಬಳಿ ಆನೇಕಲ್ ತಾಲೂಕು ಬೆಂಗಳೂರು ನಗರ. ಖಂಡಿತವಾಗಿ ಭಾಗವಹಿಸ್ಬೋದು ಅಂತ ಹೇಳ್ತಾ ಮನೆ ಹಾಗಿದ್ರೆ ಮತ್ತೀಗ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ರಾಶಿ ಫಲಗಳನ್ನು ಮತ್ತೆ ಮುಂದುವರಿಸೋಣ. ಗುರುಜಿ ಕರ್ಕಾಟಕವರೆಗೆ ತಿಳಿಸ್ಕೊಟ್ಟಿದ್ರೆ ಇನ್ನು ಸಿಂಹರಾಶಿಯಿಂದ. ಖಂಡಿತಮ್ಮ, ಇನ್ನು ಸಿಂಹರಾಶಿ. ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ಸಿಂಹರಾಶಿ ಸಿಂಹಲಗ್ನ, ಈ ಲಗ್ನದಲ್ಲಿ ಜನಿಸಿರ್ತಕ್ಕಂಥವ್ರು ಸಿಂಹರಾಶಿಯಲ್ಲಿರ್ತಕ್ಕಂಥ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ವಿದ್ಯಾಭ್ಯಾಸದ ಕಡೆ ಹೆಚ್ಚು ಗಮನ ಕೊಡಬೇಕು. ವಿದ್ಯಾಭ್ಯಾಸದ ಕಡೆ ಹೆಚ್ಚು ಗಮನ ಕೊಡಿ, ನಿಮ್ಮ ಕೆಲಸ ಕಾರ್ಯಗಳ ಕಡೆ ಹೆಚ್ಚು ಲಾಭ ಇರತಕ್ಕಂಥದ್ದು. ಕೆಲಸ ಕಾರ್ಯಗಳನ್ನು ಎಷ್ಟು ಶ್ರದ್ಧಾಭಕ್ತಿಯಾಗಿ ಮಾಡ್ತಿರೋ ಅಷ್ಟೇ ಲಾಭವನ್ನು ಸಿದ್ಧಪಡಿಸ್ಕೊಳ್ತೀರಿ.
ಇವತ್ತು ಸಾಧ್ಯವಾದಷ್ಟು ಯಾರು ಯಾವ ಉದ್ಯೋಗವನ್ನು ಮಾಡುತ್ತಿದ್ರೋ ಉದ್ಯೋಗದಲ್ಲಿ ಒಂದಷ್ಟು ಪ್ರಗತಿಯನ್ನು ಕಾಣ್ತೀರಿ ಆದರೆ ಸರಿಸುಮಾರು 4ರ ನಂತರ ಒಂದಷ್ಟು ನಿಷ್ಠೂರಕ್ಕೊಳಗಾಗ್ತೀರಿ ಸಣ್ಣಪುಟ್ಟ ವಿಚಾರಗಳನ್ನು ಮನಸ್ಸು ಕೆಡಿಸಿಕೊಂಡು ಮನಸ್ಸಲ್ಲಿ ಬಾಧೆ ತಂದುಕೊಂಡು ಕಣ್ಣೀರು ಹಾಕುವಂತ ಪ್ರಸಂಗವು ಸಂಜೆ 4ರ ನಂತರ ಆಗಬಹುದು ಅದರಿಂದ ಸಿಂಹ ರಾಶಿ ಸಿಂಹ ಲಗ್ನದಲ್ಲಿ ಇರತಕ್ಕಂತವರು ಒಂದಷ್ಟು ಎಚ್ಚರಿಕೆಯ ನಡೆ ನಡೆಯೋದರಿಂದ ಸಾಕಷ್ಟು ಲಾಭವನ್ನು ಸಿದ್ಧಪಡಿಸಿಕೊಳ್ತೀರಿ ಸಿಂಹ ರಾಶಿ ಸಿಂಹ ಲಗ್ನದಲ್ಲಿ ಇರತಕ್ಕಂತವರು ಅದರಲ್ಲೂ ರೈತ ಬಾಂಧವರು ಇವತ್ತಿನ ದಿವಸ ಸಾಕಷ್ಟು ಲಾಭವನ್ನು ಸಿದ್ಧಪಡಿಸಿಕೊಳ್ಳುವಂತ ನಿಟ್ಟಿನಲ್ಲಿ ತಾವಿರ್ತೀರಿ ಮಾಡುವಂತ ಉದ್ಯೋಗ ಮಾಡುತ್ತಿರತಕ್ಕಂತ ಕೆಲಸ ಕಾರ್ಯಗಳಲ್ಲಿ ಒಂದಷ್ಟು ಲಾಭವನ್ನು ನೋಡ್ತೀರಿ ಹಾಗೆ ಪುಣ್ಯಕ್ಷೇತ್ರಗಳನ್ನು ದೇವರ ಆಸ್ಥಾನವನ್ನು ಅಥವಾ ನಿಮ್ಮದೇ ಆದಂತಹ ಒಂದಷ್ಟು ಪರಂಪರೆಗಳನ್ನು ಅದರ ಬಗ್ಗೆ ಚಿಂತನೆ ಮಾಡತಕ್ಕಂಥದ್ದು ನಿಮ್ಮ ಕುಟುಂಬದ ಸದಸ್ಯರೊಂದಿಗೆ ದೂರಭಾರ ಪ್ರಯಾಣದ ಬಗ್ಗೆ ಚಿಂತನೆ ಮಾಡುವಂಥದ್ದು ಸಹಿತ ಈ ಶುಭ ದಿನ ಇದೆ ಇವತ್ತು ಸಿಂಹ ರಾಶಿಯಲ್ಲಿ ಇರತಕ್ಕಂಥವರು ಸರಿಸುಮಾರು ಸಂಜಾಕಾಲ 6ರ ನಂತರ ಸಂಜಾಕಾಲ 6 ಗಂಟೆಯ ನಂತರ ಸಾಕಷ್ಟು ಒಳ್ಳೆ ಫಲಗಳನ್ನು ಸಿದ್ಧಪಡಿಸಿಕೊಳ್ತೀರಿ ಶಾಂತಿ ನೆಮ್ಮದಿಯನ್ನು ನಿಮ್ಮದಾಗಿಸಿಕೊಳ್ತೀರಿ ಇನ್ನು ಕನ್ಯಾ ರಾಶಿ ಕನ್ಯಾ ರಾಶಿಯಲ್ಲಿ ಇರತಕ್ಕಂಥವರು ರಾಶಿ ನಕ್ಷತ್ರಚಾರ ಪ್ರಕಾರ ಬುಧ ಮತ್ತು ಚಂದ್ರ ಇರತಕ್ಕಂಥ ಆಸ್ಥಾನ ಗುರು ಮತ್ತು ಶುಕ್ರ ಇರತಕ್ಕಂಥ ಆಸ್ಥಾನ ಚೆನ್ನಾಗಿದೆ ಕನ್ಯಾ ರಾಶಿಯಲ್ಲಿ ಇರತಕ್ಕಂಥವರು ಹಣಕಾಸಿನ ವಿಚಾರ ವಸ್ತ್ರಗಳ ವಿಚಾರ ಅಥವಾ ಯಾವುದೇ ಒಂದು ವ್ಯವಹಾರಗಳು ಮಾಡ್ತಿದ್ರು ಸಹಿತ ಅಧಿಕವಾದಂತಹ ಲಾಭದ ಬಗ್ಗೆ ಚಿಂತನೆ ಮಾಡ್ತೀರಿ ಆದರೆ ಬೆಳಗಿನಿಂದ ಸಂಜೆವರೆಗೂ ಶ್ರಮಪಟ್ಟರು ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗದೇ ಇರತಕ್ಕಂಥ ಪರಿಸ್ಥಿತಿ ನಿಮ್ಮದಾಗಿರುತ್ತೆ ಇವತ್ತು ತಾಯಿ ದುರ್ಗಾ ಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡಿ ಓಂ ದುಂ ದುರ್ಗಾಯೈ ನಮಃ ಓಂ ದುಂ ದುರ್ಗಾಯೈ ನಮಃ ಓಂ ದುಂ ದುರ್ಗಾಯೈ ನಮಃ ಹೀಗೆ ದುರ್ಗಾ ಪರಮೇಶ್ವರಿಯ ಪ್ರಾರ್ಥನೆಯನ್ನು ಸಲ್ಲಿಸೋದರಿಂದ ಸಾಕಷ್ಟು ಒಳಿತನ್ನು ಸಾಕಷ್ಟು ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿಯನ್ನು ಸಹಿತ ತಾವಿವತ್ತು ನೋಡ್ತೀರಿ ಕನ್ಯಾ ರಾಶಿಯಲ್ಲಿ ಇರತಕ್ಕಂಥವರು ದೂರಭಾರ ಪ್ರಯಾಣದ ಬಗ್ಗೆ ಚಿಂತೆ ಮಾಡಬೇಡಿ ಯಾಕೆಂದರೆ ಇವತ್ತಿನ ದಿನ ಅಷ್ಟು ಪ್ರಯಾಣದ ಕಾಲ ಒಳ್ಳೆಯದಲ್ಲ ಆದರೆ ಕನ್ಯಾ ರಾಶಿಯಲ್ಲಿರ್ತಕ್ಕಂಥ ವಯಸ್ಸಾಗಿರ್ತಕ್ಕಂತಹ ವೃದ್ಧ ಮಹಿಳೆಯರಿಗೆ ಹೆಣ್ಣು ಮಕ್ಕಳಿಗೆ ಮಾತ್ರ ಒಂದಿಷ್ಟು ಆರೋಗ್ಯದ ಕಡೆ ಭಾಳ ಲಕ್ಷ್ಯ ಬೇಕಾಗುತ್ತೆ ಆರೋಗ್ಯದಲ್ಲಿ ಉಂಟಾಗುವಂಥ ಸಮಸ್ಯೆಗಳು ಭಾಳಷ್ಟು ದಿನಗಳಾದರೂ ಬಾಧಿಸ್ತಾ ಇರುತ್ತೆ ಅದರಿಂದ ಇವತ್ತು ಪ್ರಾರಂಭವಾಗುವಂತಹ ಯಾವುದೇ ಸಮಸ್ಯೆಗಳಿದ್ದರೂ ಆಗಿಂದಾಗಲೇ ವೈದ್ಯರ ಸಲಹೆ ತೆಗೆದುಕೊಳ್ತಕ್ಕಂಥದ್ದು ಭಾಳಷ್ಟು ಉತ್ತಮ ಹಾಗೆ ನೀವು ಮಾಡುವ ಕೆಲಸದಲ್ಲಿ ಹೆಚ್ಚಿನ ಯಶಸ್ಸಿಗೋಸ್ಕರ ತಾವು ಮಾಡುವಂಥ ಪ್ರತಿಯೊಂದು ವೃತ್ತಿಧರ್ಮದ ಅಭಿವೃದ್ಧಿಗೋಸ್ಕರ ಗಣಪತಿಯ ಪ್ರಾರ್ಥನೆ ಮಾಡಿ ಏಕದಂತಾಯ ವಿದ್ಮಹೇ ವಕ್ರದುಂಡಾಯ ಧೀಮಹೇ ತನ್ನೋದಂತೆ ಪ್ರಚೋದಯಾತ್ ಹೀಗೆ ಗಣಪತಿಯ ಆರಾಧನೆ ಮಾಡೋದರಿಂದ ರಾಶಿಫಲದಲ್ಲಿ ಇವತ್ತಿನ ದಿವಸ ಕನ್ಯಾ ರಾಶಿಯವರಿಗೆ ಒಂದಿಷ್ಟು ಆರ್ಥಿಕ ಸಂಕಷ್ಟಗಳು ಸಹಿತ ದೂರ ಆಗುತ್ತೆ ಕನ್ಯಾ ರಾಶಿಯಲ್ಲಿರ್ತಕ್ಕಂಥವರು ಮಾಡುವಂತಹ ವ್ಯಾಪಾರ ವ್ಯವಹಾರ ಕೆಲಸ ಕಾರ್ಯಗಳು ಯಾವುದೇ ವೃತ್ತಿಧರ್ಮದಲ್ಲಿರಿ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಿ ಮಾಡುವ ಕಾಯಕವನ್ನು ಶ್ರದ್ಧೆಯಿಂದ ಮಾಡಿ ಹೆಚ್ಚಿನ ಫಲವನ್ನು ಸಿದ್ಧಪಡಿಸಿಕೊಳ್ಳಿ ಒಳ್ಳೆಯದಾಗಲಿ ಇನ್ನು ತುಲಾರಾಶಿ ತುಲಾರಾಶಿಯಲ್ಲಿರ್ತಕ್ಕಂಥವರು ರಾಶಿ ನಕ್ಷತ್ರಚಾರ ಪ್ರಕಾರ ತುಲಾರಾಶಿ ತುಲಾ ಲಗ್ನದಲ್ಲಿರ್ತಕ್ಕಂಥವರು ನೀವು ಮಾಡುವಂತಹ ಕಾಯಕ ಶ್ರದ್ಧಾಭಕ್ತಿಯಾಗಿ ಮಾಡಿ ವೃತ್ತಿಧರ್ಮದಲ್ಲಿ ಅಭಿವೃದ್ಧಿಯನ್ನು ಕಾಣಬೇಕು ಆದರೆ ಗ್ರಹಗತಿಗಳು ಸರಿಯಿಲ್ಲದರಿಂದ ಪ್ರಥಮದಲ್ಲೇ ಒಂದಷ್ಟು ವಿಘ್ನಗಳು ಉಂಟಾಗುವಂಥದ್ದು ಮಾಡುವ ಕಾಯಕ ಶ್ರದ್ಧೆಯಿಂದ ಇಲ್ಲದಿರತಕ್ಕಂಥದ್ದು ತೊಂದರೆ ತಾಪತ್ರಯಗಳು ಸಾಕಷ್ಟು ಎದುರಾಗುವಂಥ ಪರಿಸ್ಥಿತಿ ನಿಮ್ಮದಾಗಿರುತ್ತೆ ನೀವು ಇವತ್ತಿನ ದಿವಸ ಜವಾಬ್ದಾರಿಯುತವಾದಂಥ ಸ್ಥಾನದಲ್ಲಿ ನಿಂತು ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡಿ ಸಣ್ಣ ಪುಟ್ಟ ವಿಚಾರಗಳನ್ನು ಸಹಿತ ಹೆಚ್ಚು ತಲೆ ಕೆಡಿಸ್ಕೊಳ್ಳದಿರಾ ಒಂದಿಷ್ಟು ದಾನ ಧರ್ಮದ ಬಗ್ಗೆ ಚಿಂತನೆ ಮಾಡ್ತಾ ಯಾರು ಹಸಿವಿನಲ್ಲಿರ್ತಾರೆ ಸಂಕಷ್ಟದಲ್ಲಿದ್ದಾರೆ ಅಂತಹವರನ್ನು ಗುರುತಿಸಿ ಒಂದಿಷ್ಟು ಅನ್ನದಾನವನ್ನು ಮಾಡುವಂತಹ ಕೈಂಕರ್ಯದಲ್ಲಿ ತಾವು ಮುಂದಾದರೆ ಹೆಚ್ಚಿನ ಫಲವನ್ನು ಸಿದ್ಧಪಡಿಸ್ಕೊಳ್ತೀರಿ ಸಾಧ್ಯವಾದಷ್ಟು ಇವತ್ತಿನ ದಿವಸ 4ರಿಂದ 6ರ ತನಕ ಸಂಜಾಕಾಲ ಸಾಯಂ ಸಂಧ್ಯಾ 4 ಗಂಟೆಯಿಂದ 6 ಗಂಟೆ ತನಕ ತುಲಾರಾಶಿಯಲ್ಲಿರ್ತಕ್ಕಂಥವರು ನಿಮ್ಮ ಪ್ರಾಂತ್ಯದಲ್ಲಿರ್ತಕ್ಕಂಥ ಹಿರಿಯರು ನಿಮ್ಮ ವಾಸ್ತುಗೃಹದಲ್ಲಿರ್ತಕ್ಕಂಥವರು ಅಥವಾ ಸಾಧ್ಯವಾದಷ್ಟು ನಿಮ್ಮ ಮೇಲಧಿಕಾರಿಗಳು ಯಾರೊಬ್ಬರು ಯಾವ ವಿಚಾರವನ್ನು ಹೇಳಿದ್ರೂ ಅದನ್ನು ಸ್ವಾಗತಿಸಿ ಅದರಂತೆ ನಡೆಯೋದು ಬಹಳಷ್ಟು ವಿಶೇಷವಾಗಿರುತ್ತೆ ಒಳ್ಳೆಯ ಫಲವನ್ನು ಸಿದ್ಧಪಡಿಸ್ಕೊಳ್ಬೋದಾಗುತ್ತೆ ಇವತ್ತು ಸಾಧ್ಯವಾದಷ್ಟು ಒಳ್ಳೆಯ ಸನ್ಮಾರ್ಗದತ್ತ ನಡೆದರೆ ಹೆಚ್ಚು ಕಾಮಗಾರಿಗಳು ಹೆಚ್ಚು ಕೆಲಸಗಳನ್ನು ಮತ್ತು ನಿಮ್ಮ ಎಲ್ಲ ತರಹ ವೃತ್ತಿಧರ್ಮದಲ್ಲೂ ಸಹಿತ ಅಭಿವೃದ್ಧಿಯನ್ನು ಶೀಘ್ರವಾಗಿ ಕಾಣ್ತೀರಿ ಇನ್ನು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವರು ಆರೋಗ್ಯದ ಬಗ್ಗೆ ಒಂದಷ್ಟು ಕಾಳಜಿ ಬೇಕು ಮನಸ್ಸಲ್ಲಿ ಶಾಂತಿ ನೆಮ್ಮದಿ ತಂದುಕೊಳ್ಳಬೇಕು ಸಾಧ್ಯವಾದಷ್ಟು ಅರ್ಥೈಸಿಕೊಂಡು ಜೀವನವನ್ನು ಒಳ್ಳೆಯ ಸನ್ಮಾರ್ಗದತ್ತ ತೆಗೆದುಕೊಂಡು ಹೋಗಬೇಕು ಇವತ್ತು ಯಾವುದೊಂದು ಕೆಲಸವಾದರೂ ಸಹಿತ ಒಂದಿಷ್ಟು ಅಡ್ಡಿ ಆತಂಕ ಇರುತ್ತೆ ಮನಸ್ಸಿಗೆ ನೆಮ್ಮದಿ ಇಲ್ಲದಂಥ ರೀತಿಯಲ್ಲಿರುತ್ತೆ ಚಂಚಲತೆ ಎಂಬತಕ್ಕಂಥದ್ದು ಸಾಕಷ್ಟು ಆಗುತ್ತೆ ಆದರೆ ಭಯದ ವಾತಾವರಣವೂ ಅಷ್ಟೇ ಇರುತ್ತೆ ಏನೇ ಆದರೂ ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವರು ಹನುಮ ಪ್ರಾರ್ಥನೆ ಮಾಡೋದರಿಂದ ಸಾಧ್ಯವಾದರೆ ಒಂದಷ್ಟು ಹೆಸರುಕಾಳು ಅಥವಾ ಹೆಸರುಬೇಳೆಯನ್ನು ಮನೆಯಲ್ಲಿಟ್ಟು ಪೂಜೆ ಮಾಡೋದರಿಂದ ಅಥವಾ ದೇವಿಯ ಪ್ರಾರ್ಥನೆ ಮಾಡಿ ತದನಂತರ ನಿಮ್ಮ ಕೆಲಸಗಾರಗಳ ಕಡೆ ಗಮನ ಕೊಡೋದರಿಂದ ಸಾಕಷ್ಟು ಲಾಭವನ್ನು ಸಿದ್ಧಪಡಿಸ್ಕೊಳ್ತೀರಿ ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವರು ಮನೆ ದೇವರ ಪ್ರಾರ್ಥನೆ ಮಾಡಿ ಸಾಧ್ಯವಾದರೆ ಉಪ್ಪು ಅಥವಾ ಬೆಲ್ಲ ಇಂತಹದ್ದನ್ನು ಹನುಮನ ದೇವಸ್ಥಾನಕ್ಕೆ ಅಂದರೆ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಕೊಟ್ಟು ಪ್ರಾರ್ಥನೆ ಮಾಡಿ ಆಗ ಸಾಕಷ್ಟು ಒಳಿತನ್ನು ಶೀಘ್ರವಾಗಿ ಸಿದ್ಧಪಡಿಸ್ಕೊಳ್ತೀರಿ ಒಳ್ಳೆಯದಾಗಲಿ ಶುಭವಾಗಲಿ ವೀಕ್ಷಕರೇ ಇಂದು ಕಡೆಯ 4 ರಾಶಿಗಳ ಈ ದಿನದ ಭವಿಷ್ಯ ಹೇಗಿದೆ ಅಂತ ಮತ್ತೆ ತಿಳ್ಕೊಳ ಗುರುಜವರಿಂದ ಮುಂದಿನ ಭಾಗದಲ್ಲಿ ಈಗ ವಿಶೇಷ ಪತ್ರವೊಂದನ್ನು ಬರೆದಿದ್ದಾರೆ ಸುಮಾ ಶೇಖರ್ ಅವರು ತುಮಕೂರಿನಿಂದ
ಗುರುಜಿ ಅವರಿಲ್ಲಿ ಭಾವಚಿತ್ರವನ್ನ ಕಳಿಸಿಲ್ಲ ಬದಲಾಗಿ ಚಿತ್ರ ಸಿನಿ ಪತ್ರಿಕೆಯ ಮುಖಪುಟ ಜೊತೆಗೆ ಅದರ ಹಿಂಬದಿಯಲ್ಲಿ ಇದೆ ನೀವು ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನ ತಿಳಿಸುವಂತ ನಿಮ್ಮ ಭವಿಷ್ಯ ವಿಭಾಗ ಈಗ ಹೊಸದಾಗಿ ಇದೊಂದು ಪ್ರಯತ್ನ ನಡೆಯತಾ ಇದೆ ಈ ಪ್ರಯತ್ನ ಬಹಳ ಅರ್ಥಗರ್ಭಿತವಾಗಿದೆ ಬೆಳಗ್ಗೆದ್ದು ನಮ್ಮ ನೇರ ಪ್ರಸಾರವನ್ನು ತಾವು ನೋಡ್ತಾರೆ ಅಂದರೆ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ನೋಡ್ತೀರಿ ಕರೆ ಮಾಡ್ತೀರಿ ಕಾಗದದ ಮುಖಾಂತರ ನಿಮ್ಮ ಸಮಸ್ಯೆಗಳಿಗೇನು ಪರಿಹಾರ ಅಂತ ಹುಡುಕೊಳ್ತೀರಿ ಒಂದಷ್ಟು ಜನಕ್ಕೆ ಕಾಗದದ ಮುಖಾಂತರ ಸಿಗದಿದ್ದವರಿಗೆ ಈ ಒಂದು ಮ್ಯಾಗ್ಝೀನಿಂದ ಈ ಒಂದು ವಿಶೇಷವಾಗಿರ್ತಕ್ಕಂತಹ ಚಿತ್ರಗ್ರಂಥ ಏನಿದೆ ಚಿತ್ರಸಿನಿ ಪತ್ರಿಕೆ ಎಂಬತಕ್ಕಂಥದ್ದಕ್ಕೆ ಇದರಲ್ಲೂ ಸಹಿತ ನಾವು ಪ್ರತಿ ಮಾಸದಲ್ಲೂ ಒಂದಷ್ಟು ಜನ ಕಾಗದ ಬರೆದು ನಿಮ್ಮ ಸಮಸ್ಯೆಗಳು ಬರೆದಾಗ ಅದನ್ನು ಸಮಸ್ಯೆಗಳಲ್ಲಿ ಏನಿದೆ ಆ ಸಮಸ್ಯೆಗಳಲ್ಲಿರ್ತಕ್ಕಂಥ ಪರಿಹಾರಕ್ಕೆ ಅದಕ್ಕೆ ಏನು ಸಮಸ್ಯೆ ಇದೆ ಸಮಸ್ಯೆಗೆ ಯಾವ ಪರಿಹಾರ ಇದು ಆ ಪರಿಹಾರ ಏನೆಂಬತಕ್ಕಂಥದ್ದನ್ನು ಈ ಒಂದು ಬುಕ್ಸ್ ಮ್ಯಾಗ್ಝೀನ್ ಮುಖಾಂತರ ನಾನು ಬರೆದು ಕಳಿಸುವಂತಹ ಒಂದು ಪ್ರಕ್ರಿಯೆಯನ್ನು ಈಗಷ್ಟೇ ಪ್ರಾರಂಭಿಸಿದ್ದೇವೆ ಅವರು ಪತ್ರಿಕೆ ಅಲ್ಲಿಗೆ ಹೋಗಬೇಕಾಯಿತು ಅಂದರೆ ಚಿತ್ರಪತ್ರಿಕೆಗೆ ಹೋಗಬೇಕಾಗಿತ್ತು ಅಂತಹದ್ದು ಇವರು ಸೀದಾ ನಮಗೆ ಕಳಿಸ್ಕೊಟ್ಟಿದ್ದಾರೆ ಅಂದರೆ ಗುರುಗಳು ಎಲ್ಲಿದ್ದರೆ ಅಲ್ಲೇ ಗುರುಗಳು ಎಲ್ಲಿದ್ದರೆ ಅಲ್ಲೆಲ್ಲ ಈ ತರಹ ಬರ್ತಿರುತ್ತೆ ಒಟ್ಟು ನಾಲ್ಕಾರು ಜನಕ್ಕೆ ಅನುಕೂಲ ಆಗಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಇದೊಂದು ಹೊಸ ಪ್ರಯತ್ನ ಯಾವ್ಯಾವ ಸಾಧ್ಯವಾಗುತ್ತೋ ಯಾವ್ಯಾವ ಮಾರ್ಗದಲ್ಲಾಗುತ್ತೋ ನಿಮ್ಮನ್ನು ಹತ್ತಿರದಲ್ಲಿ ನಿಂತು ಮಾತಾಡುವಂತಹದ್ದು ನಿಮ್ಮ ಸಮಸ್ಯೆಗಳಿಗೊಂದು ಪರಿಹಾರವನ್ನು ಕೊಡುವಂಥದ್ದು ಅದಕ್ಕಾಗಿ ಈ ಚಿತ್ರ ಸಿನಿ ಪತ್ರಿಕೆಯಲ್ಲೂ ಸಹಿತ ನಾನು ಇದನ್ನು ಕಳಿಸ್ಕೊಡ್ತಾ ಇದ್ದೀನಿ ನೀವು ನಿಮ್ಮ ವಿಳಾಸವನ್ನು ನಿಮ್ಮ ಸಮಸ್ಯೆಗಳನ್ನು ಇಲ್ಲಿ ಬರೆದು ತಿಳಿಸಿದ್ರೆ ಇದರಿಂದಲೇ ಇದೇ ಪತ್ರಿಕೆ ಮುಖಾಂತರ ನಿಮಗೆ ಉತ್ತರವನ್ನು ಕೊಡುವಂಥ ಪ್ರಯತ್ನವನ್ನು ನಾನು ಮಾಡ್ತಿದ್ದೇನೆ ಒಳ್ಳೆಯದಾಗಲಿ ಶುಭವಾಗಲಿ ವೀಕ್ಷಕರೇ ತಿಂಗಳಿಗೊಮ್ಮೆ ಬರುವಂತಹ ಚಿತ್ರ ಸಿನಿ ಪತ್ರಿಕೆಯ ನಿಮ್ಮ ಭವಿಷ್ಯ ವಿಭಾಗದಲ್ಲಿ ಇನ್ನು ಮುಂದೆ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿ ಅವರು ನಿಮ್ಮ ಸಮಸ್ಯೆಗಳಿಗೆಲ್ಲ ಪರಿಹಾರವನ್ನು ನಿಮ್ಮ ಪ್ರಶ್ನೆಗೆ ಉತ್ತರವನ್ನು ತಿಳಿಸ್ತಾ ಹೋಗ್ತಾರೆ ಹಾಗಾಗಿ ನಿಮಗೆ ಉತ್ತರ ಬೇಕು ಅಂದರೆ ನಿಮಗೆ ಏನು ಸಮಸ್ಯೆ ಇದೆ ಅದನ್ನು ಚಿತ್ರ ಸಿನಿ ಪತ್ರಿಕೆಯನ್ನು ಕೊಂಡುಕೊಳ್ಳಿ ಮತ್ತು ಅದರಲ್ಲಿ ಇರುವಂತಹ ನಿಮ್ಮ ಭವಿಷ್ಯ ವಿಭಾಗದಲ್ಲಿ ಪ್ರಶ್ನೆಗಳೇನಿದೆ ನಿಮ್ಮ ಸಮಸ್ಯೆಗಳೇನಿದೆ ಅದನ್ನು ಬರೆದು ಪೋಸ್ಟ್ ಮಾಡಿದ್ರೆ ನಿಮ್ಮ ವಿಳಾಸಕ್ಕೆ ಗುರುಜಿ ಅವರಿಂದ ಉತ್ತರ ಬರುತ್ತೆ ಅಂತ ಹೇಳ್ತಾ ಈಗ ಕರೆಯೊಂದು ಸಿದ್ಧವಾಗಿದೆ ಮಾತಾಡ್ಸೋಣ ಹಲೋ ಹಲೋ ನಮಸ್ತೆ ನಮಸ್ತೆ ಮೇಡಮ್ ಗುರುಗಳ ಹತ್ರ ಸ್ವಲ್ಪ ಮಾತಾಡ್ಬೇಕು ಮೇಡಮ್ ಹೆಸರು ಹೇಳಿಮ್ಮ ಕೆಂಪಮ್ಮ ಅಂತ ಮೇಡಮ್ ಎಲ್ಲಿಂದ ಕರೆ ಮಾಡ್ತಿದ್ದೀರಿ ನಾವು ಮೇಡಮ್ ಮೈಸೂರಿಂದ ಮಾತಾಡ್ತಾ ಇರೋದು ಮೇಡಮ್ ಸರಿ ಮಾತಾಡಿಮ್ಮ ಗುರುಜಿ ತರ ಹಲೋ ನಮಸ್ತೆ ಗುರುಜಿ ಕೋಟಿ ಕೋಟಿ ನಮಸ್ಕಾರಗಳು ಗುರುಜಿ ನಮಸ್ತೆ ತಾಯಿ ಹೇಳಿಮ್ಮ ನಾವು ಮೈಸೂರಿಗೆ ಬಂದಿದ್ದಾಗ ನಿಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ವಿ ಎಲ್ಲ ಚೆನ್ನಾಗಾಯ್ತು ಆದ್ರೆ ಕೊನೆ ಕೊನೆಯಲ್ಲಿ ಸ್ವಲ್ಪ ನಿಮ್ಗೆ ತೊಂದ್ರೆ ಆಯ್ತು ಅವ್ರೆಲ್ಲರ ಪರವಾಗಿ ನಾವೇ ಕೇಳ್ಕೊಳ್ತಾ ಇದೀವಿ ತುಂಬಾ ತೊಂದ್ರೆ ಕೊಟ್ಬಿಟ್ರು ಇನ್ನ ಎಲ್ಲ ಚೆನ್ನಾಗಿ ನಡ್ಸ್ಕೊಡ್ತಿದ್ರಿ ಕಾರ್ಯಕ್ರಮನ ಕೊನೆ ಕೊನೆಗೆ ಬಂದ್ಬಿಟ್ಟು ನೀವು ಮಾತಾಡದಂಗೆ ಇನ್ನ ಇದು ಹೆಂಗಸರುಗಳಿಗೆ ಒಂದು ಏನೋ ಒಂದು ಒಳ್ಳೆಯ ನುಡಿ ಹೇಳ್ಬೇಕಾದ್ರೇನೆ ನಾನಾ ತರ ಇದಾಯ್ತು ಮುಂದೆನೆ ಕೂತಿದ್ವಿ ಗುರುಗಳೇ ಎಲ್ಲ ಚೆನ್ನಾಗಾಯ್ತು ಗುರುಗಳೇ ಆದ್ರೆ ನಮ್ದೊಂದು ಪ್ರಶ್ನೆ ಕೇಳ್ತೀವಿ ಗುರುಗಳೇ ಕೇಳಮ್ಮ ಯಾವುದೇ ಕಾರ್ಯಕ್ರಮಕ್ಕೆ ಬಂದ್ರು ಕಾರ್ಯಕ್ರಮ ಕಂಪ್ಲೀಟ್ ಆಗೋ ತನಕ ಜನಗಳ ತಾಳ್ಮೆ ಇರೋದೇ ಇಲ್ಲ ಆರು ಜನರಲ್ಲಿ ಎರಡು ಗಂಡು ಮಕ್ಕಳನ್ನು ತೀರೋದ್ರು ನಾಲ್ಕು ಹೆಣ್ಣು ಮಕ್ಕಳು ಅಕ್ಕ ಒಬ್ರು ಮದುವೆ ಆಗಿದ್ದಾರೆ ಸೋದರತೆ ಮಗನಿಗೆ ಕೊಟ್ಟು ಇನ್ನ ಮೂರ್ ಜನ ಇದೀವಿ ಮೂರ್ ಜನದಲ್ಲಿ ಎಲ್ಲ ಪ್ರೈವೇಟ್ ಅಲ್ಲಿ ಇದ್ರು ಮಾಡ್ತಾ ಇದ್ದಾರೆ ನಮಗೆ ಗವರ್ಮೆಂಟ್ ಜಾಬ್ ಇದೆ ಗುರುಗಳೇ ಆದ್ರೆ ಏನು ಅಂತ ಅಂದ್ರೆ ಮೂರ್ ಜನಕ್ಕೂ ಮೊದಲಿಂದನು 18-19 ವರ್ಷ ಬರತ್ತಾವಿಂದನು ಯಾರಿಗೂ ಎಲ್ಲೇ ಹೋಗಿ ಕೇಳಲಿ ಮಾಡ್ಲಿ ಮೂರ್ ಜನಕ್ಕೂ ಕಂಕಣ ಬಲ ಕೂಡ ಬಂದಿಲ್ಲ ಗುರುಗಳೇ ಎಲ್ಲಾ ತರನು ಹೊರಗಡೆ ಯಾರು ಏನೇನ್ ಹೇಳ್ತಾರೆ ಪೂಜೆ ಪುರಸ್ಕಾರ ಅದು ಇದು ಎಲ್ಲಾ ತರನು ಮಾಡಾಯ್ತು ಯಾವ್ದು ಆಗಿಲ್ಲ ಇವಾಗ ಆಗ್ಲೇ ನಮ್ಗೆಲ್ಲ 50 ವರ್ಷ ದಾಟ್ಬಿಟ್ಟಿದೆ ಗುರುಗಳೇ ನಮ್ಗೆ ಎಲ್ಲಿವರೆಗೂ ತುದಿಗೆ ಬಂದಿದೆ ಅಂದ್ರೆ ಫೈನಲ್ ಇವಾಗ ಏನ ನಮ್ಮನ್ನ ಅರ್ಥ ಮಾಡ್ಕೊಂಡು ನಮ್ ಜೊತೆಗಿದ್ದು ನಾವೇ ತಂದ್ಕೊಡ್ತೀವಿ ಎಲ್ಲ ಮಾಡ್ಕೊಂಡು ನಡ್ಸ್ಕೊಂಡು ಹೋದ್ರೆ ಸಾಕು ಅನ್ನ ಒಟ್ಟಿಗೂ ಆಗ್ಬಿಟ್ಟಿದೆ ಗುರುಗಳೇ ಕೊನೆ ಕೊನೆಗೆ ಏನೋ ಭಯ ಬಂದ್ಬಿಟ್ಟಿದೆ ನಾವು ಏಜ್ ಅಲ್ಲಿ ಇದ್ದಾಗ ಏನೋ ಅಷ್ಟು ಗೊತ್ತಾಗ್ಲಿಲ್ಲ ತುಂಬಾ ಟ್ರೈ ಮಾಡಿದ್ವಿ ಆದ್ರೆ ಮೂರ್ ಜನಕ್ಕೂ ಮದುವೆ ಆಗ್ಲಿಲ್ಲ ತಂದೆ ತಾಯಿ ಇಲ್ಲ ಅಣ್ಣ ಸತ್ತೋದ್ರು ಅತ್ತೆ ಇದಾರೆ ಭಾವ ಸತ್ತೋದ್ರು ಅಕ್ಕ ಇದಾರೆ ರಿಲೇಷನ್ ಯಾರು ಹೆಲ್ಪ್ ಮಾಡಿಲ್ಲ ನಾವೇ ಸ್ವಂತ ಮೂರ್ ಜನನು ಕಷ್ಟಪಟ್ಟಿ ಎಲ್ಲ ನಡ್ಸ್ಕೊಂಡು ಮಾಡ್ಕೊಂಡು ಇಲ್ಲಿವರೆಗೂ ಜೀವನ ಮಾಡ್ತಾ ಇದೀವಿ ಗುರುಗಳೇ ಈಗ ಕೊನೆ ಕೊನೆಗೆ ವಯಸ್ಸಾಗ್ತಾ ಬಂದಂಗೆ ಏನೋ ಒಂಥರ ನಮ್ಗೆ ಯಾರು ಇಲ್ವೇನೋ ಅನಾಥರ ಆಗ್ಬಿಟ್ಟಿದೀವೇನೋ ದೇವ್ರೆಲ್ಲ ಕೊಟ್ಟಿದ್ದಾನೆ ಆದ್ರೆ ಅನಾಥರ ಆಗ್ಬಿಟ್ಟಿದೀವೇನೋ ಅಂತ ನೆನ್ಸ್ಕೊಂಡು ಒಂಥರ ಭಯ ಬಂದ್ಬಿಟ್ಟಿದೆ ಗುರುಗಳೇ ಏನ್ ಮಾಡ್ಬೇಕು ಅಂತ ತೋಚೋದಿಲ್ಲ ಗುರುಗಳೇ ಏನಾರು ಒಂದು ಇದು ಹೇಳಿ ಒಂದ್ ಸ್ವಲ್ಪ ನಮ್ಗೆ ಚಿಂತೆ ಮಾಡ್ಬೇಡಿಮ್ಮ ಈಗ ನಿಮ್ಮ ಮೂರ್ ಜನಕ್ಕೂ ವಿವಾಹ ಇಲ್ವಾ ಇಲ್ಲ ಇಲ್ಲ ಗುರುಗಳೇ ಅದನ್ನ ಆಸೆನೆ ಬಿಟ್ಬಿಟ್ಟೆ ನಾನು ಯಾಕೆಂದ್ರೆ ಮ್ಯಾರೇಜ್ ಬರ್ಲಿ ಯಾವ್ದೇ ಇದಾಗ್ಲಿ ಇವತ್ ಬರ್ತೀನಿ ಅಂತಾರೆ ನಾಳೆ ದಿವಸ ಬರ್ತಾನೆ ಇರ್ಲಿಲ್ಲ
ಇಲ್ಲಿವರೆಗೂ ಆಗಿಲ್ಲ ಗುರುಗಳೇ, ನಂಗೆ 58 ಆಗೋಗಿದೆ, ಇನ್ನ ಒಬ್ಬಳು 50 49 ಇದೆ, ಕೊನೆಯೊಳಗ 49 ಇದೆ ಗುರುಗಳೇ. ಮೂರು ಜನ ಉದ್ಯೋಗ ಮಾಡ್ತಾ ಇದ್ದೀರಮ್ಮ, ನಮಗೆ ಹೇಗೆ ಹಿಂಗೆ ಇದ್ದು ಏನ ಇದ್ ಮಾಡ್ಕೊಂಡು ನಾವು ಒಂದಿವಸ ಶಿವಕರ್ದ ಹೋಗ್ಬೇಕು ಅಂತಾನ ಅಥವಾ ಏನು? ಆದ್ರೂ ಇವಾಗ ಗುರುಗಳೇ ಬರೋರಲ್ಲ, ಇವಾಗ ಏನೇನು ಏನಂತಾರೆ ಅನ್ಕೊಂಡ್ರೆ, ನಾವೆಲ್ಲ ಒಂದ್ ಸ್ವಲ್ಪ ಚೆನ್ನಾಗಿದೀವಲ್ಲ, ನಮ್ಮ ಹಣ ನೋಡ್ಕೊಂಡ್ ಬರ್ಬೋದು, ಎಲ್ಲ ಮಾಡ್ತಾರೆ ಅಂತ ಬರ್ಬೋದೇನೋ ಅಂತ ಎದ್ರುಕೊಂಡು ಅರ್ಧ ಕೈ ಬಿಟ್ಬಿಟ್ವಿ ನಾವು. ಮದ್ವೆ ಆಗಕ್ಕೆ ಭಯ ಆಯ್ತು, ಸಂಬಂಧಿಕರು ಒಂದು ಗೆಳೆಯರ ಬಳಗದಲ್ಲಾಗ್ಲಿ ಎಲ್ಲಾರು ನೋಡಿದ್ರೆ ನಮ್ಮನ್ನ ಅಸೂಯೆನೆ ಕೊಡ್ತಾರೆ ಗುರುಗಳೇ, ಯಾರು ಹೆಲ್ಪ್ ಮಾಡ್ತೀವಿ ಅಂತ ಮುಂದಕ್ ಬರದ್ದೇ ಇಲ್ಲ. ಹಲೋ, ಏನ್ ಮಾಡೋದು ಗುರು? ಅದಕ್ಕೆ ಏನ್ ನಮ್ಗೆ ಎಲ್ಲಿವರೆಗೂ ಆಗಿದೆ ಅಂದ್ರೆ, ನಮ್ಮನ್ನ ಅರ್ಥ ಮಾಡ್ಕೊಂಡು ನಿಮಗ್ ನಾವು ನಮಗ್ ನೀವು, ನನ್ನ ಗೆಳತಿಯರೆಲ್ಲ ಹೇಳೋದಾಗೇನೆ, ಮದ್ವೆ ಆಗ್ಬಿಟ್ರೆ ಮಕ್ಕಳಾಗಿ ಜೀವನ ಮಾಡ್ಬೇಕು ಅಂತಾನೆ ಒಂದ್ ಇದಲ್ಲ, ನಿಮಗ್ ನಾವು ಹುಷಾರಿಲ್ಲದ ಒಂದ್ ಔಷಧಿ ಕಾಫಿ ಮಾತ್ರೆ ತಂದ್ಕೊಡಕ್ಕಾರು ಒಬ್ರು ಅಂತ ಇರ್ಬೇಕಲ್ವಾ, ಹಂಗ ಅರ್ಥ ಮಾಡ್ಕೊಂಡು ಇದ್ ಮಾಡ್ಕೊಂಡು ಯಾರನ್ನಾರು ಇದ್ ಮಾಡ್ಕೊಂತ ಹೇಳ್ತಾರೆ ಗುರುಗಳೇ. ಅಂತವ್ರು ನಮ್ಗೆ ಈ ಕಾಲದಲ್ಲಿ ಯಾರು ಸಿಗ್ತಾರೆ ಗುರುಗಳೇ? ಈ ಈಗಿನ ಪರಿಸರ ನೋಡಿದ್ರೆ ಎಷ್ಟು ಅರ್ಥ ಆಗುತ್ತೆ ಅಲ್ವಾ ಗುರುಗಳೇ? ಕಷ್ಟನೇ, ಯಾಕಂದ್ರೆ ಈ ವಯಸ್ಸಲ್ಲಿ ಎಲ್ಲವನ್ನೂ ಚಿಂತನೆ ಮಾಡತಕ್ಕಂಥದ್ದು ಕಷ್ಟ. ಮತ್ತೆ ನಿಮ್ಮಂತೆ ಈಗ ನೋಡಿ ಪರಿಸ್ಥಿತಿ ಹೇಗಿದೆ ಅಂದ್ರೆ, ನಿಮಗೆ ಇವಾಗ ಮೊದಲನೇ ಸತಿ ಅಂದ್ರೆ ಫಸ್ಟ್ ಮದುವೆ ಆಗುವಂಥವ್ರು ಇಲ್ಲಿವರೆಗೂ ಅವರು ಕಾದಿರೋದಿಲ್ಲ, ಅಥವಾ ಅವ್ರದ್ದು ಯಾವ್ದಾದ್ರು ಸಮಸ್ಯೆಗಳಿಂದ ನಿಂತಿರುತ್ತೋ ಏನೋ ಅದು ಯೋಚನೆ ಮಾಡ್ಲಿಕ್ಕೆ ಬರೋದಿಲ್ಲ, ಅಥವಾ ಒಂದು ಮದುವೆ ಆಗಿ ಏನಾದ್ರು ಹೆಚ್ಚು ಕಮ್ಮಿ ಆಗಿ ಪುನಃ ಅವರು ಇನ್ನೊಂದು ಸತಿ ಮದುವೆ ಆಗಬೇಕು ಅನ್ನೋ ಹಂಬಲದಲ್ಲಿದ್ದು ಅದಕ್ಕೆ ನೀವು ಒಪ್ಲಿಕ್ಕೆ ಆಗೋದಿಲ್ಲ, ಎಲ್ಲ ಕಷ್ಟನೇ ಒಂಥರ. ಇರಲಿ, ಚಿಂತೆ ಮಾಡಬೇಡಿ, ನಿಮ್ಮ ಸಾಧ್ಯವಾದರೆ ನಿಮ್ಮ ಮೂರು ಜನದ್ದು ಫೋಟೋ ಕಳಿಸಿ ನೋಡೋಣ, ಹಂಗೇನಾದ್ರು ಸಮಸ್ಯೆಗಳಿದ್ದು, ಗ್ರಹಗತಿಗಳಲ್ಲಿ ಏನೋ ತೊಂದರೆ ಇದ್ದರೆ ಅಥವಾ ನಿಮ್ಮ ಜಾತಕಗಳಲ್ಲಿ ಸಮಸ್ಯೆ ಇದ್ದರೆ ಅದಕ್ಕೇನು ಪರಿಹಾರ ಅಂತಕ್ಕಂಥದ್ದನ್ನು ಚಿಂತನೆ ಮಾಡೋಣ. ಒಳ್ಳೇದಾಗಲಿ ತಾಯಿ. ಬನ್ನಿ ಹಾಗಿದ್ರೆ ಮತ್ತೀಗ ಕಾರ್ಯಕ್ರಮವನ್ನು ಮುಂದುವರಿಸ್ತಾ, ಕಡೆಯ ನಾಲ್ಕು ರಾಶಿಗಳ ಈ ದಿನದ ಭವಿಷ್ಯ ಹೇಗಿದೆ ತಿಳ್ಕೊಳ್ಳೋ ಗುರುಜಿ ಅವರಿಂದ. ಗುರುಜಿ, ಈಗ ಧನುರಾಶಿಯಿಂದ. ಖಂಡಿತ, ಇನ್ನ ಧನುರಾಶಿ. ಧನುರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಪ್ರಯಾಣದಲ್ಲಾಗಲಿ, ವ್ಯವಹಾರಗಳಲ್ಲಾಗಲಿ, ಕೆಲಸ ಕಾರ್ಯಗಳಲ್ಲಾಗಲಿ ಆರ್ಥಿಕ ಪರಿಸ್ಥಿತಿ ಒಂದಷ್ಟು ಹಣದ ಮುಗ್ಗಟ್ಟಿದೆ. ಮನಸ್ಸಿಗೆ ನೆಮ್ಮದಿ ಇಲ್ಲ, ಚಂಚಲತೆ ಇದೆ. ಏನೇ ಶ್ರಮಪಟ್ಟರು, ಇಷ್ಟೆಲ್ಲ ಕಷ್ಟಪಟ್ಟರು ಸಹಿತ ಸರಿಯಾದ ರೀತಿ ನಮ್ಮ ವ್ಯವಹಾರಗಳು ನಡೀತಿಲ್ವಲ್ಲ, ಅಥವಾ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗ್ತಿಲ್ವಲ್ಲ ಅಂತ ಭಾಳಷ್ಟು ಜನ ಮನಂದುಕೊಂಡಿದ್ದೀರಿ. ಧನುರಾಶಿಯಲ್ಲಿರ್ತಕ್ಕಂಥವ್ರು ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಸಾಗಿರ್ತಕ್ಕಂಥ ವೃದ್ಧರವರೆಗೂ ಎಲ್ಲರಿಗೂ ಇಂಥದ್ದೇ ಸಮಸ್ಯೆಗಳಿದೆ. ಅಂದರೆ ಆಯಾ ವರ್ಗದಲ್ಲಿ ಆಯಾ ವಯಸ್ಸಿಗೆ ಸಂಬಂಧಪಟ್ಟಂಥ ಸಮಸ್ಯೆಗಳನ್ನು ಬಾಧಿಸ್ತಾ ಇರುತ್ತೆ, ಸಮಸ್ಯೆಗಳನ್ನು ನೋಡ್ತಾ ಇದ್ದೀರಿ. ಆದರೆ ಧನುರಾಶಿ ಧನುರ್ಲಗ್ನದಲ್ಲಿರ್ತಕ್ಕಂಥವ್ರು ಇವತ್ತು ಮಧ್ಯಾಹ್ನ 2 ನಂತರ ಒಂದಿಷ್ಟು ಸುಧಾರಣೆ ಕಾಣ್ತೀರಿ. 2 ಗಂಟೆಯ ನಂತರ ಒಂದಿಷ್ಟು ಸುಧಾರಣೆ ಕಾಣ್ತೀರಿ. ಕೆಲಸ ಕಾರ್ಯಗಳಲ್ಲಿ ಒಂದಿಷ್ಟು ಲಾಭವನ್ನು ಕಾಣ್ತೀರಿ. ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಸಾಗಿರ್ತಕ್ಕಂಥ ವೃದ್ಧರವರೆಗೂ ಇವತ್ತು ಸಂಜಾಕಾಲ ಸಾಯಂ ಸಂಧ್ಯಾಕಾಲದಲ್ಲಿ ಆಗುವಂತಹ ಉಂಟಾಗುವಂತಹ ಒಂದಿಷ್ಟು ತೊಂದರೆಗಳನ್ನು ದೂರ ಮಾಡಿಕೊಂಡು ಶಾಂತಿ ನೆಮ್ಮದಿಯನ್ನು ನಿಮ್ಮದಾಗಿಸ್ಕೊಳ್ತೀರಿ. ಜೊತೆಗೆ ಇವತ್ತಿನ ನಿಮ್ಮ ಕಾರ್ಯಕ್ರಮಗಳಲ್ಲಿ ಇವತ್ತು ತಾವು ಏನೆಲ್ಲ ಮಾಡಬೇಕು ಅಂದ್ಕೊಂಡಿದ್ದೀರೋ, ಯಾವ ಕೆಲಸ ಕಾರ್ಯಗಳನ್ನು ಮಾಡಬೇಕು ಅಂದ್ಕೊಂಡಿದ್ದೀರೋ ಎಲ್ಲದರಲ್ಲೂ ಒಂದಿಷ್ಟು ಕಾರ್ಯಸಿದ್ಧಿಯನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ಸಾಧ್ಯವಾದಷ್ಟು ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡಿ ಗಣಪತಿ ಆರಾಧನೆಯೊಂದಿಗೆ ಇವತ್ತಿನ ಕೆಲಸ ಕಾರ್ಯಗಳ ಕಡೆ ಗಮನ ಕೊಡಿ. ಸಾಕಷ್ಟು ಒಳಿತನ್ನು ಒಳ್ಳೆ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ಸಂಜಾಕಾಲ ಸಾಯಂ ಸಂಧ್ಯಾಕಾಲ ಕಂದು ಬಣ್ಣದ ಗೋಮಾತೆಯನ್ನು ಮುಟ್ಟಿ ನಮಸ್ಕಾರ ಮಾಡೋದ್ರಿಂದ ಇರ್ತಕ್ಕಂಥ ದೋಷಗಳು ದೂರ ಆಗುತ್ತೆ, ಮನಸ್ಸಿಗಿಷ್ಟು ಶಾಂತಿ ನೆಮ್ಮದಿ ನಿಮ್ಮದಾಗುತ್ತೆ. ಧನುರಾಶಿ ಧನುರ್ಲಗ್ನದಲ್ಲಿರ್ತಕ್ಕಂಥವರು ಸಾಧ್ಯವಾದಷ್ಟು ಇವತ್ತಿನ ದಿವಸ ನಿಮ್ಮ ಸ್ವಂತ ಬುದ್ಧಿ ಸ್ವಂತ ಜ್ಞಾನದಿಂದ ನೀವು ಮಾಡುವಂಥ ಕೆಲಸಕ್ಕಿನ್ನ ಮತ್ತೊಬ್ಬರ ಸಹಾಯವನ್ನು ಪಡಿತಕ್ಕಂಥದ್ದು ಬಹಳಷ್ಟು ಉತ್ತಮ. ಇನ್ನೊಬ್ಬರ ಸಹಾಯದಿಂದ ಸಾಕಷ್ಟು ಒಳ್ಳೆ ಒಳ್ಳೆ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಕರ ರಾಶಿ. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವರು ಹಣಕಾಸಿನ ವಿಚಾರ, ಬಂಧು ಮಿತ್ರರ ಮಧ್ಯದಲ್ಲಿ, ಕುಟುಂಬದ ಸದಸ್ಯರೊಂದಿಗೆ ಸಣ್ಣ ಪುಟ್ಟ ವ್ಯಾಜ್ಯಗಳನ್ನು ಮಾಡ್ಕೊಳ್ತಿರ್ತೀರಿ. ಮನಸ್ಸು ನೆಮ್ಮದಿ ಇರೋದಿಲ್ಲ, ಚಂಚಲತೆ ಇದೆ. ಯಾರೊಬ್ಬರಾದರೂ ಸಹಿತ ಸಮಾಧಾನದಿಂದ ಅವರು ಮಾತಾಡೋದಿಲ್ಲ, ಆ ಸಮಾಧಾನ ವರ್ತನೆ ನೀವು ಯೋಚಿಸ್ಕೊಳ್ಳೋಕ್ಕಾಗುವುದಿಲ್ಲ. ಯಾವುದೇ ಸಣ್ಣ ವಿಚಾರಗಳು, ಕೆಲಸಕ್ಕೆ ಬಾರದಂಥ ವಿಚಾರಗಳಲ್ಲೆಲ್ಲ ತಲೆ ಕೆಡಿಸ್ಕೊಳ್ತೀರಿ. ಇಲ್ಲದ ರೀತಿ ಕಣ್ಣೀರು ಹಾಕುವಂಥ ಪ್ರಸಂಗ ಎದುರಾಗ್ತಾ ಇರುತ್ತೆ. ಆದರೆ ಒಂದಂತೂ ಸತ್ಯ, ಇವತ್ತಿನ ದಿವಸ ಮಧ್ಯಾಹ್ನ 3 ರಿಂದ 6 ರವರೆಗೂ ಮಂದಗತಿಯಲ್ಲಿ ಸಾಗುವಂತಹದ್ದು, 6 ನಂತರ ಅಷ್ಟೇ ಮನಸ್ಸಿಗೆ ಶಾಂತಿ ನೆಮ್ಮದಿ ಸಿಗುವಂತಹದ್ದು. ಇವತ್ತು ಸಾಧ್ಯವಾದರೆ ಪುಣ್ಯಕ್ಷೇತ್ರಗಳು, ದೇವಾಲಯನೋ ಅಥವಾ ಒಂದಷ್ಟು ಮನೋರಂಜನಾ ಕ್ಷೇತ್ರವೋ, ಒಂದಷ್ಟು ಶಾಪಿಂಗೋ, ಇಂತಹದ್ದರ ಕಡೆ ನಿಮ್ಗೆ ಗಮನ ಹರಿಸುವಂಥದ್ದು ಭಾಳಷ್ಟು ಉತ್ತಮ. ಹಾಗೆ ಕಣ್ಣೀರು ಹಾಕುವಂಥವರು ಸಾಕಷ್ಟು ಜನ ಇದ್ದೀರಿ ಇವತ್ತು. ಯಾಕೆಂದರೆ ನೀವು ಮಾಡದಿರತಕ್ಕಂಥ ಕೆಲವು ತಪ್ಪು ಒಪ್ಪುಗಳಿಗೆ ಯಾರಾದರೂ ನಿಂದನೆ ಮಾಡಿ ನಿಮ್ಮನ್ನು ದೂಷಿಸಿದಾಗ ನಿಮ್ಮ ಕಣ್ಣ ನೀರು ಬರೋದು ಸಹಜವೇ. ಅಂತಹ ಪರಿಸ್ಥಿತಿ ಸಹಿತ ಮಕರ ರಾಶಿಯವರಿಗಿದೆ. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವ್ರು ಇವತ್ತು ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಒಳ್ಳೆಯ ಕೆಲಸ ಅಂದರೆ ಭಗವತ್ತಿನ ಪ್ರಾರ್ಥನೆ ಮಾಡಿ, ಜೊತೆಗೆ ಸಾಧ್ಯವಾದರೆ ಒಂದಷ್ಟು ಪಶು ಪಕ್ಷಿ ಪ್ರಾಣಿಗಳಿಗೆ ನಿಮ್ಮ ಕೈಯಿಂದ ಒಂದಷ್ಟು ದವಸ ಧಾನ್ಯಗಳನ್ನು, ಅನ್ನ ಆಹಾರವನ್ನು ಹಾಕೋದ್ರಿಂದ ಸಾಕಷ್ಟು ಲಾಭವನ್ನು ಸಿದ್ಧಪಡಿಸ್ಕೊಳ್ತೀರಿ.
ಇನ್ನ ಕುಂಭರಾಶಿ ಕುಂಭರಾಶಿ ಕುಂಭ ಲಗ್ನದಲ್ಲಿ ಇರತಕ್ಕಂತವರು ಲಗ್ನಾಧಿಪತಿ ಚಂದ್ರ ಚೆನ್ನಾಗಿದ್ದು ಶನಿ ಇರತಕ್ಕಂತ ಆಸ್ಥಾನ ಅಷ್ಟು ಸಮಂಜಸವಾದಲ್ಲದರಿಂದ ಒಂದಷ್ಟು ಚಂಚಲತೆ ಇದೆ ಒಂದಷ್ಟು ಭಯದ ವಾತಾವರಣ ಇದೆ ಯಾವುದೇ ಕೆಲಸ ಕಾರ್ಯಗಳು ಮಾಡಿದ್ರು ಸಮಾಧಾನ ಇಲ್ಲದ ರೀತಿ ಇದ್ದೀರಿ ಹಾಗೆ ದೂರಬಾರ ಪ್ರಯಾಣದ ಬಗ್ಗೆನು ಚಿಂತನೆ ಮಾಡುತ್ತಿರ್ತೀರಿ ಆದರೆ ಒಂದಂತೂ ಸತ್ಯ ಭಗವತಿಯ ಅನುಗ್ರಹದಿಂದ ಸಾಕಷ್ಟು ಕೆಲಸ ಕಾರ್ಯಗಳನ್ನು ಸಿದ್ಧಪಡಿಸಿಕೊಳ್ತೀರಿ ಜೊತೆಗೆ ಯಾವುದು ಕೆಲಸಗಳು ಆಗಿರೋದಿಲ್ವೋ ಯಾವ ವೃತ್ತಿ ಧರ್ಮದ ಬಗ್ಗೆ ನಿಮ್ಮ ಆಲೋಚನೆ ಸಾಕಷ್ಟು ಇದೆಯೋ ಅದೆಲ್ಲದರ ಬಗ್ಗೆ ಮತ್ತಷ್ಟು ಸ್ವಲ್ಪ ಶ್ರಮಿಸಿದರೂ ಸಹಿತ ಸಾಕಷ್ಟು ಒಳ್ಳೆ ಫಲಗಳನ್ನು ಸಿದ್ಧಪಡಿಸಿಕೊಳ್ತೀರಿ ಹಾಗೆ ನೀವು ಮಾಡುವಂತಹ ಕಾಯಕದಲ್ಲಿ ಹೆಚ್ಚೆಚ್ಚು ಲಾಭವನ್ನು ಸಿದ್ಧಪಡಿಸಿಕೊಳ್ಳುವಂತಹ ನಿಟ್ಟಿನಲ್ಲಿ ತಾವಿರ್ತೀರಿ ಇವತ್ತು ಯಾರೆಲ್ಲ ಏನೆಲ್ಲ ಕೆಲಸಗಳನ್ನು ಮಾಡೋದಕ್ಕೆ ಹೊರಟಿದ್ದೀರೋ ಯಾವ ವೃತ್ತಿ ಧರ್ಮವನ್ನು ಮತ್ತಷ್ಟು ಅಭಿವೃದ್ಧಿಪಡಿಸ್ಕೋಬೇಕು ಅಂತ ಚಿಂತನೆ ಮಾಡ್ತಿದ್ದೀರೋ ಅದರ ಬಗ್ಗೆ ನೀವು ಸ್ವಲ್ಪ ಶ್ರಮಿಸಿದ್ರೂ ಆ ಶ್ರಮಕ್ಕೆ ತಕ್ಕ ಪ್ರತಿಫಲವನ್ನು ಇವತ್ತು ಸಿದ್ಧಪಡಿಸಿಕೊಳ್ತೀರಿ ಸಾಧ್ಯವಾದರೆ 12ರ ತನಕ ಮಂದಗತಿಯಲ್ಲಿ ಸಾಗುವಂಥ ಈ ದಿನ 12ರ ಮೇಲೆ ಒಂದಷ್ಟು ಅನುಕೂಲಗಳನ್ನು ಸಿದ್ಧಪಡಿಸಿಕೊಳ್ತೀರಿ ಒಳ್ಳೆ ಫಲವನ್ನು ಸಿದ್ಧಪಡಿಸಿಕೊಳ್ತೀರಿ ಒಳ್ಳೆಯದಾಗಲಿ ಶುಭವಾಗಲಿ ಇನ್ನು ಕಡೆಯ ರಾಶಿ ಮೀನ ರಾಶಿ ಮೀನರಾಶಿ ಮೀನ ಲಗ್ನದಲ್ಲಿ ಇರತಕ್ಕಂತವರು ಲಗ್ನಾಧಿಪತಿ ಚಂದ್ರ ಗುರು ಇರತಕ್ಕಂತ ಆಸ್ಥಾನ ಹಾಗೆ ಮಂದಗತಿಯಲ್ಲಿ ಸಾಗುವಂತ ಕೆಲಸಗಳಿಗೂ ಸಹಿತ ಒಂದಷ್ಟು ವೇಗವಾಗಿ ಚಾಲನೆ ಸಿಗತಕ್ಕಂತದ್ದು ಒಂದಷ್ಟು ವಿಶೇಷವಾದಂತ ಬಲವುಳ್ಳಂತ ಆಗುವಂತದ್ದು ಈ ದಿನ ಇವತ್ತು ಸಾಧ್ಯವಾದರೆ ಮಹಾಗಣಪತಿನೂ ಪ್ರಾರ್ಥನೆ ಮಾಡಿ ಶಕ್ತಿ ದೇವಿಗೆ ಒಂದಷ್ಟು ಕೆಂಪು ವಸ್ತ್ರ ಕೆಂಪು ಹೂವು ಕೆಂಪು ಗಂಧವನ್ನು ಕೊಟ್ಟು ಪ್ರಾರ್ಥನೆ ಸಲ್ಲಿಸೋದರಿಂದ ಮತ್ತಷ್ಟು ವಿಶೇಷವಾದ ಫಲವನ್ನು ಸಿದ್ಧಪಡಿಸಿಕೊಳ್ತೀರಿ ಇವತ್ತು ಯಾರ್ಯಾರು ಯಾವ್ಯಾವ ಕೆಲಸಗಳ ಬಗ್ಗೆ ಆಲೋಚನೆ ಮಾಡ್ತಿರೋ ಆ ಕೆಲಸಗಳಲ್ಲಿ ಮತ್ತಷ್ಟು ಲಾಭವನ್ನು ಸಿದ್ಧಪಡಿಸಿಕೊಳ್ಳುವಂತಹ ನಿಟ್ಟಿನಲ್ಲಿ ಇವತ್ತು ತಾವಿರ್ತೀರಿ ಇವತ್ತು ಸಾಧ್ಯವಾದಷ್ಟು ಗಣಪತಿ ಆರಾಧನೆ ಮಾಡಿ ಗಣಪತಿ ಆರಾಧನೆ ಇವತ್ತು ಏಕದಂತಾಯುಧ್ಮಹೇ ವಕ್ರದುಂಡಾಯ ಧೀಮಹೇ ತನ್ನೋದಂತೆ ಪ್ರಚೋದಯಾತ್ ಗಣಪನ ಆರಾಧನೆಯೊಂದಿಗೆ ತಾವು ಪಡುವಂತಹ ಯಾವುದೇ ಒಂದು ಕೆಲಸಗಳಾದರೂ ಯಾವ ವೃತ್ತಿ ಧರ್ಮವಾದರೂ ಶೀಘ್ರವಾಗಿ ಫಲವನ್ನು ಸಿದ್ಧಪಡಿಸಿಕೊಳ್ತೀರಿ ಒಳ್ಳೆಯದಾಗಲಿ ಶುಭವಾಗಲಿ ಇಲ್ಲಿಗೆ ದಿನದ 12 ರಾಶಿಗಳು ದ್ವಾದಶ ರಾಶಿಗಳಲ್ಲಿ ಇರುವಂತಹ ಫಲಾಫಲಗಳೇನು ದಿನ ಭವಿಷ್ಯ ಹೇಗಿದೆ ಅಂತ ತಿಳಿಸ್ಕೊಟ್ಟಿದ್ದಾರೆ ಗುರುಜಿಯವರು ವೀಕ್ಷಕರೇ ಈಗ ನೀವು ಬರೆದಿರುವಂತಹ ಪತ್ರಗಳನ್ನು ಓದುವಂಥ ಸಮಯ ಇಲ್ಲಿ ನಿಮ್ಮ ಸ್ಪಷ್ಟವಾದ ಕಣ್ಣರೇಖೆಗಳ ಮೂಲಕ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಏನು ಅಂತ ಗುರುಜಿಯವರು ತಿಳಿಸ್ಕೊಡ್ತಾರೆ ಪ್ರಾರಂಭ ಮಾಡೋಣ ಚಕ್ಷುರ್ಮತಿ ಗುರುಜಿ ಅವರು ಕಳಿಸಿರುವಂಥ ಭಾವಚಿತ್ರ ಈ ಪತ್ರವನ್ನು ಲಿಖಿತ ಅವರು ಬರೆದಿದ್ದಾರೆ ದಕ್ಷಿಣ ಕನ್ನಡ ಪುತ್ತೂರಿನಿಂದ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರಿಗೆ ಕೋಟಿ ಕೋಟಿ ನಮಸ್ಕಾರಗಳು ಗುರುಜಿ ನಾವು ತುಂಬ ಬಡವರು ನನ್ನ ಸಮಸ್ಯೆ ಏನು ಅಂತ ಅಂದರೆ ನನಗೆ ಮದುವೆಯಾಗಿ 7 ವರ್ಷಗಳಾಗಿದೆ ನನಗೆ 5 ವರ್ಷದ ಮಗಳಿದ್ದಾಳೆ ಆದರೆ ಗುರುಜಿ ಅವಳಿಗೆ ನಡೆಯಲು ಆಗುತ್ತಿಲ್ಲ ಮಾತಾಡಲು ಆಗುತ್ತಿಲ್ಲ ಶರೀರದಲ್ಲಿ ಬಲವಿಲ್ಲ ಬ್ರೈನ್ ವರ್ಕ್ ಆಗ್ತಾ ಇಲ್ಲ ಗುರುಜಿ ನಾವು ತುಂಬ ಲೇಪ ಔಷಧಿಗಳನ್ನು ಮಾಡಿರ್ತೇವೆ ಹಾಗೂ ದೊಡ್ಡ ಹಾಸ್ಪಿಟಲ್ಗೂ ಕೂಡ ಹೋಗಿರ್ತೇವೆ ಅಲ್ಲಿ ಎಲ್ಲ ಮಕ್ಕಳ ಹಾಗೆ ಆಗಲು ಸಾಧ್ಯವೇ ಇಲ್ಲ ಅಂತ ಹೇಳಿದ್ದಾರೆ ನಾವು ತುಂಬ ಪ್ರಯತ್ನ ಮಾಡಿರ್ತೇವೆ ಆದರೆ ಏನೂ ಪ್ರಯೋಜನ ಕಾಣ್ತಾ ಇಲ್ಲ ಕನ್ಯಾರಾಶಿ ಚಿತ್ರ ನಕ್ಷತ್ರ ಅವಳದು ಅವಳು ಸರಿ ಹೋಗಬಹುದಾ ಆದರೆ ಈಗ ನಾನು ಮತ್ತೆ 4 ತಿಂಗಳ ಗರ್ಭಿಣಿ ನನ್ನ ಮುಂದಿನ ಮಗು ಸರಿ ಹೋಗುತ್ತೋ ಇಲ್ವೋ ಅಥವಾ ಇದೇ ರೀತಿ ಆದರೆ ಏನು ಅನ್ನೋ ಚಿಂತೆ ಆಗಿದೆ ಮತ್ತು ಗುರುಜಿ ನಾವು ಜಾಯಿಂಟ್ ಫ್ಯಾಮಿಲಿಯಲ್ಲಿದ್ದೇವೆ ನನ್ನ ಅತ್ತೆಗೆ 3 ಸೆಂಟ್ಸ್ ಜಾಗ ಇದ್ದು ಅದರಲ್ಲಿ ನಾವು ಸ್ವಂತ ಮನೆ ಕಟ್ಟಲಿಕ್ಕೆ ನೋಡ್ತಾ ಇದ್ದೇವೆ ಆರ್ಥಿಕ ಸಮಸ್ಯೆಯಿಂದ ಮುಂದೆ ಹೋಗ್ತಾನೆ ಇಲ್ಲ ನಮಗೆ ಸ್ವಂತ ಮನೆ ಆಗುತ್ತಾ ಗುರುಜಿ ನನ್ನ ಗಂಡ ವಿದೇಶದಲ್ಲಿದ್ದು ಅವರಿಗೆ ಅಲ್ಲಿ ಸರಿಯಾಗಿ ಸಂಬಳವಾಗದೇ ಇರೋ ಕಾರಣ ನಮಗೆ ಜೀವನಕ್ಕೆ ತುಂಬ ಕಷ್ಟ ಆಗ್ತಿದೆ ಆರ್ಥಿಕ ಸಮಸ್ಯೆ ಸರಿ ಹೋಗಬೇಕು ಮತ್ತು ನನ್ನ 5 ವರ್ಷದ ಮಗಳು ಚೆನ್ನಾಗಾಗಬೇಕು ನನ್ನ ಮುಂದಿನ ಮಗುಗೂ ಕೂಡ ಯಾವುದೇ ತೊಂದರೆ ಆಗದೆ ಇರೋ ಥರ ನಾನು ಏನು ಮಾಡಲಿ ಅಂತ ಕೇಳ್ತಾ ಇದ್ದಾರೆ ಜಾತಕದಲ್ಲಿ ಚಂದ್ರ ಮತ್ತು ಗುರು ಇರತಕ್ಕಂಥ ಆಸ್ಥಾನ ಚೆನ್ನಾಗಿದೆ ಭಯಪಡುವಂಥ ಅವಶ್ಯಕತೆ ಇಲ್ಲ ಮೊದಲನೇ ಮಗು ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದೆ ಅದು ಸರಿಯಾದ ರೀತಿ ಬೆಳವಣಿಗೆ ಇಲ್ಲ ಅದಕ್ಕೆ ಸರಿಯಾದ ರೀತಿ ಬ್ರೈನ್ ವರ್ಕ್ ಆಗ್ತಿಲ್ಲ ಅಥವಾ ದೇಹದಲ್ಲಿ ನರನಾಡಿಗಳಲ್ಲಿ ಶಕ್ತಿ ಇಲ್ಲ ಅಂದಾಗ ಮುಂದೆ ಹುಟ್ಟುವಂಥ ಮಕ್ಕಳ ಗತಿ ಹೇಗಪ್ಪ ಅನ್ನೋ ಒಂದು ಚಿಂತನೆ ಖಂಡಿತ ನಿಮಗಿರುತ್ತೆ ಆದರೆ ಮುಂದೆ ಹುಟ್ಟುವಂಥ ಮಕ್ಕಳು ಸಹಿತ ಹೀಗೆ ಆಗುತ್ತೆ ಅಂತ ಅದು ನೀವು ಭಯಪಡಬೇಕಾದಿಲ್ಲ ಯಾಕೆಂದರೆ ನಿಮ್ಮ ಬಲಗಣ್ಣಿನ ರೇಖೆ ಪ್ರಕಾರ ಎಡಗಣ್ಣಿನ ರೇಖೆ ಪ್ರಕಾರ ಮುಂದೆ ಹುಟ್ಟುವಂಥ ಮಗು ಅಂತೂ ಖಂಡಿತ ತುಂಬ ಚೆನ್ನಾಗಿರುತ್ತೆ ಭಯಪಡಬೇಡಿ ಧೈರ್ಯವಾಗಿರಿ ಇದನ್ನು ನೀವು ಮನಸ್ಸಲ್ಲಿಟ್ಕೊಂಡು ಪ್ರತಿದಿನ ಮನಸ್ಸಲ್ಲಿಟ್ಕೊಂಡು ಅದನ್ನು ಅಂಜಿಕೆ ಪಟ್ಟು ಭಯಪಡ್ತಾ ಇದ್ದರೆ ಖಂಡಿತ ಹುಟ್ಟೋ ಮಕ್ಕಳಿಗೆ ಇನ್ನಷ್ಟು ಭಯದಲ್ಲೇ ಇರುತ್ತೆ ಅದು ಬೇರೆ ಥರ ಸಮಸ್ಯೆ ಎದುರಾಗುತ್ತೆ ಯಾವುದನ್ನು ತಲೆಗಿಟ್ಕೋಬೇಡಿ ನಿರ್ಭೀತಿಯಿಂದ ಧೈರ್ಯವಾಗಿದ್ದು ಮನೆದೇವರ ಪ್ರಾರ್ಥನೆ ಮಾಡ್ತಾ ಸದಾಕಾಲ ಹಸನ್ಮುಖಿಯಾಗಿ ನಗ್ನಗ್ತಾ ನಿಮ್ಮ ಕೆಲಸವನ್ನು ನೀವು ಮುಂದುವರಿಸ್ಕೊಂಡು ಹೋಗಿ ಖಂಡಿತ ಒಳ್ಳೆ ಮಗುಗೆ ಜನ್ಮ ಕೊಡ್ತೀರಿ ಭಯಪಡುವಂಥದ್ದಿಲ್ಲ ಇನ್ನು ಆರ್ಥಿಕ ಪರಿಸ್ಥಿತಿ ವ್ಯವಹಾರಗಳು ಕೆಲಸ ಕಾರ್ಯಗಳಲ್ಲಿ ಒಂದಿಷ್ಟು ಲಾಭ ಆಗ್ಬೋದಾ ಒಂದಿಷ್ಟು ನಮಗೆ ಅನುಕೂಲ ಆಗುತ್ತಾ ಅಂತ ನಿಮ್ಮ ಪ್ರಶ್ನೆ ಇದ್ದರೆ ನಿಮ್ಮ ಎಡಗಣ್ಣಿನ ರೇಖೆ ಪ್ರಕಾರ ಅಲ್ಲೂ ಸಹಿತ ಲಾಭವನ್ನೇ ಕಾಣ್ತೀರಿ ಭಯಪಡಬೇಡಿ ಒಂದು ಮಗುವಿಗೆ ಅಚಾತುರ್ಯ ಆಗಿದೆ ಅಂತ ಹುಟ್ಟೋ ಎಲ್ಲ ಮಕ್ಕಳು ಹಾಗಾಗೋದಿಲ್ಲ ಮುಂದೆ ಹುಟ್ಟುವ ಮಗು ತುಂಬ ಚೆನ್ನಾಗಿರುತ್ತೆ ಧೈರ್ಯವಾಗಿರಿ ಒಳ್ಳೆಯದಾಗಲಿ ಆದಷ್ಟು ಬೇಗ ನೀವು ಒಂದು ಸ್ವಂತ ವಾಸ್ತುಗೃಹವನ್ನು ಕಟ್ಟುವಂತಾಗಲಿ ಒಳ್ಳೆಯದಾಗಲಿ ಶುಭವಾಗಲಿ
ಪುತ್ತೂರಿನಿಂದ ಪತ್ರ ಬರೆದಿದ್ದಕ್ಕಾಗಿ ಲಿಖಿತ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಈಗ ಮತ್ತೊಂದು ಪತ್ರವನ್ನು ಓದೋಣ. ಗುರುಜಿ ಅವರು ಕಳಿಸಿರುವಂಥ ಭಾವಚಿತ್ರ ಈ ಪತ್ರವನ್ನು ಮಂಡ್ಯದಿಂದ ಮನೋಜ್ ಅವರು ಬರೆದಿದ್ದಾರೆ. ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿ ಅವರಿಗೆ ಶಿರಸಾಷ್ಟಾಂಗ ನಮಸ್ಕಾರಗಳು. ಗುರುಜಿ, ನಾನು ನನ್ನ ಕಣ್ಣಿನ ರೇಖೆ ಭಾವಚಿತ್ರವನ್ನು ಕಳಿಸ್ಕೊಟ್ಟಿದ್ದೇನೆ. ಜೀವಾಹಿನಿಯಲ್ಲಿ ಬರುವಂತಹ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ಪ್ರತಿದಿನ ನಾನು ತಪ್ಪದೇ ನೋಡ್ತೇನೆ. ಗುರುಜಿ, ಒಮ್ಮೆ ನೀವು 11 ದಿನ ಶ್ರೀರಂಗಪಟ್ಟಣದಲ್ಲಿ ಬೆಳಿಗ್ಗೆ ಸ್ನಾನ ಮಾಡಿ ಬಿಳಿ ಯಕ್ಕದ ಗಿಡಕ್ಕೆ 11 ದಿನ ಅನುಷ್ಠಾನ ಮಾಡಬೇಕು ಅಂತ ಹೇಳಿದ್ರಿ, ಅದನ್ನು ಮಾಡಿದ್ದೇನೆ. ಅದಾದಮೇಲೆ ನನಗೆ ಆದಷ್ಟು ಒಳ್ಳೆ ರೀತಿಯಲ್ಲಿ ಕೆಲಸಗಳಾಗ್ತಾ ಬಂದಿದೆ. ಈಗ ನಾನು ನನ್ನ ಮದುವೆ ಬಗ್ಗೆ ಕೇಳಬೇಕು ಅಂತ ಇದ್ದೇನೆ ಗುರುಜಿ. ನನ್ನ ಮದುವೆ ವಿವಾಹ ತಡವಾಗಿ ಆಗ್ತಾ ಇರೋದಕ್ಕೆ ಕಾರಣ ಏನಿರಬಹುದು ಮತ್ತು ಇದಕ್ಕಾಗಿ ಏನಾದರೂ ನಾನು ಪೂಜೆ ಪುನಸ್ಕಾರ ಮಾಡಬೇಕಾ ಅಂತ. ನೀವು ಕಳಿಸಿರ್ತಕ್ಕಂತಹ ನಿಮ್ಮ ಕಣ್ಣಿನ ರೇಖೆ, ನಿಮ್ಮ ಭಾವಚಿತ್ರ, ನೀವು ಕೇಳಿರುವಂತಹ ಪ್ರಶ್ನೆ, ಗುರು ಚೆನ್ನಾಗಿದ್ದಾನೆ, ಭಯಪಡುವಂಥ ಅವಶ್ಯಕತೆ ಇಲ್ಲ. ಇಲ್ಲಿವರೆಗೂ ವಿಳಂಬ ಅಂತಾಗಲಿ, ಸಮಸ್ಯೆಗಳಾಗಲಿ, ಕಷ್ಟಕಾರ್ಪಣೆಗಳಾಗಲಿ, ಮನೆಯಲ್ಲೂ ಸಹಿತ ನೆಮ್ಮದಿಯಿಲ್ಲದಿರತಕ್ಕಂಥ ಪರಿಸ್ಥಿತಿಯಲ್ಲಿದ್ದೀರಿ. ಆದರೆ ನೀವು ಕಳಿಸಿರ್ತಕ್ಕಂತಹ ಕಣ್ಣಿನ ರೇಖೆ ಭಾಳ ಸ್ಪಷ್ಟವಾಗಿದೆ, ಭಯಪಡುವಂಥ ಅವಶ್ಯಕತೆ ಇಲ್ಲ. ಧೈರ್ಯದಿಂದಿದ್ದು ಕೆಲಸ ಕಾರ್ಯಗಳನ್ನು ಸಿದ್ಧಪಡಿಸ್ಕೊಳ್ಬಹುದು. ಇದಕ್ಕಾಗಿ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ನಂಜನಗೂಡು ಅಥವಾ ಒಂದು ಶಿವಾಲಯ, ವಿಶೇಷವಾಗಿರ್ತಕ್ಕಂಥ ಒಂದು ಪುಣ್ಯಕ್ಷೇತ್ರ ಅಂದರೆ ಶಿವಮಂದಿರ. ಶಿವಮಂದಿರದಲ್ಲಿ ಹೋಗಿ ಒಂಬತ್ತು ಸೋಮವಾರ ಶಿವಮಂದಿರದಲ್ಲಿ ಒಂದು ದೀಪವನ್ನು ಹಚ್ಚಿ ನೀವು ಪ್ರಾರ್ಥನೆಯನ್ನು ಸಲ್ಲಿಸಿ ಬರೋದರಿಂದ ಸಾಕಷ್ಟು ಒಳ್ಳೆಯ ಫಲಗಳನ್ನು ಸಿದ್ಧಪಡಿಸ್ಕೊಳ್ತೀರಿ. ನಿಮ್ಮ ಬಲಗಣ್ಣಿನ ರೇಖೆ ಪ್ರಕಾರ ಚಂದ್ರ ಮತ್ತು ಗುರು ಇಬ್ಬರೂ ಚೆನ್ನಾಗಿದ್ದಾರೆ. ಗುರುವಿನ ಅನುಗ್ರಹ ಖಂಡಿತ ಇನ್ನು ಮುಂಬರ್ತಕ್ಕಂಥ ದಿನಗಳಲ್ಲಿದೆ. ಹೆಚ್ಚೆಚ್ಚು ಲಾಭವನ್ನು ಸಿದ್ಧಪಡಿಸ್ಕೊಳ್ತೀರಿ, ಮನಸ್ಸಲ್ಲಿ ಶಾಂತಿ ನೆಮ್ಮದಿಯನ್ನು ತಂದುಕೊಳ್ತೀರಿ. ಹಣಕಾಸಿನ ವಿಚಾರದಲ್ಲಂತೂ ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿಯಲ್ಲೂ ತಾವಿರ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಮಂಡ್ಯದಿಂದ ಪತ್ರ ಬರೆದಿದ್ದಕ್ಕಾಗಿ ಮನೋಜ್ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಈಗ ಮತ್ತೊಂದು ಪತ್ರವನ್ನು ಓದೋಣ. ಗುರುಜಿ ಅವರು ಕಳಿಸಿರುವಂಥ ಭಾವಚಿತ್ರ ಈ ಪತ್ರವನ್ನು ಕಲಬುರಗಿಯಿಂದ ಕುಮಾರಿ ಮಲ್ಲಮ್ಮ ಅವರು ಬರೆದಿದ್ದಾರೆ. ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿ ಅವರಿಗೆ ಶಿರಸಾಷ್ಟಾಂಗ ನಮಸ್ಕಾರಗಳು. ಗುರುಜಿ, ನಾನು ವಿದ್ಯಾಭ್ಯಾಸ BA ಮುಗಿಸಿದ್ದೇನೆ. ನಾನು ತುಂಬ ಕಷ್ಟಪಟ್ಟು ವಿದ್ಯಾಭ್ಯಾಸ ಮಾಡ್ತಾ ಇದ್ದೇನೆ. ನಾವು ತುಂಬ ಬಡತನ ಕುಟುಂಬದವರು. ನಮ್ಮ ತಾಯಿಗೆ 7 ಜನ ಮಕ್ಕಳು, ನಾನು 4ನೇ ಹೆಣ್ಮಗಳು. ನನಗೆ ವಿದ್ಯಾಭ್ಯಾಸ ಇಷ್ಟ, ಆದರೆ ಆರ್ಥಿಕ ಸಮಸ್ಯೆಯಿಂದ ಅದನ್ನು ಮುಂದೆ ಓದೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ನನ್ನ ತಂದೆ ತಾಯಿ ನನಗೆ ಪ್ರೀತಿಯಿಂದ ನೋಡ್ಕೊಳ್ಳೋದಿಲ್ಲ, ವಿದ್ಯಾಭ್ಯಾಸ ಬೇಡ ಅಂತ ಹೇಳ್ತಾರೆ. ಮತ್ತೊಬ್ಬರ ಹೊಲದಲ್ಲಿ ಕೆಲಸ ಮಾಡಿ ನಾನು 3 ವರ್ಷ 28,000 ತೆಗೆದುಕೊಂಡು ಅದರಲ್ಲಿ ನಾನು ವಿದ್ಯಾಭ್ಯಾಸ ಇಷ್ಟಪಟ್ಟು ಮಾಡ್ತಾ ಇದ್ದೇನೆ. ನನಗೆ ತುಂಬ ಇಷ್ಟ ಓದಬೇಕು ಅಂತ, ಆದರೆ ನಮ್ಮನೆಯಲ್ಲಿ ನನಗೆ ಯಾವುದೇ ರೀತಿ ಸಹಕಾರ ಸಿಗ್ತಾ ಇಲ್ಲ. ನಾನು ಒಳ್ಳೆಯ ರೀತಿಯಲ್ಲಿ ಓದಿ ವಿದ್ಯಾಭ್ಯಾಸವನ್ನು ಮುಗಿಸಿ ನಮ್ಮ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳ್ಬೇಕು ಅನ್ನೋದು ನನ್ನ ಆಸೆ. ಇದು ನನ್ನ ಮೊದಲನೇ ಪ್ರಶ್ನೆ, ನನ್ನ ವಿದ್ಯಾಭ್ಯಾಸ ಮುಂದೆ ಹೇಗಿರುತ್ತೆ ಅನ್ನೋದು. ಮತ್ತು ನನ್ನ ಎರಡನೇ ಪ್ರಶ್ನೆ, ನನ್ನ ಮದುವೆ ಆಗುವ ಯೋಗ ಇದೆಯಾ ಗುರುಜಿ? ನನಗೆ ಈಗಾಗಲೇ 24 ವರ್ಷ, ತುಂಬ ಕಷ್ಟದಲ್ಲಿದ್ದೇನೆ, ನೆಮ್ಮದಿ ಅನ್ನೋದು ಇಲ್ಲವೇ ಇಲ್ಲ. ಎಲ್ಲರೂ ನನ್ನನ್ನು ಕೆಟ್ಟ ದೃಷ್ಟಿಯಿಂದ ನೋಡ್ತಾರೆ, ನಿನಗೆ ಈಗಾಗಲೇ ವಯಸ್ಸಾಯಿತು, ಯಾರೂ ಕೂಡ ಮದುವೆ ಆಗಲ್ಲ ಅಂತ ಹೀಯಾಳಿಸ್ತಾರೆ ಗುರುಜಿ. ನನಗೆ ಜೀವನನೇ ಬೇಡ ಅಂತ ಅನಿಸ್ಬಿಟ್ಟಿದೆ. ಪ್ರತಿದಿನ 2 ಗಂಟೆ ಆದರೂ ನಾನು ಕಣ್ಣೀರು ಹಾಕ್ತೇನೆ. ಪ್ರತಿದಿನ 10 10 10 ನನಗೆ ಜೀವನನೇ ಬೇಡ ಅಂತ ಅನಿಸಿದೆ. ಆದರೂ ಪ್ರತಿದಿನ ನಿಮ್ಮ ಕಾರ್ಯಕ್ರಮವನ್ನು ತಪ್ಪದೇ ನೋಡ್ತೇನೆ. ನೀವು ರೈತರ ಬಗ್ಗೆ ಹೇಳ್ತೀರಿ ಮತ್ತು ನಮ್ಮ ದೇಶದ ಸೈನಿಕರ ಬಗ್ಗೆ, ಯೋಧರ ಬಗ್ಗೆ ಹೇಳ್ತೀರಿ. ನನ್ನ ಕಡೆಯಿಂದ ಕೂಡ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು ಅಂತ ಹೇಳಿದೆ. ಮಲ್ಲಮ್ಮ ಪೂಜಾರ್ ಅವರು ಕಳಿಸಿರ್ತಕ್ಕಂತಹ ಕಣ್ಣಿನ ರೇಖೆ, ವಿದ್ವಾನ್ ಸರ್ವತ್ರ ಪೂಜ್ಯತೆ ಅಂತ ಹೇಳ್ತಾರೆ, ವಿದ್ಯಾಭ್ಯಾಸದ ಬಗ್ಗೆ ಭಾಳ ಒಲವಿಟ್ಕೊಂಡಿದ್ದೀರಿ. ಹಾಗೆ ನಿಮ್ಮ ಕಣ್ಣಿನ ರೇಖೆಯಲ್ಲಿ ಮುಂಬರ್ತಕ್ಕಂಥ ದಿನಗಳು ತುಂಬ ಅಭಿವೃದ್ಧಿಯನ್ನು ಕಾಣ್ತೀರಿ. ನಿಮ್ಮಲ್ಲಿ ಇರತಕ್ಕಂತಹ ಹೇಳಬೇಕಂದ್ರೆ ಯಾವುದೇ ದೋಷಗಳಿಲ್ಲದಿರ ಮುಂದಿನ ದಿನಮಾನಗಳಲ್ಲಿ ತುಂಬ ಚೆನ್ನಾಗಿರ್ತಕ್ಕಂಥ ಕಾಲ. ವಿವಾಹ ಭಾಳ ತಡವಾಗಿದೆ, ಆದರೂ ತಡ ಆದರೂ ಸಹಿತ ಭಯಪಡುವಂಥ ಅವಶ್ಯಕತೆ ಇಲ್ಲ. ವಿವಾಹ ಅತಿ ಶೀಘ್ರದಲ್ಲೇ, ಗುರು ಇರತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಒಳ್ಳೆ ಪರಿವಾರದಲ್ಲಿ ನೀವು ಕಾಲಿಡುವಂಥ ರೀತಿ ನಿಮ್ಮ ಭವಿಷ್ಯತ್ತಿದೆ. ನಿಮ್ಮ ಕಣ್ಣಿರೇಖೆ ಮತ್ತು ನಿಮ್ಮ ಜಾತಕದಲ್ಲಿರ್ತಕ್ಕಂತಹ ಬಲಾಫಲಗಳು ಸಹಿತ ಭಾಳ ವಿಶೇಷವಾದ್ದು. ಎಡಗಣ್ಣಿನ ರೇಖೆ ಪ್ರಕಾರ ಚಂದ್ರ ಚೆನ್ನಾಗಿದ್ದಾನೆ, ಬಲಗಣ್ಣಿನ ರೇಖೆ ಪ್ರಕಾರ ಶುಕ್ರ ಚೆನ್ನಾಗಿದ್ದಾನೆ. ಗುರು ಶುಕ್ರರು ಚೆನ್ನಾಗಿದ್ದಾಗ ನಿಮ್ಮ ಕೆಲಸಗಳಲ್ಲಿ ಸಾಕಷ್ಟು ಅನುಕೂಲ ಆಗುತ್ತೆ. ಒಳ್ಳೆ ಪರಿವಾರ, ಒಳ್ಳೆ ಜ್ಞಾನ, ಒಳ್ಳೆ ವಿದ್ವತ್ತು, ನಿಮ್ಮ ವಿದ್ಯೆಗೆ ತಕ್ಕನಾದಂತಹ ಉದ್ಯೋಗ ಇದೆಲ್ಲವೂ ಸಹಿತ ಸಿದ್ಧಿಯಾಗುತ್ತೆ, ಭಯಪಡುವಂಥ ಅವಶ್ಯಕತೆ ಇಲ್ಲ. ಆದರೆ ನೀವು ಇದಕ್ಕಾಗಿ ಮಾಡಬೇಕಾಗಿರ್ತಕ್ಕಂಥದ್ದು, ಸಾಧ್ಯವಾದರೆ 6 ಮಂಗಳವಾರ ದೇವಿನ ಪ್ರಾರ್ಥನೆ ಮಾಡ್ತಾ ಮಂಗಳವಾರ ದಿವಸ ಹನುಮನ ಆರಾಧನೆ ಮಾಡೋದರಿಂದ ಇಷ್ಟಾರ್ಥವನ್ನು ಸಿದ್ಧಪಡಿಸ್ಕೊಳ್ತೀರಿ. ಮನೋಜವಂ ಮಾರುತದಲ್ಲೇ ವೇಗಂ, ಜಿತೇಂದ್ರಿಯಂ ಬುದ್ಧಿಮತಾಂ ವೃಷ್ಟಂ, ವಾತಾತ್ಮಜಂ ವಾನರದ ಮುಖ್ಯಂ, ಶ್ರೀರಾಮದೂತಂ ಶಿರಸಾ ನಮಾಮಿ. ಹೀಗೆ ಹನುಮನ ಆರಾಧನೆ ಮಾಡಿ ಪ್ರತಿ ಮಂಗಳವಾರ ಹನುಮದೇವರ ಆರಾಧನೆ ಮಾಡ್ತಾ ಸಣ್ಣ ಮಕ್ಕಳಿಗೆ ಏನಾದ್ರು ಒಂಚೂರು ತಿಂಡಿ ತಿನಿಸನ್ನು ಕೊಟ್ಟು ಪ್ರಾರ್ಥನೆ ಮಾಡಿ. ಹಾಗೆ ಸಾಧ್ಯವಾದರೆ ಒಂದು ಕೊಡ ಜಲವನ್ನು ಅಶ್ವಥ ವೃಕ್ಷಕ್ಕೆ ಹಾಕಿ ನಮಸ್ಕಾರ ಮಾಡಿ. ಒಂದು ಕೊಡ ಜಲವನ್ನು, ಕೊಡ ಅಂದರೆ ಒಂದು ಬಿಂದಿಗೆ ನೀರನ್ನು ಅಶ್ವಥ ವೃಕ್ಷಕ್ಕೆ ಹಾಕಿ ನಮಸ್ಕಾರ ಮಾಡೋದರಿಂದ ನಿಮ್ಮಲ್ಲಿ ಮತ್ತಷ್ಟು ಬದಲಾವಣೆಗಳು ಕಾಣ್ತೀರಿ, ಗುರುವಿನ ಅನುಗ್ರಹವನ್ನು ಪಡಿತೀರಿ, ನಿಮ್ಮ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಮನೆ ಆಗಿದ್ರೆ ಮತ್ತೀಗ ಕಾರ್ಯಕ್ರಮವನ್ನು ಮುಂದುವರಿಸೋಣ. ಗುರುಜಿ, ಈಗ ಯಾವ ವಿಚಾರವನ್ನು ತಿಳಿಸ್ಕೊಡ್ತೀರಾ? ಡಿಸೆಂಬರ್ ಆಯಿತು,
ನವೆಂಬರ್ ಮುಗಿತು, ಡಿಸೆಂಬರ್ ಇನ್ನೇನು ಹಾಗೋ ಈಗೋ ಅಂದರೆ ಅದು ಮುಗಿತಾ ಬಂತು. ಆದರೆ ಮಧ್ಯದಲ್ಲಿ ಒಮ್ಮೆ ನಡೆದಂಥ ರಾಜ್ಯೋತ್ಸವ ಆಯ್ತಲ್ಲ, ಆ ರಾಜ್ಯೋತ್ಸವ ಅದರಲ್ಲಿ ಸಾಕಷ್ಟು ಜನ ಕಾರ್ಮಿಕರು ಕಷ್ಟಪಟ್ಟು ಒಂದು ರಾಜ್ಯೋತ್ಸವವನ್ನು ಮಾಡ್ತಕ್ಕಂಥದ್ದು. ನಮ್ಮ ರಾಜ್ಯದಲ್ಲಿ ರಾಜ್ಯೋತ್ಸವದ ಕಲರವ ಬಹಳ ಅರ್ಥಪೂರ್ಣವಾಗಿ ನಡೆಯುತ್ತೆ. ಕನ್ನಡ ನಾಡಿನಲ್ಲಿ ರಾಜ್ಯೋತ್ಸವದ ಕಲರವ ಬಹಳ ವಿಶೇಷವಾದ್ದು. ಅಂತಹ ರಾಜ್ಯೋತ್ಸವದ ಒಂದಿಷ್ಟು ತುಣುಕುಗಳನ್ನು ಬನ್ನಿ ನೋಡೋಣ. ಶ್ರೀ ಗುರುಭ್ಯೋ ನಮಃ. ಹರಿ ಶುಕ್ಲಾಮ್ರತರಂ ವಿಷ್ಣು ಶಶಿವರಣಂ ಚತುರ್ಭುಜಂ ಪ್ರಸನ್ನವದನಂ ಜಾಯಸ್ವರೋಜ್ಞೋಪಶಾಂತಿ ಅಗಜಾನನ ಪದ್ಮಾರ್ಗಂ ಗಜಾನನ ಮಹನ್ನಿಶಮನ ಏಕದಂತ ಭಕ್ತಾನಾಂ ಏಕದಂತ ಉಪಾಸ್ಮೈ. ತಾಯಿ ಭುವನೇಶ್ವರಿಯ ರಾಜ್ಯೋತ್ಸವದ ಈ ಶುಭಾಶಯಗಳನ್ನು ತಮ್ಮೆಲ್ಲರಿಗೂ ತಿಳಿಸ್ತೆ. ರಾಜ್ಯೋತ್ಸವದ ಶುಭಾಶಯಗಳು ಜೊತೆಗೆ ಗಾಂಧಿನಗರದಲ್ಲಿ ನಮ್ಮ ಕೆ ಸಿ ಮೂರ್ತಿರವರು ಬಹಳ ಅದ್ಧೂರಿಯುತವಾಗಿ ಪ್ರತಿ ವರ್ಷವೂ ಸಹಿತ ರಾಜ್ಯೋತ್ಸವವನ್ನು ಅದ್ಧೂರಿಯುತವಾಗಿ ನಡೆಸ್ಕೊಂಬಂದಿದ್ದಾರೆ. ರಾಜ್ಯದಾದ್ಯಂತ ಪ್ರತಿಯೊಬ್ಬರ ನುಡಿ ಜೊತೆಗೆ ನಡೆ, ಅವರಿರ್ತಕ್ಕಂತಹ ವ್ಯವಹಾರಗಳು ಏನೇ ಇದ್ದರೂ ಅದು ಕನ್ನಡದಲ್ಲೇ ಇರಬೇಕು. ಕನ್ನಡ ಎಂಬತಕ್ಕಂತಹದ್ದು ಬಹಳಷ್ಟು ಸಿಹಿ, ಕನ್ನಡದ ಕಂಪು ಅತ್ಯದ್ಭುತ. ಅಂತಹ ಅದ್ಭುತವಾಗಿರ್ತಕ್ಕಂತಹ ಈ ನುಡಿ ಮತ್ತು ಕನ್ನಡದ ಭಾಷೆ ಅಷ್ಟು ವಿಶೇಷವಾಗಿರ್ತಕ್ಕಂಥದ್ದು. ತಾಯಿ ಭುವನೇಶ್ವರಿಯನ್ನು ಪ್ರಾರ್ಥನೆ ಮಾಡ್ತಾ ಸಮಸ್ತರಿಗೂ ಸಕಲರಿಗೂ ಸಹಿತ ಸನ್ಮಂಗಳ ಉಂಟಾಗಲಿ. ರಾಜರಾಜೇಶ್ವರಿ ತಾಯಿ ಭುವನೇಶ್ವರಿಯನ್ನು ಪ್ರಾರ್ಥನೆ ಮಾಡೋಣ, ಧ್ವಜಾರೋಹಣವನ್ನು ಮಾಡೋಣ. ಕನ್ನಡದ ಮಾತು ಚೆನ್ನ, ಕನ್ನಡದ ನೆಲ ಚೆನ್ನ, ಕನ್ನಡಿಗರ ಮನಸ್ಸು ಚಿನ್ನ. ಕನ್ನಡದ ಮಾತು ಚೆನ್ನ, ಕನ್ನಡದ ನೆಲ ಚೆನ್ನ, ಕನ್ನಡಿಗರ ಮನಸ್ಸು ಚಿನ್ನ. ಇಂಥ ಭುವಿಯಲ್ಲಿ ನನ್ನ ಜನುಮ ದೊರಕಿದ್ದೆ ಪುಣ್ಯ. ಹಿಂಗೆ ಕಾವೇರಿ ನೀರ ಕುಡಿವ ನಾವೆಲ್ಲ ಧನ್ಯ. ಕನ್ನಡದ ಮಾತು ಚೆನ್ನ, ಕನ್ನಡದ ನೆಲ ಚೆನ್ನ, ಕನ್ನಡಿಗರ ಮನಸ್ಸು ಚಿನ್ನ. ತಾಯಿ ಕನ್ನಡಾಂಬೆಯ ವಿಶೇಷವಾಗಿರ್ತಕ್ಕಂಥ ಈ ಸೇವಾ ಮನೋಭಾವ ಈ ಭಾಗದ ಸಾಕಷ್ಟು ಜನ ವರ್ತಕರು ಹಾಗೂ ಹಗಲಿರಲು ಶ್ರಮಿಸ್ತಿರ್ತಕ್ಕಂತಹ ಎಲ್ಲ ನನ್ನ ಅಣ್ಣ ತಮ್ಮಂದರು ಅಕ್ಕ ತಂಗಿಯರು, ನಾಡು ನುಡಿ ಜಲಕ್ಕಾಗಿ ಕನ್ನಡದ ತಾಯಿ ತಾಯಿ ಭುವನೇಶ್ವರಿಯ ರಥವನ್ನು ನಿರಂತರವಾದಂಥ ರೀತಿ ಎಳೆದಿರ್ತಕ್ಕಂತಹ ಎಲ್ಲ ನನ್ನ ಅಣ್ಣ ತಮ್ಮಂದರಿಗೂ ಸಹಿತ ತಾಯಿ ಭುವನೇಶ್ವರಿಯ ಅನುಗ್ರಹ ಆಗಲಿ. ಹಾಗೆ ಭಗವತ್ ಸಂಕಲ್ಪ, ಭಗವಂತನ ಕೃಪಾಕಟಾಕ್ಷ ಎಲ್ಲವೂ ಸಹಿತ ಬಹಳ ಅರ್ಥಗರ್ಭಿತವಾಗಿ ಭಗವಂತನ ಪ್ರಾರ್ಥನೆ ಮಾಡ್ತಾ ತಾಯಿ ಭುವನೇಶ್ವರಿಯ ಆರಾಧನೆ ಸಲ್ಲಿಸಿ ವಿಶೇಷವಾಗಿರ್ತಕ್ಕಂತಹ ಧ್ವಜ ಆರೋಹಣ ಮಾಡಿ ಅದಾದ ನಂತರ ವೇದಿಕೆಯಂತ ಎಲ್ಲರೂ ಸಲ್ಲ ಹೊರಡೋಣ. ವೇದಿಕೆಯ ಹೊರಡೋಕ್ಕೂ ಮುನ್ನ ಕನ್ನಡಾಂಬೆಯ ವಿಶೇಷವಾಗಿರ್ತಕ್ಕಂಥ ಸೇವೆ ಬಹಳ ಅತ್ಯಮೂಲ್ಯವಾಗಿರ್ತಕ್ಕಂತಹದ್ದು. ಕನ್ನಡದ ನಾಡು ನುಡಿ ಜಲ ಇದಕ್ಕಾಗಿ ಹೋರಾಟ ಮಾಡುತ್ತಿರ್ತಕ್ಕಂಥ ಸಾಕಷ್ಟು ಜನ ಕನ್ನಡ ಪರ ಸಂಘಟನೆಗಳಿದೆ, ಸಾಕಷ್ಟು ಜನ ಅಣ್ಣ ತಮ್ಮಂದರು ನಿರಂತರವಾದಂಥ ಸೇವೆಯನ್ನು ಸಲ್ಲಿಸ್ತಿದ್ದಾರೆ. ಆದರೆ ಈ ಸೇವೆ
ಕನ್ನಡಕ್ಕಾಗಿ, ಕನ್ನಡದ ನುಡಿ, ಕನ್ನಡದ ನುಡಿಮುತ್ತು ಜೊತೆಗೆ ಆಡುವ ಭಾಷೆ ಕನ್ನಡ, ಕನ್ನಡಾಂಬೆಯ ಸೇವೆ ಇದು ಒಂದು ದಿವಸಕ್ಕೆ ಸೀಮಿತವಾಗಿರಬಾರದು. ವರ್ಷದ 365 ದಿವಸ ಪ್ರತಿಯೊಬ್ಬರು ಸಹಿತ ತನ್ನ ಹೃದಯದಲ್ಲಿಟ್ಟು ಆರಾಧನೆ ಮಾಡುವಂತಹ ಕಾಯಕ ಕನ್ನಡಾಂಬೆಯ ಸೇವೆ ಆಗಬೇಕು. ಅದಕ್ಕಾಗಿ ಈ ಸುತ್ತಮುತ್ತ ಭಾಗದಲ್ಲಿರ್ತಕ್ಕಂಥ ಎಲ್ಲ ವರ್ತಕರಲ್ಲೂ ಸಹಿತ ಕೈಮುಗಿದು ಕೇಳುವುದಿಷ್ಟೇ, ಸಾಧ್ಯವಾದಷ್ಟು ನಿಮ್ಮ ಅಂಗಡಿಯ ಮುಂಗಟ್ಟಿನ ನಾಮಫಲಕಗಳನ್ನು ಸಾಧ್ಯವಾದಷ್ಟು ಮಟ್ಟಿಗೆ ಕನ್ನಡದಲ್ಲಿ ಪ್ರತಿಬಿಂಬಿಸಿ. ದೂರಾಭಾರದಿಂದ ಆಗಮಿಸಿದ್ದೀರಿ, ರಾಜ್ಯ ಹೊರ ರಾಜ್ಯ ದೇಶ ವಿದೇಶಗಳಿಂದಲೂ ಸಹಿತ ಇಲ್ಲಿಗೆ ಆಗಮಿಸಿದ್ದೀರಿ, ಜೀವನೋಪಾಯಕ್ಕಾಗಿ ಕನ್ನಡಾಂಬೆಯ ಮೊರೆ ಹೋಗಿದ್ದೀರಿ, ಕನ್ನಡ ಮಾತೆಯ ಸೇವೆ ಸಲ್ಲಿಸುತ್ತಿದ್ದೀರಿ. ನಮ್ಮ ಈ ರಾಜ್ಯೋತ್ಸವದ ಕಾರ್ಯಕ್ರಮಕ್ಕೆ ಬಹಳ ಅರ್ಥಗರ್ಭಿತವಾಗಿ ನೀವೆಲ್ಲರೂ ಸಹಿತ ನಿಮ್ಮ ಸಹಾಯ ಹಸ್ತವನ್ನು ನೀಡಿದ್ದೀರಿ. ನಾವೆಲ್ಲರೂ ಸದಾ ನಿಮಗೆ ಚಿರಋಣಿಯಾಗಿದ್ದೇವೆ. ಆದರೂ ನಿಮ್ಮ ಈ ಸೇವೆ ಇದಿಷ್ಟಕ್ಕೆ ನಿಲ್ಲಬಾರದು. ನೀವು ನಮ್ಮೊಳಗೆ ಒಬ್ಬರಾಗಿ, ನಮ್ಮ ಕನ್ನಡ ನಾಡಿನ ಮಕ್ಕಳಾಗಿ, ಕನ್ನಡಾಂಬೆಯ ತಾಯಿ ಭುವನೇಶ್ವರಿಯ ಸದಾ ಮಕ್ಕಳಾಗಿ, ನೀವು ಸಹಿತ ಕನ್ನಡವನ್ನು ಇನ್ನಷ್ಟು ವಿಶೇಷವಾಗಿ ರಾರಾಜಿಸುವಂತೆ ಕನ್ನಡಾಂಬೆಯ ಸೇವೆಯನ್ನು ಮಾಡಲಿ ಅನ್ನೋದು ಒಂದೇ ಈ ಮೂಲ ಉದ್ದೇಶ. ಹಾಗಾಗಿ ಈ ಭಾಗದ ಪ್ರತಿಯೊಬ್ಬ ವರ್ತಕರಲ್ಲೂ ಒಂದು ಭಿನ್ನತೆ ಏನಪ್ಪ ಅಂದರೆ, ಸಾಧ್ಯವಾದಷ್ಟು ಬೇಗ ನಿಮ್ಮಲ್ಲಿರ್ತಕ್ಕಂತಹ ನಿಮ್ಮ ಅಂಗಡಿ ಮುಂಗಟ್ಟಿನ ಮುಂಭಾಗದಲ್ಲಿರ್ತಕ್ಕಂತಹ ಏನು ಅಂಗಡಿ ನಿಮ್ಮ ವಿಳಾಸಗಳಿದೆ ಅದನ್ನು ಕನ್ನಡದಲ್ಲೇ ಹಾಕಿ ಕನ್ನಡವನ್ನು ಬೆಳೆಸಿ, ಕನ್ನಡವನ್ನು ಉಳಿಸಿ, ಕನ್ನಡವನ್ನು ರಾಜಿಸಿ. ಹಾಗಿದ್ರೆ ಕಾರ್ಯಕ್ರಮನ ಮುಂದುವರಿಸ್ತಾ ಕಾರ್ಯಕ್ರಮದ ಕಡೆಯ ಭಾಗದಲ್ಲಿ, ಕಳೆದ ಭಾಗದಲ್ಲಿ ನಾವು ನೋಡ್ತಾ ಇದ್ವಿ ಬೆಂಗಳೂರಿನ ಚಿಕ್ಕಪೇಟೆಯಲ್ಲಿ ನಡೆದಂತಹ ಅದ್ಧೂರಿ ಕನ್ನಡ ರಾಜ್ಯೋತ್ಸವದ ಸಮಾರಂಭದ ದೃಶ್ಯಗಳನ್ನು. ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿ ಅವರು ಸಹ ಈ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಬನ್ನಿ ಹಾಗಿದ್ರೆ ಮತ್ತೆ ಕಾರ್ಯಕ್ರಮವನ್ನು ಮುಂದುವರಿಸೋಣ. ಎಲ್ಲಾದರೂ ಇರು, ಎಂತಾದರೂ ಇರು, ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಇಷ್ಟು ಜನಜಂಗುಳಿ ಇರ್ತಕ್ಕಂತಹ ಈ ರಸ್ತೆನಲ್ಲಿ ಇವತ್ತು ರಾಜ್ಯೋತ್ಸವದ ಕಲರವ ಬಹಳಷ್ಟು ವಿಶೇಷವಾಗಿ ಮನೆ ಮಾಡಿದೆ. ನಮ್ಮ ಭಾರತೀಯ ಸಂಸ್ಕೃತಿ, ಹಿಂದೂ ಸನಾತನ ಧರ್ಮ, ಜೊತೆಗೆ ಆಡುವಂತಹ ಭಾಷೆ, ಈ ಭಾಷೆನಲ್ಲಿ ಅಷ್ಟೊಂದು ಪ್ರೀತಿ ವಿಶ್ವಾಸ ಇದೆ, ಬಾಂಧವ್ಯ ಇದೆ. ಈ ನೆಲ ಜಲ ಮಾತೃಪ್ರೇಮ, ತಾಯಿ ಭುವನೇಶ್ವರಿನ ಆರಾಧನೆ ಮಾಡುವಂತಹ ಒಂದು ವಿಶೇಷತೆ, ಇದೆಲ್ಲ ಬಹಳ ಅರ್ಥಗರ್ಭಿತವಾಗಿದೆ. ಆದ್ರೆ ಪ್ರತಿಯೊಬ್ಬರಿಗೂ ಒಂದು ಸಂತೋಷ ಅಂದ್ರೆ, ಇದು ನಮ್ಮ ಮನೆಯ ಹಬ್ಬ, ನಮ್ಮ ನಾಡಿನ ಹಬ್ಬ, ನಮ್ಮ ರಾಜ್ಯದ ಹಬ್ಬ, ಜೊತೆಗೆ ನಮ್ಮೆಲ್ಲರ ಹಬ್ಬ ಎಂಬತಕ್ಕಂಥದ್ದು. ಈ ಹಬ್ಬವನ್ನು ಅರ್ಥಪೂರ್ಣವಾಗಿ ಆಲೋಚನೆ ಮಾಡಿ ರಾಜ್ಯೋತ್ಸವವನ್ನು ವಿಶೇಷವಾಗಿ ಆರಾಧನೆ ಮಾಡ್ತಿರ್ತಕ್ಕಂಥ ಈ ಭಾಗದ ಎಲ್ಲ ನನ್ನ ಅಣ್ಣ ತಮ್ಮಂದರು, ಇದು ಒಂದು ದಿನದ ಮಟ್ಟಿಗೆ ಮಾತ್ರ ಸಾಲದು. ವರ್ಷದ 365 ದಿವಸ ಆಡುವ ಒಂದೊಂದು ನುಡಿಮುತ್ತು ಸಹಿತ ಕನ್ನಡವೇ ಆಗಿರಬೇಕು. ಕನ್ನಡಕ್ಕೆ ಹೆಚ್ಚು ಆದ್ಯತೆ ಕೊಡಬೇಕು, ಕನ್ನಡವನ್ನೇ ನುಡಿಸಬೇಕು. ಹಾಗೆ ಪಕ್ಕದ ರಾಜ್ಯದಿಂದ, ಪಕ್ಕದ ಭಾಗಗಳಿಂದ ಬರ್ತಕ್ಕಂಥವ್ರಿಗೂ ಕನ್ನಡದ ರುಚಿಯನ್ನ, ಕನ್ನಡದ ಕಂಪನ್ನ, ಕನ್ನಡದ ಸವಿಯನ್ನ ಸವಿಲಿಕ್ಕೆ ಹೇಳಬೇಕು. ಹಾಗೆ ಯಾವುದೇ ಒಂದು ಸಮಸ್ಯೆ ಅಂತ ಬಂದಾಗ ಕನ್ನಡ ಪರ ಸಂಘಟನೆಗಳು ಸಾಕಷ್ಟು ಜನ ಎದ್ದು ಹೋರಾಡ್ತಾರೆ. ಸಾಕಷ್ಟು ಜನ ಅವ್ರ ಮೇಲೆ ಇರ್ತಕ್ಕಂಥ ಕೇಸುಗಳು ಲೆಕ್ಕವೇ ಇಲ್ಲ. ಅಷ್ಟು ಕೇಸುಗಳು ಅವ್ರ ಮೇಲೆ ಬೀಳ್ತಾ ಇದ್ರು ಸಹಿತ ಒಂದೇ ಅವ್ರ ಮಾತು, ಕನ್ನಡಕ್ಕಾಗಿ, ಕನ್ನಡದ ನೆಲಕ್ಕಾಗಿ, ಕನ್ನಡದ ಜಲಕ್ಕಾಗಿ, ಕನ್ನಡಾಂಬೆಯ ಸೇವೆ ನಾವು ನಿರಂತರವಾಗಿ ಮಾಡ್ತೀವಿ ಅನ್ನೋ ಒಂದು ಮನಸ್ಥಿತಿ ಅಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಹೋರಾಟಗಾರರಿಗೂ ಇದೆ. ಅಂತಹ ಹೋರಾಟಗಾರರು ಇವತ್ತು ಹಬ್ಬವನ್ನು ಆಚರಣೆ ಮಾಡ್ತಿದ್ದಾರೆ. ಅವರೊಂದಿಗೆ ಎಲ್ಲರೂ ಸಹಿತ ಎಲ್ಲಾ ಭಾಷೆಯಲ್ಲಿರ್ತಕ್ಕಂಥವ್ರು ಈ ಭಾಗದಲ್ಲಿ, ನಮ್ಮ ಕರ್ನಾಟಕದಲ್ಲಿ ಬರೀ ಕನ್ನಡಿಗರು ಮಾತ್ರವಲ್ಲ, ಕರ್ನಾಟಕದಲ್ಲಿ ಎಲ್ಲಾ ಭಾಷೆಗಳನ್ನು ಆಳ್ತಕ್ಕಂಥ, ಎಲ್ಲಾ ಭಾಷೆಗಳನ್ನ ತನ್ನ ತಾಯ್ನಾಡಿನ ಭಾಷೆಯಿಂದಲೇ ಆರಾಧಿಸ್ತಿರ್ತಕ್ಕಂಥ ಎಲ್ಲಾ ನನ್ನ ತಮ್ಮಂದಿದ್ದಾರೆ. ಆದ್ರೆ ನೀವೆಲ್ಲ ಮಾಡಬೇಕಾದ್ದು, ನಾವು ಎಲ್ಲಿದ್ದೀವಿ, ಏನ್ ಮಾಡ್ತಿದ್ದೀವಿ, ಹೇಗಿದ್ದೀವಿ, ಯಾವ ರಾಜ್ಯ ನಮಗೆ ಅನ್ನವನ್ನು ಕೊಡ್ತಿದೆ ಅಂತಕ್ಕಂಥದ್ದನ್ನ ಮನಸ್ಸಲ್ಲಿಟ್ಟುಕೊಂಡು ಆ ರಾಜ್ಯದಲ್ಲಿ ನೀವು ನಿಮ್ಮ ಮಾತೃಭಾಷೆ, ನಿಮ್ಮ ತಾಯ್ನಾಡಿನ ಭಾಷೆ ಅದನ್ನು ಮರೀರಿ ಅಂತ ನಾನು ಹೇಳೋದಿಲ್ಲ, ಅದನ್ನು ಆರಾಧಿಸಿ. ಆದರೆ ನನ್ನ ತಾಯಿಯೇ ಮನೆಯಲ್ಲಿದ್ದೀರಿ, ನೀವು ರಾಜ್ಯದಲ್ಲಿದ್ದೀರಿ, ಈ ರಾಜ್ಯದ ಅಧಿದೇವತೆ ಆಗಿರ್ತಕ್ಕಂಥ ತಾಯಿ ಭುವನೇಶ್ವರಿಯನ್ನ ಪ್ರಾರ್ಥನೆ ಮಾಡಿ, ಆ ತಾಯಿನೂ ಸಹಿತ ಆರಾಧನೆ ಮಾಡಿ. ಆಗ ನಿಮ್ಮ ಯಶಸ್ಸು ಮತ್ತಷ್ಟು ಅಭಿವೃದ್ಧಿ ಆಗತ್ತೆ, ನಿಮ್ಮ ಯಶಸ್ಸಿಗೆ ಮತ್ತಷ್ಟು
ಪ್ರತಿರಳ ವೀಕ್ಷಕರೇ, ಕನ್ನಡ ರಾಜ್ಯೋತ್ಸವದ ವಿಶೇಷ ಕಾರ್ಯಕ್ರಮ ತಮ್ಮೆಲ್ಲರಿಗೂ ಇಷ್ಟವಾಯಿತು ಅಂತ ಭಾವಿಸ್ತೇವೆ. ಕನ್ನಡ ಅಂದರೆ ನವೆಂಬರ್ ಮಾಸ ಮಾತ್ರ ಅಲ್ಲ, ಇಡೀ ವರ್ಷ ಪೂರ್ತಿ ಕನ್ನಡದ ಹಬ್ಬವನ್ನು ನಾವು ಆಚರಿಸಬೇಕು ಅಂತ ಹೇಳ್ತಾ ಇಲ್ಲಿಗೆ ಈ ದಿನದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡುವಂಥ ಸಮಯ ಇದಾಗಿದೆ. ಗುರುಜಿ ವದಿನ ಕಾರ್ಯಕ್ರಮದಲ್ಲೂ ಸಾಕಷ್ಟು ಮಹತ್ವಪೂರ್ಣ ಮಾಹಿತಿಗಳು, ರಾಶಿಫಲಗಳು, ನೊಂದವರಿಗೂ ಒಂದಿಷ್ಟು ಸಾಂತ್ವನ ಪರಿಹಾರ ತಿಳಿಸ್ಕೊಟ್ರಿ, ಪತ್ರಗಳಿಗೂ ಕೂಡ ಉತ್ತರ ನೀಡಿದ್ರಿ, ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು. ಶುಭವಾಗಲಿ. ಮತ್ತೆ ನಮ್ಮ ನಿಮ್ಮ ಭೇಟಿ ನಾಳೆ ಬೆಳಿಗ್ಗೆ 8 ಗಂಟೆಗೆ ಇದೆ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ. ನಮಸ್ಕಾರ.